ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರಂತಹ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳ ಸಸ್ಯನಾಗಿದ್ದೀನಿ. ದೇವರೊಂದು ಪ್ರೀತಿ, ದೇವರೊಂದು ಕೃಪೆಯಿಂದ ಈ ದಿನ ನಿಮ್ಮ ದಿನದಲ್ಲಿ ಆತನ ಒಂದು ವಾಕ್ಯಗಳನ್ನ ಹಂಚ್ಕೊಳಕ್ಕೆ ಕೊಟ್ಟಂತ ಮಹಾ ಒಂದು ಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞತಾವುಳ್ಳವನಾಗಿದ್ದೀನಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇವತ್ತು ನಾವ್ ಏನಪ್ಪ ಮಾಡೋಣ ಅಂದ್ರೆ, ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಅವ್ರ ಪ್ರಯಾಣ ಮಾಡ್ಬೇಕಾರೆ ಅವ್ರ ಜೀವಿತದಲ್ಲಿ ಆಗಿರೋಂತ ಒಂದು ಅನುಭವ ನಾವೇನ್ ಮಾಡೋಣ, ಇವತ್ತು ನಾವು ಧ್ಯಾನ ಮಾಡೋಣ. ಆ ಅನುಭವದಿಂದ ನಮ್ಗೇನ್ ಪಾಠ ಇದೆ, ಅದ್ರ ನಾವೇನು ಒಂದು ಪಾಠನ ಕಲಿಬಹುದು ಅಂತ ನಾವೇನ್ ಮಾಡೋಣ ನೋಡೋಣ. ಇವತ್ತು ನೋಡೋಂತ ಒಂದು ಸಬ್ಜೆಕ್ಟ್ ಪ್ಯೂರ್ಲಿ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಏನಾಗಿರ್ತದೆ ಈ ಒಂದು ಸಬ್ಜೆಕ್ಟ್ ಇರ್ತದೆ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಐಗುಪ್ ದೇಶದಿಂದ ಕಾನಾನ್ ದೇಶಕ್ಕೆ ಏನ್ ಮಾಡ್ತಾರೆ, ತನ್ನ ಪ್ರಯಾಣನ ಸಾಗಿಸ್ತಾರೆ. ಪ್ರಯಾಣ ಸಾಗಿಸ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಒಂದು ವಿಶೇಷವಾಗಿರುವಂತ ಆಶೀರ್ವಾದ, ಒಂದು ಕೃಪೆ ಏನ್ ಮಾಡ್ತಾರೆ ಒದಗಿಸ್ಕೊಟ್ಟಿರ್ತಾರೆ. ಯಾವ ತರ ಅವ್ರಿಗೆ ದೇವರು ಒಂದು ಒಂದು ಆಶೀರ್ವಾದ ಕೊಟ್ಟಿರ್ತಾರೆ ಅಂತಂದ್ರೆ, ಅವ್ರು ಬರುವಂತ ಒಂದು ಸುದ್ದಿ ಕೇಳಿ ಅಲ್ಲಿ ಒಂದು ಕಾನಾನ್ ದೇಶದಲ್ಲಿರುವಂತ ಎಲ್ಲಾ ಜನಗಳಿಗೆ ಭಯ ಶುರು ಆಗ್ಬಿಡ್ತಾರೆ. ಇಸ್ರೇಲ್ ಜನಗಳು ಬಂದ್ರೆ ನಮ್ನ ಏನ್ ಮಾಡ್ತಾರೆ, ನಮ್ಮನ್ನ ನಾಶ ಮಾಡಕ್ ಬಿಡ್ತಾರೆ ಅಂತಂದ್ಬಿಟ್ಟು ಒಂದು ಭಯ ದೇವ್ರ ಏನ್ ಮಾಡ್ತಾರೆ, ಅದನ್ನ ಕ್ರಿಯೇಟ್ ಮಾಡಿರ್ತಾರೆ. ಇದನ್ನ ದೇವ್ರು ಬಂದ್ಬಿಟ್ಟು ಇಸ್ರೇಲ್ ಜನಗಳಿಗೆ ಕಾನಾನ್ ದೇಶಕ್ಕೆ ಹೋಗಕ್ಕಿಂತ ಮುಂಚೆನೆ ಈ ತರ ಒಂದು ಭಯಾನ ನಾನೇನ್ ಮಾಡ್ತೀನಿ, ಎಲ್ಲಾರು ಜನಗಳ ನಡುವೆ ಹುಟ್ಟಿಸ್ತೀನಿ ಅಂತಂದ್ಬಿಟ್ಟು ಹೇಳಿರ್ತಾರೆ. ಆ ವಾಕ್ಯ ಓದನ, ವಿಮೋಚನಾ ಕಾಂಡ 23:27 ವಾಕ್ಯ, ಎಕ್ಸೋಡಸ್ 23:27. ನೀವು ಹೋಗುವ ಎಲ್ಲಾ ಕಡೆಯಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ, ನೋಡ್ರ ಜನರ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ, ಕಳವಳವನ್ನು ಉಂಟು ಮಾಡಿ, ನೋಡ್ರ ಕಳವಳವನ್ನು ಉಂಟು ಮಾಡಿ, ನಿಮ್ಮನ್ನು ವಿರೋಧಿಸುವವರನ್ನು ಓಡಿ ಹೋಗುವಂತೆ ಮಾಡುವೆನು. ನೋಡ್ರ ನಿಮ್ಮನ್ನು ವಿರೋಧಿಸುವವ್ರನ್ನ ಓಡಿ ಹೋಗುವಂತೆ ಮಾಡ್ತೀನಿ ಅಂತ ದೇವ್ರ ಏನ್ ಮಾಡ್ತಾರೆ, ಈ ತರ ಒಂದು ಆಶೀರ್ವಾದ ಯಾರಿಗಪ್ಪ ಕೊಟ್ಟಿತ್ತಂದ್ರೆ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಟ್ಟಿರ್ತಾರೆ. ಅದೇ ಪ್ರಕಾರ ನೋಡ್ಬೇಕ್ರೆ ಎರಿಕೋ ಪಟ್ಟಣಕ್ಕೆ ಏನ್ರಿ ಅಲ್ಲಿ ಬರ್ಬೇಕಾದ್ರೆ ಅಲ್ಲಿ ಎರಿಕೋ ನಿವಾಸಿಗಳಿಗೆ ಏನಾಗಿತ್ತ, ತುಂಬಾ ಭಯ ಆಗಿತ್ತು. ಅದರಿಂದ ಕೋಟೆ ಬಾಗಿಲೆಲ್ಲ ಮುಚ್ಚಿ ಯಾರೋ ಒಳಗಡೆ ಬರ್ದೈತಿ ಏನ್ ಮಾಡಿದ್ರು, ಅಲ್ಲಿ ರಕ್ಷಣೆ ಕೂಡ ಅವ್ರ ಕೊಡ್ತಾ ಇದ್ರು ನೋಡ್ತೀರಿ. ಅದು ಮಾತ್ರ ಅಲ್ಲ, ಗಿಬಿಯಾ ದೇಶದವರು ಅವ್ರಿಗೆ ಎಷ್ಟು ಭಯ ಬಂದ್ಬಿಡ್ತಾರೆ ಅಂತಂದ್ರೆ, ಅವರು ವಾಲಂಟ್ರಿಗೆ ಬಂದು ಯೋಶುವನ ಹತ್ರ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಒಡಂಬಡಿಕೆ ಏನ್ ಮಾಡ್ಕೊಂತಾರೆ, ಅದು ಮಾಡ್ಕೊಂತಾರೆ ಅಲ್ವರ. ಅದಕ್ಕೆ ದೇವ್ರು ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಈ ಶತ್ರುಗಳನ್ನ ನಿಮ್ ಮುಂದೆ ಓಡಿಸ್ಬೇಕಾದ್ರೆ ಒಂದೇ ಸತಿ ಏನ್ ಮಾಡೋದಿಲ್ಲ, ಓಡಿಸೋದಿಲ್ಲ, ಸ್ವಲ್ಪ ಆಗಿ ಏನ್ ಮಾಡ್ತೀನಿ ಅಂದ ಅವ್ರನ್ನ ಓಡಿಸಿದ ಅಂತ ಕೂಡ ಹೇಳ್ತಾರೆ. ಆಮೇಲೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ವಿಮೋಚನಾ ಕಾಂಡ 23:30-33 ನೀವು ಅವ್ರ ಸಂಗಡ ಯಾವುದೇ ರೀತಿ ಒಡಂಬಡಿಕೆ ಏನ್ ಮಾಡ್ಕೊಂಬಾರ್ದು, ನೀವು ಮಾಡ್ಕೊಂಬಾರ್ದು, ನೀವು ಅವ್ರ ಜೊತೆಗೆ ಏನಾಗಿರ್ಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ದೇವರಲ್ಲಿ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಒಂದು ವಿಶೇಷವಾದಂತ ವಾರ್ನಿಂಗ್ ಏನ್ ಮಾಡ್ತಾರೆ ಕೊಡ್ತಾರೆ. ಸೊ ಈ ಒಂದು ಒಂದು ಆಂಗಲ್ ಅಲ್ಲಿ ನೋಡ್ಬೇಕಾದ್ರೆ, ಇಸ್ರೇಲ್ ಜನಗಳು ಈ ತರ ಏನ್ ಮಾಡ್ತಾರೆ, ಕಾನಾನ್ ದೇಶಕ್ಕೆ ಏನ್ ಮಾಡ್ತಾರೆ ಇವಾಗ ಪ್ರಯಾಣ ಮಾಡ್ತಾರೆ. ಇನ್ನೇನ್ ಕಾನಾನ್ ದೇಶಕ್ಕೆ ಹೋಗ್ಬೇಕಾರೆ ದೇವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ನೋಡಿ ಇದು ನಮ್ಮ ಮ್ಯಾಪ್ ನೋಡ್ಬೇಕಾರೆ, ಕಾನಾನ್ ದೇಶಕ್ಕೆ ಹೋಗ್ಬೇಕಾರೆ ಯೋರ್ಡನ್ ನದಿ ಈ ಕಡೆಯಿಂದ ದಾಟ್ಕೊಂಡು ಏನಾಗ್ಬೇಕು ಇವಾಗ ಬಂದ್ಬಿಟ್ಟು ಕಾನಾನ್ ದೇಶಕ್ಕೆ ಏನಾಗ್ಬೇಕು ಇವಾಗ ಎಂಟ್ರಿ ಆಗ್ಬೇಕು. ಆ ಎಂಟ್ರಿ ಆಗ್ಬೇಕಾರೆ ಸೆಂಟ್ರಲಿ ಕೆಲವೊಂದು ಏನ್ತಾರೆ ಒಂದು ನಗರಗಳೆಲ್ಲ ಇತ್ತು, ಆ ನಗರಗಳನ್ನ ಹಾದು ಹೋಗ್ಬೇಕಾಯ್ತು. ಅದು ಮುಖ್ಯವಾಗಿ ಯಾವ ನಗರ ಅಂತ ನೋಡ್ಬೇಕ್ರೆ, ಒಂದು ಯೋರ್ದನ್ ನದಿ ಆ ಕಡೆ ಇರ್ಬೇಕಾದ್ರೆ ಒಂದು ನಗರ ಐತೆ, ಯಾವ್ದಂದ್ರೆ ಮೊಹಾಬ್ ದೇಶದವರು. ಈ ಮೊಹಾಬ್ ದೇಶದವ್ರ ಮೇಲೆ ಇಸ್ರೇಲ್ ಜನಗಳಿಗೆ ಯುದ್ಧಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ, ಈ ಮೊಹಾಬ್ ದೇಶದವರು ಏನ್ರಿ ಲೋತಿನ ವಂಶದವರಾಗಿರಿಂದ, ಅವರು ನಿಮ್ಮ ಸಹೋದರಗಳಾಗಿರಿಂದ ನೀವು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ನೋಡಿ ವಾಕ್ಯ ಓದನ, ಧರ್ಮೋಪದೇಶ ಕಾಂಡ 2:9. ಆಗ ಯೆಹೋವನು ನನಗೆ, ನೀವು ಮೊಹಾಬ್ಯರಿಗೆ ವೈರಿಗಳಾಗಿ ನಡೆದು ಅವರೊಡನೆ ಯುದ್ಧ ಮಾಡಬಾರದು. ನೋಡ್ರ ಮೊಹಾಬ್ಯರ ಸಂಗಡ ನೀವು ವೈರಿಗಳಾಗಿ ನಡ್ಕೊಂಡು ಯುದ್ಧ ಮಾಡಬಾರದು. ಲೋಟನ ವಂಶದವರಾದ ಅವರಿಗೆ ನಾನು ಆರ್ ಎಂಬ ಪ್ರದೇಶವನ್ನು ಸ್ವದೇಶವಾಗಿ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೆ ಸ್ವಾಸ್ಥ್ಯವನ್ನು ಕೊಡುವುದಿಲ್ಲ, ನೀವು ಎದ್ದು ಜೆರೆತ್ ಹಳ್ಳವನ್ನು ದಾಟಬೇಕೆಂದು ಆಜ್ಞಾಪಿಸಿದನು. ನೋಡ್ರ ಅದಕ್ಕೆ ನೀವು ಯುದ್ಧನೇ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ಇವಾಗ ಮೊಹಾಬ್ ದೇಶವನ್ನು ಯುದ್ಧ ಮಾಡಂಗಿಲ್ಲ ಅಂದ್ರೆ, ಮೊಹಾಬ್ ದೇಶನೇ ಹಾದ್ಕೊಂಡು ಹೋಗ್ಬೇಕು ಅಂತಂದ್ರೆ ಏನಪ್ಪ ಮಾಡ್ಬೇಕು ಅಂದ್ರೆ, ಇವಾಗ ಮೊಹಾಬ್ ದೇಶದ ಪರ್ಮಿಷನ್ ಮಾಡ್ಬೇಕು ಕೇಳ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಮೋಸಸ್ ಏನ್ ಮಾಡ್ತಾರೆ ಮೊಹಾಬ್ ದೇಶದ ರಾಜನ ಹತ್ರ ಪರ್ಮಿಷನ್ ಕೇಳ್ತಾರೆ. ಆದ್ರೆ ಆ ರಾಜ ಏನ್ ಮಾಡೋದಿಲ್ಲ ಅಂದ್ರೆ ಪರ್ಮಿಷನ್ ಕೊಡೋದಿಲ್ಲ. ಓದ ನೋಡ್ರಿ ಅಂತೀರಿ, ಜಡ್ಜಸ್ 11:17 ವರ್ಸ್, ನ್ಯಾಯಸ್ಥಾಪಕರು 11:17 ವಾಕ್ಯ.
ಅವರು ಅಲ್ಲಿಂದ ಯದೋಮ್ಯರ ಅರಸನ ಬಳಿಗೆ ದೂತರನ್ನು ಕಳುಹಿಸಿ ನಿನ್ನ ದೇಶವನ್ನು ದಾಟಿ ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಬೇಡಿಕೊಳ್ಳಲು ಅವನು ಒಪ್ಪಿಕೊಳ್ಳಲಿಲ್ಲ. ತರುವಾಯ ಮೋವಾಬ್ಯರ ಅರಸನ ಬಳಿಗೆ ದೂತರನ್ನು ಕಳುಹಿಸಲು ಅವನು ಒಪ್ಪಿಕೊಳ್ಳಲಿಲ್ಲ. ಅವರು ಏನ್ ಮಾಡ್ಲಂತೆ, ಒಪ್ಕೊಂಡಿಲ್ವಂತೆ ಅಲ್ರ. ಇವಾಗ ಒಪ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಚಾಯ್ಸ್ ಅಂತಂದ್ರೆ ಏನ್ ಮಾಡ್ಬೇಕು, ಯುದ್ಧ ಮಾಡ್ಬೇಕು, ಇಲ್ಲ ಅಂದ್ರೆ ಬೇರೆ ಕಡೆ ಏನ್ ಮಾಡ್ಬೇಕು, ದಾಟ್ಕೊಂಡು ಹೋಗ್ಬೇಕು. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಸೀದಾ ಬಂದ್ಬಿಟ್ಟು ಆ ಮೋಹಬ್ ದೇಶದ ಬಾರ್ಡರ್ ಹತ್ರ ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳು ಈ ತರ ಗುಡರಾಗ್ತಾರೆ. ಅದ್ರ ನಮ್ ಚೆನ್ನಾಗ್ ಗೊತ್ತು, ಇಸ್ರೇಲ್ ಜನಗಳು ಎಷ್ಟ್ ಜನ ಬಂದಿದ್ರು ಅಂತಂದ್ರೆ ಬರೀ ಗಂಡಸ್ರೆ 600,000 ಜನ ಇದ್ರಂತೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಗಂಡಸ್ರು ಹೆಂಗಸ್ರು ಅದರ ಆಮೇಲೆ ಅವ್ರಿಗಿರೋ ಮಕ್ಕಳೆಲ್ಲ ಸೇರ್ಕೊಂಡಂದ್ರೆ ಹೆಚ್ಚು ಕಮ್ಮಿ 300,000 ಜನ ಈ ತರ ಏನ್ ಮಾಡಿದಂತೆ, ಗುಡಾರಗಳನ್ನ ಹಾಕೊಂಡು ಮೋಹಬ್ ದೇಶದ ಬಾರ್ಡರ್ ಹತ್ರ ಇದ್ರಂತೆ. ಇವಾಗ ಮೋಹಬ್ ದೇಶದ ರಾಜ ಪರ್ವತದ ಮೇಲೆ ಏನ್ ಮಾಡ್ತಾನೆ, ದೊಡ್ಡ ಒಂದು ಜನಾಂಗ ಏನ್ ಮಾಡ್ತಾನೆ ನೋಡ್ಬಿಟ್ಟು ಅವ್ನ್ ಏನಾಗ್ಬಿಡ್ತಾನೆ, ಭಯ ಆಗ್ಬಿಡ್ತಾರೆ. ಭಯ ಆಗ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ, ನಾನು ಹೇಳಂತ ಕೆಲವೊಂದೆಲ್ಲ ವಾಕ್ಯಗಳು ಅದಿರ್ತದೆ, ನಾನು ನೋಡಿಸ್ತೀನಿ. ಇಂಪಾರ್ಟೆಂಟ್ ಆಗಿರೋ ವಚನಗಳು ಮಾತ್ರ ನಾವೇನ್ ಮಾಡೋದ, ಓದಕ್ ಹೋಗೋಣ ಅಲ್ವರ. ಸತಿ ನೋಡ್ಬೇಕಾದ್ರೆ ಭಯ ಆಗ್ಬಿಟ್ಟು ಏನ್ ಮಾಡ್ತಾನೆ, ಹೆದರಿಕೆ ಬಂದ್ಬಿಡ್ತು ಅವ್ನ್ಗೆ. ಹೆದರಿಕೆ ಬಂದ್ಬಿಟ್ಟು ಮಿದಿಯಾನ್ ದೇಶದವ್ರನ್ನ ಹಿರಿಯರನ್ನ ಕರೆಸ್ಬಿಟ್ಟು, ಇವಾಗ ಈ ಒಂದು ಜನಾಂಗ ನಮ್ಮ ಮೇಲೆ ಹೆದರಿಕೆ ಬಂದಿದೆ, ಇವ್ರು ಯಾವ ತರ ಒಂದು ಪವರ್ಫುಲ್ ಆಗಿದ್ದಾರೆ ಅಂತಂದ್ರೆ, ಈ ಹಸು ದನ ಮೇಯ್ಬೇಕಾರೆ ಯಾವ ತರ ಹುಲ್ನ ತಿನ್ಬಿಡ್ತದೋ ಆ ತರ ನಮ್ಮನ್ನೇನ್ ಮಾಡ್ಬಿಡ್ತಾರೆ, ನಮ್ಮನ್ನ ನುಂಗ್ಬಿಡ್ತದೆ. ಅದಕ್ಕೆ ನಾವ್ ಏನಾರ ಒಂದು ಪ್ಲಾನ್ ಮಾಡ್ಬೇಕು ಅಂತ ಏನ್ ಮಾಡ್ತಂದ್ರೆ, ಎಲ್ಲರ ಸೇರಿ ಒಂದು ಡಿಸ್ಕಸ್ ಮಾಡಿ ಏನ್ಮಾಡ್ತಾರೆ, ಒಂದು ಕನ್ಕ್ಲೂಷನ್ ಬಿಡ್ತಾರೆ. ಏನಪ್ಪಾ ಕನ್ಕ್ಲೂಷನ್ ಅಂತಂದ್ರೆ, ಇವ ಯುದ್ಧಕ್ಕೆ ಹೋಗೋದೇನಿಲ್ಲ, ಸರಿಯಲ್ಲ. ಯಾಕಂದ್ರೆ ಮೊಹಾಬ್ ದೇಶದವರು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬಂದ್ರೆ ಗೆಲ್ಲದ್ ಯಾರೋ ಇಸ್ರೇಲ್ ಅವ್ರೆ. ಯಾಕಂದ್ರೆ ದೇವ್ರ ಏನ್ ಮಾಡಿದ್ರೆ, ಅವ್ರಿಗೆ ಪ್ರಾಮಿಸ್ ಮಾಡಿ ವಾಗ್ದಾನ ದೇಶಕ್ಕೆ ಹೊಣತ್ತಿ ಅಂತ ಅಂದ್ಮೇಲೆ ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ, ನೆರವೇರಿಸ್ತಾರೆ. ಅವ್ರ ಭಯಾನ ಆಲ್ರೆಡಿ ಇವ್ರ ಮೇಲೆ ಏನ್ ಮಾಡ್ತಾರೆ, ಹುಟ್ಟಿಸಿರೋದಿಂದ ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ಹೋದ್ರೆ ಸೋಲೋದು ಖಚಿತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಚೆನ್ನಾಗಿ ಯಾರು ಗೊತ್ತಿರ್ತಾರೆ, ಮೊಹಬ್ ದೇಶಿನ ರಾಜ ಏನಾಗಿರ್ತಾರೆ ಗೊತ್ತಿರ್ತಾರೆ. ಅದಕ್ಕೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಸರಿ ಯುದ್ಧಕ್ಕೆ ಹೋಗೋದು ಚಾನ್ಸ್ ಇಲ್ಲ, ಒಪ್ಪಂದ ಮಾಡ್ಕೊಳಕ್ಕೂ ಚಾನ್ಸ್ ಇಲ್ಲ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ಬಿಟ್ಟಂತಂದ್ರೆ, ಈ ಜನಾಂಗದವ್ರನ್ನ ಹೇಗಾರ ಮಾಡಿ ಏನ್ ಮಾಡ್ಬೇಕು, ನಾಶ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ, ಅವ್ನು ಪ್ಲಾನ್ ಮಾಡ್ತಾನೆ. ಹೇಗೆ ನಾಶ ಮಾಡೋದು, ಯುದ್ಧ ಮಾಡಿದಿರಾ ಒಪ್ಪಂದ ಮಾಡಿದಿರಾ ನಾಶ ಮಾಡಕ್ ಹೆಂಗೆ ಸಾಧ್ಯ ಅಂತಂದ್ಬಿಟ್ಟು ಅವ್ನು ಪ್ಲಾನ್ ಮಾಡ್ತಾನೆ. ಏನಂತ ನೋಡ್ತಾನೆ ಅಂದ್ರೆ, ಅವಾಗ ಏನ್ರಿ ಒಬ್ಬ ಪ್ರವಾದಿ ಏನಾಗಿರ್ತಾನೆ ಇರ್ತಾನೆ, ಆ ಪ್ರವಾದಿ ಹೆಸರು ಏನ್ ಗೊತ್ತಾ, ಏನ್ರಿ ಬಿಲಾಮನು ಅಂತ ಅಲ್ವರ. ಅವನ್ನ ಕರೆಸ್ತಾರೆ, ಎಲ್ಲಿಂದ ಕರೆಸ್ತಾರೆ ಓದಿ ನೋಡಿ, ಅರಣ್ಯಕಾಂಡ 22:5, ಅರಣ್ಯಕಾಂಡ 22:5. ಅವನು ಬೆಯೋರನ ಮಗನಾದ ಬಿಳಾಮನನ್ನು ಕರೆಸುವುದಕ್ಕೆ ಸ್ವಜನರ ದೇಶಕ್ಕೆ ಯೂಫ್ರೆಟಿಸ್ ನದಿಯ ತೀರದಲ್ಲಿರುವ ಪೆತೋರಿಗೆ ದೇವತರನ್ನು ಕಳುಹಿಸಿ. ನೋಡ್ರ ಎಲ್ಲಿ ಕಳಿಸ್ತಾನೆ, ಯೂಫ್ರೆಟಿಸ್ ನದಿಯ ತೀರದಲ್ಲಿರೋ ಪೆತೋರ್ಗೆ ಏನ್ ಮಾಡ್ತಾನೆ, ದೂತರನ್ನ ಏನ್ ಮಾಡ್ತಾನೆ ಕಳಿಸ್ತಾನೆ. ಯಾಕಂದ್ರೆ ಈ ಪ್ರವಾದಿ ಇದ್ದಿದ್ದೆಲ್ಲಪ್ಪ ಅಂತಂದ್ರೆ, ಆ ಒಂದು ಸ್ಥಳದಲ್ಲಿ ನೋಡಿ, ಯೂಫ್ರೆಟಿಸ್ ನದಿ ಅಂತಂದ್ರೆ ಇಸ್ರೇಲ್ ಇಂದ ಸುಮಾರು 900 ಕಿಲೋಮೀಟರ್ ಕ್ಕಿಂತ ಮೇಲೆ ದೂರದಲ್ಲಿ ಇದ್ದಿದ್ ಯಾರಂತೆ, ಈ ಒಂದು ಪ್ರವಾದಿ. ಈ ಪ್ರವಾದಿ ಕರೆಸ್ಬಿಡ್ತಾರೆ, ಕರೆಸ್ಬಿಟ್ಟು ಈ ಪ್ರವಾದಿ ಮುಖಾಂತರ ಇಸ್ರೇಲ್ ಜನಗಳಿಗೆ ಏನ್ ಮಾಡೋಣ, ಯಾವ್ದಾರ ಶಾಪ ಕೊಟ್ಬಿಡೋಣ ಅಂತಂದ್ಬಿಟ್ಟು ಕರೆಸ್ತಾರಂತೆ. ಅದಕ್ಕೆ ನೋಡ್ರಿ ಮುಂದಕ್ಕೆ ಓದಿಂತೀನಿ, ಚಿತ್ತೈಸಬೇಕು, ಒಂದು ಜನಾಂಗವು ಐಗುಪ್ತ ದೇಶದಿಂದ ಬಂದಿದೆ, ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡು ನನಗೆದುರಾಗಿ ಇಳಿದಿದ್ದಾರೆ, ಅವರು ನಮಗಿಂತ ಬಲಿಷ್ಠರು, ಆದುದರಿಂದ ನೀನು ದಯಮಾಡಿ ಬಂದು ನನಗೋಸ್ಕರ ಈ ಜನಕ್ಕೆ ಶಾಪ ಕೊಡಬೇಕು, ಆಗ ಅವರನ್ನು ಸೋಲಿಸಿ ಈ ದೇಶದಿಂದ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದೀತು. ನೋಡ್ರ ಅದಕ್ಕೆ ಏನ್ ಮಾಡ್ಬೇಕು, ನೀನ್ ಬನ್ನಿ ಇವ್ರಿಗೆ ಶಾಪ ಕೊಡ್ಬೇಕು ಅಂತ. ಏನಕ್ಕೆ ಇವನ್ ಹೇಗ್ ಬಂದ್ ಶಾಪ ಕೊಡ್ಬೇಕು ಅಂತಂದ್ರೆ, ಇವನ್ ಏನಾರ ಯಾರಿಗಾರ ಶಾಪ ಕೊಟ್ರೆ ಆ ಶಾಪ ಏನಾಗ್ಬಿಡೋದಂತೆ, ನೆರವೇರ್ಬಿಡೋದು. ಯಾರಿಗೋ ಆಶೀರ್ವಾದ ಕೊಟ್ರೆ ಆ ಆಶೀರ್ವಾದ ಏನಾಗ್ಬಿಡೋದು, ನೆರವೇರ್ಬಿಡೋದು. ಓದಿ ಅಂತೀನಿ ಅದರಲ್ಲೇ 6ನೇ ವಾಕ್ಯ. ನಿನ್ನ ಆಶೀರ್ವಾದದಿಂದ ಶುಭವು, ನಿನ್ನ ಶಾಪದಿಂದ ಅಶುಭವು ಉಂಟಾಗುತ್ತದೆ ಎಂಬುದನ್ನು ನಾನು ಬಲ್ಲೆ ಎಂದು ಹೇಳಿಸಿದೆ. ನೋಡ್ರ ನಿನ್ನ ಶಾಪದಿಂದ ಶಾಪವು ಶುಭವು ಆಶೀರ್ವಾದದಿಂದ ಆಶೀರ್ವಾದ ಉಂಟಾಗ್ತದೆ ಅಂತ ಚೆನ್ನಾಗ್ ಗೊತ್ತಿತ್ತಂತೆ. ಸರಿ ಇವನ್ ಯಾರಂಗ್ರಿ ಪ್ರವಾದಿ ಬಿಲಾಮನು ಅಲ್ರ. ನೋಡ್ಬೇಕಾದ್ರೆ ಈ ಬಿಲಾಮನು ಅಂತಂದ್ರೆ ಆ ಪದದ ಅರ್ಥ ಏನಪ್ಪಾ ಅಂತಂದ್ರೆ, ಡಿಸ್ಟ್ರಾಯರ್ ಆಫ್ ಪೀಪಲ್, ಜನರನ್ನ ನಾಶ ಮಾಡೋನು. ಆ ಇವ್ರು ಯಾರು, ಏನ್ ಕೆಲಸ ಮಾಡ್ತಾ ಇದ್ದ, ಓದದ್ ನೋಡಿಂತೀನಿ. ಯೋಶುವ 13:22, ಯೋಶುವ 13:22.
ಇಸ್ರಾಯೇಲ್ಯರು ಕತ್ತಿಯಿಂದ ಸಂಹರಿಸಿದವರಲ್ಲಿ ಬೆಯೋರನ ಮಗನು ಶಕುನ ನೋಡುವವನು ಆಗಿದ್ದ ಬಿಳಾಮನು ಇದ್ದನು. ಇವನ್ ಏನ್ ನೋಡ್ತಾ ಇದ್ದಂತೆ? ಶಕುನ ನೋಡ್ತಾ ಇದ್ದಂತೆ. ಅಲ್ವರ ಇವಾಗ ದೇವ್ರ ಮಕ್ಳು ಶಕುನ ನೋಡ್ಬೋದಾ? ಹಂಗಾದ್ರೆ ಇವರು ದೇವರು ಒಂದು ಪ್ರವಾದಿ ಅಂತ ಹೇಳಕ್ ಸಾಧ್ಯನಾ? ಆದ್ರೂ ಕೂಡ ಏನ್ ಮಾಡೋರೆ, ಇವ್ರನ್ನೇ ಕರ್ಸೋರಲ್ಲ. ಅಂದ್ರೆ ಇವನಲ್ಲಿ ಏನಂತ ಒಂದ್ ಟ್ಯಾಲೆಂಟ್ ಇತ್ತು ಅಂದ್ರೆ, ಶಕುನ ನೋಡ್ಬಿಟ್ಟು ಯಾರ್ದಾರೋ ಶಪ್ಪಿಸಿದ್ರೆ ಅದೇನಾಗ್ಬಿಡುದು? ನೆರವೇರ್ಬಿಡುದು. ಯಾರ್ದಾರೋ ಆಶೀರ್ವದಿಸಿದ್ರೆ ಏನಾಗ್ಬಿಡುದು? ಆಶೀರ್ವಾದ ಆಗ್ಬಿಟ್ಟಿರೋದು. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಇವನ್ ಅಷ್ಟು ದೂರದಿಂದ ಏನ್ ಮಾಡ್ತಾರೆ ಇವಾಗ, ಇವಾಗ ಕರೆಸ್ತಾರೆ. ಅದರ ಸರಿ ಕರೆಸ್ಬೇಕಾದ್ರೆ ಹೆಂಗ್ ಕರೆಸ್ತಾರೆ ಅಂತಂದ್ರೆ, ನೋಡ್ಬೇಕಾದ್ರೆ ಏನ್ರಿ, ಒಬ್ಬ ದೂತ್ರಗಳು ಏನ್ ಮಾಡ್ತಾರೆ, ಕಳಿಸ್ತಾನೆ ಯಾರ ಮನೆಗೆ? ಬಿಲಾಮನ್ ಮನೆಗೆ. ಏನಂತ ಕಳಿಸ್ತಾರೆ ಓದ ನೋಡಿಂತೀನಿ, ಏಳನೇ ವಾಕ್ಯ ಮತ್ತೆ ಎಂಟನೇ ವಾಕ್ಯ. ಮೋವಾಬ್ಯರ ಹಿರಿಯರು ಮಿದ್ಯಾನ್ಯರ ಹಿರಿಯರು ಶಕುನದ ಕಾಣಿಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಬಿಳಾಮನ ಹತ್ತಿರಕ್ಕೆ ಬಂದು ನೋಡ್ರ ಏನಂದ್ರೆ, ಶಕುನದ ಕಾಣಿಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಬಿಳಾಮನ ಹತ್ರ ಬಂದ್ ಬರ್ತಾರೆ. ಬಂದ್ ಏನ್ ಹೇಳ್ತಾರೆ? ಬಾಲಾಕನ ಮಾತುಗಳನ್ನು ತಿಳಿಸಿದಾಗ ಅವನು, ಈ ರಾತ್ರಿ ನೀವು ಇಲ್ಲೇ ಇಳಿದುಕೊಂಡಿರ್ರಿ, ಯಹೋವನು ನನಗೆ ಹೇಳುವ ಮಾತನ್ನು ಬೆಳಗ್ಗೆ ತಿಳಿಸುವೆನು ಎಂದು ಹೇಳಲಾಗಿ. ನೋಡ್ರ ಏನ್ ಹೇಳ್ತಾನೆ, ಇಮ್ಮಿಡಿಯೇಟ್ ಆಗಿ ಏನು ರಿಯಾಕ್ಟ್ ಮಾಡೋದಿಲ್ಲ, ನೀವಿಲ್ಲೇ ಉಳ್ಕೊಳ್ಳಿ ನೈಟು, ನಾನು ಏನ್ ಮಾಡ್ತೀನಿ ದೇವ್ರ ಹತ್ರ ಕೇಳ್ತೀನಿ, ದೇವ್ರ ನನ್ಗೆ ಏನ್ ಹೇಳ್ತಾರೋ ಅದನ್ನೇ ನಿಮ್ಗೆ ಏನ್ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಏನ್ ಮಾಡ್ತಾರೆ, ನೈಟ್ ಎಲ್ಲ ಏನ್ ಮಾಡ್ತಾರೆ, ಅಲ್ಲೇ ಉಳ್ಕೊಂತಾರೆ. ಆ ದಿನ ರಾತ್ರಿ ದೇವರು ಇವನ ಹತ್ರ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಓದ ನೋಡಿಂತೀನಿ, ಅದ್ರಲ್ಲಿ ಒಂಬತ್ತನೇ ವಾಕ್ಯ. ದೇವರು ಬಿಳಾಮನ ಬಳಿಗೆ ಬಂದು, ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು. ಏನ್ ಕೇಳ್ತಾ ದೇವರು, ಏನಪ್ಪ ನಿನ್ ಬಳಿಯಲ್ಲಿರೋಂತ ಮನುಷ್ಯರು ಯಾರೋ, ಅವ್ರು ಬಂದಿದ್ದಾರಲ್ಲ ಯಾರು ಅಂತ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ಕೇಳ್ತಾರೆ. ಸರಿ, ದೇವ್ರಿಗೆ ಗೊತ್ತಿರ್ಲಿಲ್ವಾ? ದೇವ್ರಿಗೆ ಗೊತ್ತಿತ್ತಾ ಇರ್ಲಿಲ್ವಾ? ಗೊತ್ತಿತ್ತು, ಚೆನ್ನಾಗ್ ಗೊತ್ತಿತ್ತು ಬಂದಿರೋರು ಯಾರು ಅಂತ. ಅಲ್ಲರ ಆದ್ರೂ ಕೂಡ ದೇವ್ರ ಏನಕ್ಕೆ ಕೇಳ್ತಾರೆ ನೋಡೋಣ, ಎಷ್ಟು ಸತ್ಯ ಹೇಳ್ತಾನೆ, ಏನ್ ರಿಯಾಕ್ಟ್ ಮಾಡ್ತಾನೆ ಅಂತ. ಅಲ್ಲರ ಇವಾಗ ಆದಾಮ್ ಮತ್ತೆ ಅವಳು ಹಣ್ಣ ತಿಂದಿದ್ರು, ತಿಂದ್ಬಿಟ್ಟು ಏನ್ ಮಾಡಿದ್ರು, ಪೊದೆ ಒಳಗಡೆ ಬೊಚ್ಚಿಟ್ಕೊಂಡಿದ್ರು. ದೇವ್ರ ಏನ್ ಮಾಡ್ತಾರೆ, ಬಂದ್ ಕೇಳ್ತಾರೆ, ಏನ್ ಕೇಳ್ತಾರೆ, ಓ ನೀನ್ ತಿನ್ಬಾರ್ದಾಗಿರೋ ಅಣ್ಣ ತಿಂದಿಯಾ ಅಂತ ಕೇಳ್ತಾರೆ. ದೇವ್ರು ಗೊತ್ತಿರ್ಲಿಲ್ವಾ? ಮತ್ತೇನಕ್ಕೆ ಕೇಳಿದ್ದ, ಏನ್ ಹೇಳ್ತಾರೆ? ಅಲ್ಲರ ಅದೇ ತರ ನೋಡ್ಬೇಕಾದ್ರೆ ಕಾಯಿನು, ಕಾಯಿನ ಯಾರ್ದು ಸಾಯಿಸ್ಬಿಡ್ತಾರೆ? ಆಬೇಲ್ ದೇವ್ರಿಗೆ ಗೊತ್ತಿರ್ಲಿಲ್ವಾ? ಆದ್ರೂ ಸರಿ, ಏನತ್ರ ಬಂದ್ ಕೇಳ್ತಾರೆ ಕಾಯಿನ ಹತ್ರ, ಎಲ್ಲಪ್ಪ ನಿನ್ನ ಸೋದರ ಆಗಿರಂತ ಆಬೇಲನು ಅಲ್ವರ. ಸೊ ಅದೇ ರೀತಿ ಇವನ್ ಏನ್ ರಿಯಾಕ್ಟ್ ಮಾಡ್ತಾನೆ ಅಂತಂದ್ಬಿಟ್ಟು ನೋಡೋದಕ್ಕೋಸ್ಕರ ದೇವ್ರ ಏನ್ ಮಾಡ್ತಾರೆ, ಕೇಳ್ತಾರೆ ಏನಪ್ಪ ಯಾರಪ್ಪ ಬಂದಿರೋದು. ಅವ್ರು ಏನ್ ಮಾಡ್ತಾರೆ, ಅವಾಗ ಮೊಹಾಬ್ ದೇಶದವರು ಬಿಲಾಕರ ರಾಜ ಏನ್ ಮಾಡಿದಾನೆ, ಕಳಿಸಿದಾನೆ ಇಸ್ರೇಲ್ ಚಪ್ಪಿಸ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ದೇವ್ರ ಏನ್ ಹೇಳ್ತಾರೆ ಅವನ್ಗೆ ನೋಡಿ, 10-12 ವಾಕ್ಯ. ಮೋವಾಬ್ಯರ ಅರಸನು ಅಂದರೆ ಚಿಪ್ಪೋರನ ಮಗನಾದ ಬಾಲಾಕನು ನನ್ನ ಬಳಿಗೆ ದೂತರನ್ನು ಕಳುಹಿಸಿ, ಚಿತ್ತೈಸಬೇಕು, ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ, ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ, ನೀನು ಬಂದು ಅವರಿಗೆ ಶಾಪ ಕೊಡಬೇಕು, ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದೀತೆಂದು ಹೇಳಿ ಕಳುಹಿಸಿದ್ದಾನೆ ಎಂದು ಉತ್ತರ ಕೊಟ್ಟರು. ಏನಕ್ಕೆ ಹಂಗಾರೆ ಶಪಿಸೋದಕ್ಕೆ ಕರೆಸ್ತಾರ ಅಂತಂದ್ರೆ, ಸೋಲ್ಸೋದಕ್ಕೆ ಏನಾಗ್ತದೆ ಅನುಕೂಲ ಆಗ್ತದೆ ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ನಿನ್ನ ಕರಿತಾ ಇದೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ ದೇವ್ರೇನು ಉತ್ತರ ಕೊಡ್ತಾರೆ, ಹೋಗುವಂತಾರ? ದೇವ್ರು ಹೋಗುವಂತನಿದ್ರೆ ದೇವ್ರು ಯಾಕೆ ಇಸ್ರೇಲ್ ಜನಗಳ ಕಾನನ್ ದೇಶಕ್ಕೆ ಕರ್ಕೊಂಡ್ ಬರ್ಬೇಕಾಗಿತ್ತು? ಅದಕ್ಕೆ ದೇವ್ರು ಹೇಳ್ತಾರೆ, ನೀನು ಯಾವ್ದೇ ಕಾರಣಕ್ಕೂ ಜೊತೆಗೆ ಏನಾಗ್ಬಾರ್ದು, ಹೋಗ್ಬಾರ್ದು ಅಂತ ಹೇಳ್ತಾರೆ. ಓದಿ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ನೋಡ್ರ ಅವರು ನನ್ನ ಆಶೀರ್ವಾದನ ಹೊಂದಿರೋರು, ಯಾವುದೇ ಕಾರಣಕ್ಕೂ ಅವ್ರ ಏನ್ ಮಾಡ್ಕೋಬಾರ್ದು, ಶಪ್ಪಿಸ್ಲೇಬಾರ್ದು, ಅವ್ರ ಸಂಗಡ ಹೋಗ್ಲೇಬಾರ್ದು ಅಂತ ಹೇಳ್ತಾರೆ. ಸರಿ, ಬಿಲಾಮನ್ ಇದನ್ನ ಕೇಳ್ಕೊಂಡು ಸಿನ್ಸಿಯರ್ ಆಗಿ ಬೆಳಿಗ್ಗೆ ಎದ್ಬಿಟ್ಟು ಏನ್ ಮಾಡ್ತಾ ಇದ್ರೆ, ಆ ಬಂದಿರೋ ದೂತ್ರಗಳು ಹಿಂಗೆ ಹೇಳ್ತಾರೆ, ಇಲ್ಲ ದೇವ್ರ ಏನ್ ಮಾಡ್ಬಿಟ್ಟಿದ್ರೆ ಹೋಗ್ಬೇಡ ಅಂತ ಹೇಳ್ಬಿಟ್ರೆ, ಅದನ್ನ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ನೋಡ್ತೀನಿ ಅದ್ರಲ್ಲಿ ಓದನ 13ನೇ ವಾಕ್ಯ. ಬೆಳಗ್ಗೆ ಬಿಳಾಮನು ಬಾಲಾಕನ ಪ್ರಧಾನರಿಗೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಯಹೋವನು ಅಪ್ಪಣೆ ಇಲ್ಲ, ನೀವು ನಿಮ್ಮ ದೇಶಕ್ಕೆ ಹೋಗಿರಿ ಎಂದು ಹೇಳಲಾಗಿ, ಮೋವಾಬ್ಯರ ಪ್ರಧಾನರು ಹೊರಟು ಬಾಲಾಕನ ಬಳಿಗೆ ಬಂದು ಬಿಳಾಮನು ಬರಲೊಲ್ಲನು ಎಂದು ತಿಳಿಸಿದರು. ನೋಡ್ರ ಸೀದಾ ಹೋಗಿ ಬಿಳಾಕನ್ಗೆ ಏನ್ ಮಾಡ್ತಾರೆ ಹೇಳ್ಬಿಡ್ತಾರೆ ಅಲ್ವರ, ಯಾರೋ ಬಿಳಾಮನು ಬರಲ್ವಂತೆ, ಯಾಕಂದ್ರೆ ದೇವ್ರು ಹೋಗ್ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಅಲ್ವರ. ಸರಿ, ಬಿಳಾಕ ರಾಜ ಸುಮ್ಮನೆ ಇರ್ತಾನ? ಅವ್ನು ಹೆಂಗಾರ ಮಾಡಿ ಏನ್ ಮಾಡ್ಬೇಕು, ಇಸ್ರ ಜಂಗಳ ಸೋಲ್ಸ್ಬೇಕು ಅಂತ ಮೈಂಡ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ಟಾನೆ. ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ಸರಿ ಇನ್ನಾ ಜಾಸ್ತಿ ಏನ್ ಮಾಡೋಣ, ಆಫರ್ ಕೊಡೋಣ, ಇನ್ನಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಳ್ಸಿಬಿಟ್ಟು ನಾವ್ ಟ್ರೈ ಮಾಡೋಣ ಅಂತ ಏನ್ ಮಾಡ್ತಾರೆ, ಇನ್ನಾ ಪ್ರಮುಖವಾಗಿರೋಂತ ಜನಗಳನ್ನ
ಇನ್ನ ದ್ರವ್ಯಗಳ ಜೊತೆಗೆ ಏನ್ ಮಾಡ್ತಾನೆ ಕಳಿಸ್ಬಿಟ್ಟು ನೋಡಿ ಏನ್ ಹೇಳ್ತಾನೆ ನೋಡೋಣ, ಓದಿ ಅಂತೀನಿ ಅದ್ರಲ್ಲೇ 15 ಮತ್ತೆ 17ನೇ ವಾಕ್ಯ. ಆದರೆ ಬಾಲಾಕನು ಅವರಿಗಿಂತಲೂ ಘನವಂತರಾದ ಹೆಚ್ಚು ಮಂದಿ ಪ್ರಧಾನರನ್ನು ಕಳುಹಿಸಿದನು. ಇವರು ಬಿಳಾಮನ ಬಳಿಗೆ ಬಂದು ಅವನಿಗೆ, ನೀನು ದಯಮಾಡಿ ನನ್ನ ಬಳಿಗೆ ಬರುವುದಕ್ಕೆ ಯಾವ ಅಡ್ಡಿಯನ್ನು ಹೇಳಬೇಡ, ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು. ಏನ್ ಹೇಳ್ತಾನೆ ನೋಡ್ರಿ ಈ ಸತಿ ಹೇಳ್ಬೇಕಾದ್ರೆ, ನಾನು ನಿನ್ನನ್ನು ಬಹಳವಾಗಿ ಏನ್ ಮಾಡ್ತೀನಿ ಘನಪಡಿಸುವೇನು ಅಲ್ವರ. ಫಸ್ಟ್ ಟೈಮ್ ಏನ್ ಕೊಟ್ಟಿದ್ದಾನೆ, ಫಸ್ಟ್ ಟೈಮ್ ಚೆನ್ನಾಗಿ ಏನ್ ಮಾಡಿ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾನೆ, ದ್ರವ್ಯಗಳೆಲ್ಲ ಕೊಟ್ಟಿದ್ದಾನೆ. ಸೆಕೆಂಡ್ ಟೈಮ್ ಏನ್ ಮಾಡ್ತಾನೆ ಅಂತಂದ್ರೆ, ನಿಂಗೆ ದ್ರವ್ಯಗಳು ಮಾತ್ರ ಅಲ್ಲ, ಒಳ್ಳೆ ಉನ್ನತವಾದ ಪೊಸಿಷನ್ ಏನ್ ಮಾಡ್ತೀನಿ, ನಿನ್ನ ಏರಿಸ್ತೀನಿ. ಆಮೇಲೆ ನೀನು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ. ಏನ್ ಹೇಳ್ತಾನಂತೆ, ನೀನ್ ಏನ್ ಹೇಳಿದ್ರು ಏನಾಗ್ತಾನೆ ಮಾಡ್ತೀನಿ ಅಲ್ವರ. ಇದು ಆಫರ್ ಹೆಂಗಿದೆ ಅಲ್ವರ, ನೀನೇನ್ ಕೇಳ್ತಾ ಕೊಡ್ತೀನಿ ಅಂತ ತಕ್ಷಣ. ಇವಾಗ ಇವನ್ಗೆ ಏನಾಗ್ಬಿಡ್ತು ಮನ್ಸಲ್ಲಿ, ಒಂದು ಟೆಂಪ್ಟೇಷನ್ ಶುರು ಆಯ್ತು. ಅದಕ್ಕೆ ನೋಡಿ ಏನ್ ಹೇಳ್ತಾನೆ, ಮುಂದಕ್ಕೆ ಬದಿ ಹಂಗೆ, ನೀನು ಅಗತ್ಯವಾಗಿ ಬಂದು ಈ ಜನವನ್ನು ನನಗೋಸ್ಕರ ಶಪಿಸಬೇಕೆಂದು ಚಿಪ್ಪೋರನ ಮಗನಾದ ಬಾಲಾಕನು ಹೇಳುತ್ತಾನೆಂದು ತಿಳಿಸಿದರು. ಅದಕ್ಕೆ ಬಿಳಾಮನು, ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ನಾನು ನನ್ನ ದೇವರಾದ ಯಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೆನು. ನೋಡ್ರ ಏನ್ ಹೇಳ್ತಾರೆ ಅಂದ್ರೆ, ಎಷ್ಟು ಧೈರ್ಯವಾಗಿ ಏನ್ ಹೇಳ್ತಾರೆ ನೋಡಿದ್ರೆ, ಬಿಳಾಕನು ಮನೆ ತುಂಬಾ ಬೆಳ್ಳಿ ಬಂಗಾರ ಕೊಟ್ಟರು ಸರಿ, ನಾನು ಏನ್ ಮಾಡೋದಿಲ್ಲ, ದೇವ್ರ ಮಾತನೇ ಕೇಳೋದು ಹೊರತು ದೇವ್ರ ಮಾತ ಬಿಟ್ಟು ಬೇರೆ ಮಾತನ್ನ ಏನ್ ಮಾಡೋದಿಲ್ಲ, ನಾನು ಕೇಳೋದಿಲ್ಲ ಅಂತ. ಇದು ಇವಾಗ ಕೇಳಕ್ಕೆ ಹೆಂಗಿದೆ, ನಿಜವಾಗ್ಲೂ ಇವನ್ ದೇವ್ರ ಪ್ರವಾದಿ ಅಂದ್ರೆ ಎಷ್ಟು ಸಿನ್ಸಿಯರ್ ಆಗಿ ದೇವ್ರಿಗೆ ಏನಾಗಿದ್ದಾನೆ, ವಿಧನಾಗಿದ್ದಾನೆ ಅಂತ ಅನ್ಸ್ಬೋದು ನಮ್ಗೆ ಅಲ್ವರ. ಆದ್ರೆ ನೆಕ್ಸ್ಟ್ ಏನಾಗ್ತಾ ನೋಡಿಂತೀನಿ, ಏನ್ ಹೇಳ್ತಾನೆ 19ನೇ ವಾಕ್ಯದಲ್ಲಿ ಓದಿ, 19th verse. ಆದುದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರ್ರಿ, ಯಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟನು. ನೋಡ್ರ ಏನ್ ಹೇಳ್ತಾನೆ, ಆದ್ರೂ ಏನ್ ಮಾಡಿ ನೀವು ರಾತ್ರಿ ಇಲ್ಲೇ ಉಳ್ಕೊಳ್ಳಿ, ನಾನ್ ದೇವ್ರ ಹತ್ರ ಏನ್ ಮಾಡ್ತೀನಿ ಕೇಳ್ತೀನಿ, ದೇವ್ರು ಏನ್ ಹೇಳ್ತಾರೋ ತಿರ್ಗಾ ಬಂದು ನಿಮ್ಮ ಹತ್ರ ಏನ್ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳ್ತಾರೆ. ಇವಾಗ ದೇವ್ರು ಆಲ್ರೆಡಿ ಏನ್ ಹೇಳಿದ್ರು, ಹೋಗ್ಬೇಡ ಅಂತ ಹೇಳ್ತಾರೆ. ಇವಾಗ ದೇವ್ರ ಹತ್ರ ಇನ್ನೊಂದ್ಸತಿ ಕೇಳಿದ್ರೆ ದೇವ್ರ ಏನ್ ಹೇಳ್ತಾರೆ, ಹೋಗ್ಬೇಡ ಅಂತಾನೆ. ಅದನ್ನ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾನೆ ಬಿಳಾಮನ್ ಹೇಳ್ತಾನೆ ಅಲ್ವರ. ವಾಕ್ಯ ಬರ್ಕೊಳ್ಳಿ, ಅರಣ್ಯಕಾಂಡ 23ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಏನ್ ಸ್ಪಷ್ಟವಾಗಿ ಹೇಳ್ತಾನೆ, ದೇವರು ಮನುಷ್ಯನಲ್ಲ ಮಾತನ ಚೇಂಜ್ ಮಾಡೋದಕ್ಕೆ, ಒಂದ್ಸತಿ ನುಡಿದ್ಮೇಲೆ ಯಾವುದೇ ಕಾರಣಕ್ಕೆ ಬದಲಾಯಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಕೊನೆಯಲ್ಲಿ ಏನ್ ಮಾಡ್ತಾನೆ ಹೇಳ್ತಾರೆ. ಅದನ್ನ ಅವತ್ತೇ ಹೇಳಿದ್ರೆ ಏನಾಗಿರುತ್ತೆ, ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೀವಿ, ಏನಾದ್ರು ನೋಡೋಣ ನೆಕ್ಸ್ಟ್ ಏನ್ ಪ್ರಾಬ್ಲಮ್ ಬಿಡ್ತಾರೆ ಅಂತಂದ್ರೆ ಅದನ್ನ ನಮ್ಗೇನ್ ಪಾಠ ನೋಡೋದ್ರ. ನೋಡಿ ಹೇಳ್ತಾರೆ ಇಲ್ಲೇ ಉಳ್ಕೊಳ್ಳಿ ರಾತ್ರಿ, ದೇವ್ರು ನನ್ಗೆ ಏನ್ ಹೇಳ್ತಾರ ನಾನೇನ್ ಮಾಡ್ತೀನಿ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆ ರಾತ್ರಿ ನೋಡಿ ದೇವ್ರು ಏನ್ ಹೇಳ್ತಾರ ಅವ್ರಿಗೆ, ಓದಿಂತೀನಿ 20ನೇ ವಾಕ್ಯ. ಆ ರಾತ್ರಿ ದೇವರು ಬಿಳಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು, ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು. ನೋಡ್ರ ದೇವ್ರೇನ್ ಹೇಳ್ತಾರೆ ನೈಟ್ ಅಲ್ಲಿ, ಸರಿಪ ಅವ್ರು ನಿನ್ನ ಎಂತ್ರೆ ಕರ್ಕೊಂಡು ಹೋಗೋದಿಕ್ಕೆ ಬಂದಿರೋದಿಂದ ನೀನೇನ್ ಮಾಡಿ ಎದ್ದು ಹೋಗು ಅಂತ ಹೇಳ್ತಾರೆ. ಸರಿ ನೆಕ್ಸ್ಟ್ ಏನಾಯ್ತಂತೆ ಮುಂದಿನ ವಾಕ್ಯ. ಬೆಳಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯ್ತು. ಏನಾಯ್ತಂತೆ ಅಂದ್ರೆ, ಯಾರಿಗ ಇಷ್ಟ ಆಗಿಲ್ಲ ಇದು, ದೇವ್ರಿಗೆ ಏನಾಗಿಲ್ಲ ಇಷ್ಟ ಆಗಿಲ್ಲ. ಯಾಕೆ ಇಷ್ಟ ಆಗಿಲ್ಲ, ಫಸ್ಟ್ ಟೈಮ್ ಏನ್ ಹೇಳಿದಾರೆ ಹೋಗ್ಬೇಡ ಅಂತ ಏನ್ ಮಾಡಿದಾರೆ ಹೇಳಿದಾರೆ, ಆದ್ರೂ ಕೂಡ ಇವನ್ ಹೋಗ್ಬೇಕು ಅಂತ ಏನ್ ಮಾಡಿದಾನೆ ಡಿಸೈಡ್ ಮಾಡ್ಬಿಟ್ಟಿದಾನೆ. ಯಾಕೆ ಯಾಕೆ ಅಂದ್ರೆ ದ್ರವ್ಯ ಆಸೆ ಅಲ್ವರ. ಮೈಂಡ್ ಅಲ್ಲಿ ಏನ್ ಮಾಡ್ಬಿಟ್ಟಿದಾನೆ ಇವಾಗ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದಾನೆ. ಏನ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದಾನೆ, ಹೆಂಗಾರ ಮಾಡ್ ನಾನು ಏನ್ ಮಾಡ್ಬೇಕು, ದೇವ್ರದ್ದು ಮೆಚ್ಚಿಸ್ಬೇಕು, ನೆಕ್ಸ್ಟ್ ಯಾರ್ದು ಮೆಚ್ಚಿಸ್ಬೇಕು, ರಾಜನ್ನು ಮೆಚ್ಚಿಸ್ಬೇಕು ಅಲ್ವರ. ಹೆಂಗಾರ ಮಾಡಿ ಇಬ್ಬರನ್ನ ಇಟ್ಕೊಂಡ್ಬಿಟ್ಟು ಅವ್ನ್ ಕೊಡೋಂತ ಎಲ್ಲಾ ಆಶೀರ್ವಾದಗಳನ್ನ ಪಡ್ಕೊಬೇಕು ಅಂತ ಯಾರಿಗೆ ಇತ್ತಂತೆ ಮೈಂಡ್, ಬಿಳಾಮನ್ಗೆ ಅಲ್ವರ. ಅದಕ್ಕೆ ದೇವ್ರು ಏನ್ ಮಾಡಿದ್ದು, ಟೆಸ್ಟ್ ಮಾಡಿ ನೋಡಿದ್ದು, ಏನ್ ಮಾಡ್ತಾನೆ ನೋಡೋಣ ಅಂತಂದ್ಬಿಟ್ಟು ಅಲ್ವರ. ಆಕ್ಚುಲಿ ಅಲ್ಲಿ ಕನ್ನಡದಲ್ಲಿ 20ನೇ ವಾಕ್ಯದಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ, ಏನ್ರಿ ಕರೀದಕ್ಕೆ ಕರೆಯೋದಿಕ್ಕೆ ಬಂದಿರೋದಿಂದ ನೀವು ಹೋಗು ಅಂತ ಹೇಳ್ದಂಗಿದೆ. ಇಂಗ್ಲಿಷ್ ಅಲ್ಲಿ ಹೋದ್ರೆ ಹೆಂಗ ಗೊತ್ತಾ ಬರ್ತಾರೆ, ಇನ್ನೊಂದ್ ಸತಿ ಅವ್ರು ಬಂದು ಕರೆದ್ರೆ ಬೆಳಿಗ್ಗೆ ನೀನೇನ್ ಮಾಡೋ ಹೋಗು ಅಂತಂಗಿದೆ ಅಲ್ವರ. ಅದಕ್ಕೆ ನೀವು ನೋಡ್ಬೇಕಾದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬಿಳಾಮನ್ ಏನ್ ಮಾಡದಂತೆ, ಅವಾಗ ಇನ್ನೊಂದ್ಸತಿ ಓದಿ 21ನೇ ವಾಕ್ಯ.
ಬೆಳಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಹೊರಟುಬಿಟ ಅಂದ್ರೆ ಆಲ್ರೆಡಿ ನೈಟ್ ಎಲ್ಲ ಏನ್ ಮಾಡನೆ ಕುತ್ಕೊಂಡ ಎಲ್ಲ ಯೋಚನೆ ಮಾಡ್ಕೊಂಡು ಮೈಂಡ್ ಸೆಟ್ ಅಪ್ಪಲ್ಲಿ ಏನ್ ಮಾಡೋಣ ಫಿಕ್ಸ್ ಆಗ್ಬಿಟ್ಟವನೆ. ಏನೋ ಬೆಳಬೆಳಿಗ್ಗೆ ಎದ್ದೇನ ಬೇಕು ನಾನು ಓಡ್ಬೇಕು ಅಂತಂದ್ಬಿಟ್ಟು ಅಲ್ವರ ಯೋಚನೆ ಮಾಡಿರ್ತೀನಿ. ಇವಾಗ ಹೋಗ್ತಾ ಇರೋದು ಒಳ್ಳೆ ಕೆಲ್ಸಕ್ಕ ಕೆಟ್ಟ ಕೆಲ್ಸಕ್ಕ? ಕೆಟ್ಟ ಕೆಲ್ಸ. ದೇವ್ರ ವಿರುದ್ಧವಾಗಿ ಮಾಡಂತ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಏನಕ್ಕಾಗಿ ಅವ್ನು ವೇಟ್ ಮಾಡ್ತಾವ್ರೆ ಅಂತಂದ್ರೆ ಮಾಡೋದೆಲ್ಲ ತಪ್ಪು ಮಾಡ್ಬೇಕು ಅಂತ ಮನ್ಸಲ್ಲಿ ಏನಾಗಿದೆ ಇದೆ. ಆದ್ರೆ ಆಚ ಕಡೆ ಯಾರಿಗೂ ಏನಾಗ್ಬಾರ್ದು ಗೊತ್ತಾಗ್ಬಾರ್ದು. ಇದ್ರಿಗೆ ಯಾರು ಪರ್ಮಿಷನ್ ಕೊಡ್ಬೇಕು ಅಂತ ವೇಟ್ ಮಾಡ್ತಾವ್ನೆ? ದೇವ್ರ ಹೆಂಗಾರ ಪರ್ಮಿಷನ್ ಕೊಡ್ಲಿ. ಅದಕ್ಕೆ ಇಲ್ಲೇ ಉಳ್ಕೊಳ್ಳಿ, ದೇವ್ರು ನನ್ಗೆ ಏನ್ ಹೇಳ್ತಾರೋ ಅದ್ ಪ್ರಕಾರ ನಾನು ಏನ್ ಮಾಡ್ತೀನಿ ನಿಮ್ಗೆ ಹೇಳ್ತೀನಿ ಅಂತಂದ್ರ. ದೇವ್ರು ಒಂದ್ಸತಿ ಹೇಳಿರೋರು ಮರುದಿನ ಏನ ಚೇಂಜ್ ಮಾಡ್ತಾರೆ ಅದರ ಚೇಂಜ್ ಮಾಡಕ್. ಅದಕ್ಕೆ ಅವ್ನ ಇದ್ರಿ ಕತ್ತೆಗೆ ತಡ ಹಾಕಿ ಏನ್ ಮಾಡ್ತಾನೆ ಸೀದಾ ಹೊರಟೇ ಬಿಡ್ತಾನೆ ಅವ್ನ ಜೊತೆಗೆ ಅಲ್ವರ. ಆವಾಗ ದೇವ್ರ ಏನ್ ಮಾಡ್ತಾನೆ ಇವ್ನ್ಗೆ ವಾರ್ನಿಂಗ್ ಕೊಡಕ್ ಶುರು ಮಾಡ್ತಾರೆ. ಹೆಂಗ್ ವಾರ್ನಿಂಗ್ ಕೊಡ್ತಾರೆ ನೋಡಿ 23ನೇ ವಾಕ್ಯ ಓದನ. ಯಹೋವನ ದೂತನು ಬಿಚ್ಚು ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದಾರಿಯಲ್ಲೇ ನಿಂತಿರುವುದನ್ನು ಆ ಕತ್ತೆ ನೋಡಿ ದಾರಿಯನ್ನು ಬಿಟ್ಟು ಅಡವಿ ಕಡೆ ಹೋಯಿತು. ನೋಡ್ರ ಕತ್ತೆ ಮುಂದೆ ಯಾರು ನಿಂತಿದ್ರಂತೆ? ದೇವ್ರು ನಿಂತಿದ್ರಂತೆ ಅಲ್ರ. ಅದ್ರಲ್ಲೇ ನಾವು ಇನ್ನೊಂದು 22ನೇ ವಾಕ್ಯ ಇನ್ನೊಂದ್ಸತಿ ಓದಿ, ಲಾಸ್ಟ್ ಅಲ್ಲಿ ಒಂದ್ ಪಾಯಿಂಟ್ ಬರ್ತಾರೆ ಓದನ. ಅವನು ಹೋದದರಿಂದ ದೇವರಿಗೆ ಕೋಪ ಉಂಟಾಯಿತು. ಯಹೋವನ ದೂತನು ಅವನಿಗೆ ಎದುರಾಳಿಯಾಗಿ ದಾರಿಯಲ್ಲಿ ನಿಂತುಕೊಂಡನು. ಹಾ ನೋಡ್ರ ಇವಾಗ ದೇವ್ರ ಏನಾಗಿದ್ದಾರೆ ಸೆಂಟ್ರಲ್ಲಿ ಎದುರಾಳಿಯಾಗಿ ಯಾರು ನಿಂತಾರಂತೆ? ಇವಾಗ ದೇವ್ರೇ ನಿಂತ್ಕೊಂಡ್ಬಿಟ್ರಂತೆ. ಯಾಕೆ? ಇದ್ ಯಾರಿಗ ಇಷ್ಟ ಆಗಿರ್ಲಿ, ಅವಾಗ ದೇವ್ರಿಗೆ ಇಷ್ಟ ಆಗಿಲ್ಲ. ಆದ್ರೂ ಕೂಡ ಇವನ್ ಚಿತ್ತಾನೇ ಆಗ್ಬೇಕು ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಫೋರ್ಸ್ಫುಲ್ ಆಗಿ ಏನ್ ಮಾಡ್ತಾರೆ ಕಂಟಿನ್ಯೂ ಮಾಡ್ದ. ಅವಾಗ ದೇವ್ರ ಏನ್ ಮಾಡ್ತಾರೆ ಕತ್ತೆಗೆ ಏನ್ ಮಾಡ್ತಾರೆ ಅಲ್ಲಿ ದೇವ ದೂತರನ್ನ ಕಾಣಿಸ ರೀತಿಯಲ್ಲಿ ಏನ್ ಮಾಡ್ತಾರೆ ಮಾಡ್ತಾರೆ. ಅದರ ಇದೇ ತರ ಕರ್ತನಲ್ಲಿ ಪ್ರೀತಿಯಾದ ಸದಸ್ಯರುಗಳೇ, ಎಷ್ಟೋ ಸತಿ ನಾವೇನೋ ತಪ್ಪಣಕ್ ಹೋದ ಅವಾಗ ಅದು ದೇವ್ ಚಿತ್ತ ಇಲ್ದಿರ್ಬೇಕಾದ್ರೆ ದೇವ್ ನಮ್ ತಡೆಯೋದಕ್ಕೆ ಏನ್ ಮಾಡ್ತಾರೆ ಎಷ್ಟೋ ಪ್ರಯತ್ನ ಮಾಡ್ತಾರೆ. ಅವಾಗ ನಾವೇನ್ ಮಾಡ್ತೀರಿ? ಬೈಪಾಸ್ ರೋಡಲ್ಲಿ ಹೋಗ್ಬಿಡ್ತೀರಿ ಅಲ್ವರ. ಬೈಪಾಸ್ ರೋಡಲ್ಲಿ ಹೋಗ್ಬಿಟ್ರೆ ಆ ಕೆಲಸ ಏನಾಗ್ತದೆ ಆಗ್ಬಿಡ್ತಾರೆ. ಅವಾಗ ಏನ್ ತಿಳ್ಕೊಂಡ್ಬಿಡ್ತೀರಿ? ಓ ದಿಸ್ ಇಸ್ ಗಾಡ್ಸ್ ವಿಲ್ ಅಂತ. ದಟ್ ಈಸ್ ನಾಟ್ ಗಾಡ್ಸ್ ವಿಲ್, ದಟ್ ಈಸ್ ಅವರ್ ವಿಲ್ ಅಲ್ವರ. ಆದ್ರೆ ದೇವ್ರ ಏನ್ ಮಾಡ್ತಾವ್ರ ಇದನ್ನ ಅನುಮತಿ ಕೊಡ್ತಾ ಇದಾರೆ. ದೇವ್ ಚಿತ್ತಕ್ಕೂ ದೇವ್ರ ಅನುಮತಿ ಮಾಡೋದಕ್ಕೂ ಎರಡುಕೇನಿದೆ ವ್ಯತ್ಯಾಸ ಇದೆ. ಇದನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಬೇಕು. ಬಿಲಾಮನು ಹೊಟ್ಟೋಗಿದ ತಕ್ಷಣ ಏನ್ ತಿಳ್ಕೊಂಬಿಟ್ಟ ಅಂತಂದ್ರೆ, ಓ ಇದ್ ಯಾರ ಚಿತ್ತ? ದೇವ್ರ ಚಿತ್ತ ಅಂತ ತಿಳ್ಕೊಂಬಿಟ್ಟ. ಆಕ್ಚುಲಿ ಇದ್ ಯಾರ ಚಿತ್ತ ಅಲ್ಲ, ದೇವ್ರ ಚಿತ್ತಾನೇ ಅಲ್ಲ. ಅದಕ್ಕೆ ಕೇಳಿದಂತ ಕಮಾಂಡ್ಮೆಂಟೇ ಹೆಂಗೆ ಅಂತಂದ್ರೆ ದೇವ್ರ ಆಜ್ಞೆ ವಿರುದ್ಧವಾಗಿದೆ. ದೇವ್ರ ಜನಗಳನ್ನ ಏನ್ ಮಾಡ್ಬೇಕಂತೆ? ಶಪಿಸ್ಬೇಕು. ದೇವ್ರ ಜನಗಳನ್ನ ಶಪಿಸಕ್ಕ ದೇವ್ರ ಕರೆದಿರೋದು ಅವ್ನು ಆಶೀರ್ವದಿಸೋದಕ್ಕ. ಹಂಗಿರ್ಬೇಕ್ರೆ ದೇವ್ರ ಪ್ರವಾದಿಗೆ ಹೋಗ್ಬಿಟ್ಟು ಇದನ್ನ ದೇವ್ರ ಹತ್ರ ಕೇಳ್ತಾನೆ ಅಂದ್ರೆ ದೇವ್ರು ಯಾವ್ದಾರ ರೀತಿಯಲ್ಲಿ ಸ್ಯಾಂಕ್ಷನ್ ಮಾಡ್ತಾರ? ಖಂಡಿತವಾಗೂ ಇಲ್ಲವೇ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ದೇವ್ರವ್ರನ್ನ ತಡೆಯೋದಿಕ್ಕೆ ಯಾವ ತರ ಬರ್ತಾರೆ ಅಂದ್ರೆ, ಒಬ್ಬ ದೇವ ದೂತ ಏನ್ರಿ ಕತ್ತೆ ಮುಂದೆ ಕಾಣಿಸ್ಕೊಂತಾರೆ. ಆ ದೇವ ದೂತ ಇರೋದು ಯಾರು ಕಾಣಿಸ್ತ? ಕತ್ತೆ ಕಾಣಿಸ್ಬಿಟ್ಟು ಕತ್ತೆ ಏನ್ ಮಾಡ್ತಂತೆ ಅಲ್ವರ ಸರ್ಕೊಂಡು ಹೊಟ್ಟೋಯ್ತು ಅದರ ಫಸ್ಟ್ ಟೈಮ್ ವಾರ್ನಿಂಗ್ ಕೊಡ್ತಾರೆ. ಅವಾಗ ಏನ್ ಮಾಡ್ತಾನೆ ಬಿಲ್ಲಾಮನು 23ನೇ ವಾಕ್ಯ ಓದಿ ಮುಂದಕ್ಕೆ. ಯಹೋವನ ದೂತನು ಬಿಚ್ಚು ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದಾರಿಯಲ್ಲೇ ನಿಂತಿರುವುದನ್ನು ಆ ಕತ್ತೆ ನೋಡಿ ದಾರಿಯನ್ನು ಬಿಟ್ಟು ಅಡವಿ ಕಡೆ ಹೋಯಿತು. ಕತ್ತೆಯನ್ನು ದಾರಿಗೆ ತಿರುಗಿಸುವುದಕ್ಕೆ ಬಿಳಾಮನು ಅದನ್ನು ಹೊಡೆದನು. ಏನ್ ಮಾಡುತ್ತೆ? ಕತ್ತೆಗೆ ಹೊಡಿತಾನೆ ಅಲ್ವರ. ಏನಕ್ಕೆ ಅಲ್ವರ? ಆಸೆ ಐತಲ್ಲ, ಏನೋ ಒಂದು ಗೋಲು ಅಚೀವ್ ಮಾಡ್ಬೇಕು ಅಂತ. ಅದಕ್ಕೆ ಏನ್ ಮಾಡ್ತಾನೆ? ಕತ್ತೆಗೆ ಏನ್ ಮಾಡ್ತಾನೆ? ಹೊಡಿತಾನೆ. ಸರಿ, ಕತ್ತೆಗೆ ಹೊಡೆದ್ರೆ ಕತ್ತೆ ತಿದ್ಕೊಂಡ್ಬಿಡ್ತಾನೆ ಅಂತಂದ್ರೆ ಸೆಕೆಂಡ್ ಟೈಮು ದೇವ್ರು ತ ಇನ್ನೊಂದ್ಸತಿ ಕತ್ತೆ ಕಾಣಿಸ್ಕೊಂತಂತೆ. ಅವಾಗ ಏನ್ ಮಾಡ್ತಾ ಕತ್ತೆ ನೋಡ್ರಿ ಅಂತೀನಿ 24-25. ಆಮೇಲೆ ಯಹೋವನ ದೂತನು ದ್ರಾಕ್ಷಿ ತೋಟಗಳ ಸಂದಿನಲ್ಲಿ ನಿಂತುಕೊಂಡನು. ಎರಡು ಕಡೆಯಲ್ಲಿಯೂ ಗೋಡೆ ಇತ್ತು. ಕತ್ತೆ ಯಹೋವನ ದೂತನನ್ನು ನೋಡಿ ಗೋಡೆಗೆ ಒತ್ತಿಕೊಂಡು ಬಿಳಾಮನ ಕಾಲನ್ನು ಆ ಗೋಡೆಗೆ ಇರುಕಿಸಲು ಅವನು ಅದನ್ನು ತಿರುಗಿ ಹೊಡೆದನು. ತಿರುಗಿ ಹೊಡೆದಂತೆ ನೋಡ್ರಿ. ಈ ಸತಿ ಏನಾಯ್ತಂದ್ರೆ ಕತ್ತೆ ಒಂದು ಚಿಕ್ಕ ಪ್ಯಾಸೇಜ್ ಅಲ್ಲಿ ಹೋಗ್ಬಿಡ್ತು. ಆ ಕಡೆ ಈ ಕಡೆ ಗೋಡೆ ಇರೋದ್ರಿಂದ ದೂತ ನೋಡಿದ ತಕ್ಷಣ ಕತ್ತೆ ಏನ್ ಮಾಡ್ತಾ ಎದುರ್ಕೊಂಡ್ಬಿಟ್ಟು ಗೋಡೆಗೆ ಅಂತ ಹೊರ್ಕೊಂಡ್ಬಿಡ್ತಂತೆ. ಆ ಹೊರ್ಕೊಂಡಿದ ತಕ್ಷಣ ಇಮ್ಮಿನೆಟ್ ಆಗಿ ಯಾರಿಗೆ ಏಟಾಯ್ತು? ಬಿಲಾಮಿನ ಕಾಲಿಗೆ ಏನಾಯ್ತಂತೆ? ಅಲ್ಲಿ ಅಲ್ಲಿ ಏಟಾಯ್ತಂತೆ ಅದರ ಕಾಲು ಹೊಡೆದ್ರು ಸರಿ ಇವ್ನಿಗೆ ಏನಾಗಿಲ್ಲ. ಇನ್ನ ಸ್ವಲ್ಪ ತಿಳುವಳಿಕೆನೆ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಹಂಗೆ ಕಂಟಿನ್ಯೂ ಮಾಡ್ತಾಡಿರ್ತೀನಿ. ತರ್ಡ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಕತ್ತೆ ಕೂತ್ಕೊಂಡೇ ಬಿಡ್ತದೆ ಅದರ. ಯಾಕಂದ್ರೆ ದೇವದೂತರ ಇಚ್ಚರಿ 3 ಸತಿ ತಡೆ ಮಾಡ್ತಾರೆ. ಅದರಿಂದ ಕತ್ತೆ ಏನ್ ಮಾಡ್ತಾರೆ? ಪರ್ಮನೆಂಟ್ ಆಗಿ ಕೂತ್ ಬಿಡ್ತಾರೆ. ಅವಾಗ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಕತ್ತೆ ಬಾಯಿ ತೆರೆದು ಕತ್ತೆ ಮುಖಾಂತರ ಮಾತಾಡಕ್ ಏನ್ ಮಾಡ್ತಾರೆ?
ಶುರು ಮಾಡ್ತಾರೆ. ಓದ ನೋಡಿ ಅಂತೀನಿ ಎಲ್ಲಿ ಅಂತಂದ್ರೆ ಅದರಲ್ಲಿ ಅರಣ್ಯಕಾಂಡ 22:28-29 ವಾಕ್ಯ. ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ. ಏನ್ರಿ ಆವಾಗ ಕತ್ತೆಗೆ ಮಾತಾಡಕ್ ಏನ್ ಕೊಟ್ರಂತೆ ದೇವ್ರು ಶಕ್ತಿ ಶಕ್ತಿನ ಕೊಟ್ರಂತೆ. ಕತ್ತೆ ಮಾತಾಡಕ್ ಶುರು ಆಯ್ತಂತೆ. ಏನಂತ ಮಾತಾಡ್ತು ಅದು ಬಿಳಾಮನನ್ನು, ನೀನು 3 ಸಾರಿ ನನ್ನನ್ನು ಹೊಡೆದದ್ದೇಕೆ, ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು. ನೋಡ್ರ ಕತ್ತೆ ಏನ್ ಕೇಳ್ತಾರೆ, ನೀನ್ ನನ್ನ 3 ಸತಿ ಹೊಡೆದಿದ್ದೇಕೆ ಅಂತ ಅಂತ ಏನ್ ಮಾಡ್ತಾರಲ್ಲಿ ಕತ್ತೆ, ಯಾರತ್ರ ಮಾತಾಡಕ್ ಶುರು ಆಯ್ತಂತೆ ಬಿಲಾಮನ ಹತ್ರ. ಇವಾಗ ಯೋಚನೆ ಮಾಡಿ, ಸಡನ್ ಆಗಿ ಕತ್ತೆ ಮಾತಾಡಿದ ತಕ್ಷಣ ಬಿಲಾಮನ್ ಏನ್ ಮಾಡ್ಬೇಕಾಯ್ತ, ಕತ್ತೆ ಕೇಳ್ಬೇಕಾಯ್ತು, ಏನಪ್ಪ ಇದು ನೀನ್ ಮಾತಾಡಿದ್ರೆ ಕತ್ತೆ ಮಾತಾಡ್ತಾ ಇದೆಯಲ್ಲ ಅಂತ ಏನ್ ಮಾಡ್ಬೇಕಾಯ್ತು ಕೇಳ್ಬೇಕಾಯ್ತು. ಅದೆಲ್ಲ ಕೇಳ್ದಿರಾ ಇವನ್ ಹೆಂಗ್ ಗೊತ್ತಾ ಮಾಡ್ತಾನೆ, ಇವನ್ ತಿರ್ಗಾ ಕತ್ತೆ ಜೊತೆ ಮಾತಾಡಕ್ ಶುರು ಮಾಡ್ತಾನೆ. ಏನ್ ಮಾತಾಡ್ತಾನೆ ನೋಡಿ ಮುಂದಕ್ಕೆ ಓದಿ. ಅದಕ್ಕೆ ಬಿಳಾಮನು, ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೀಯಲ್ಲ. ನೋಡ್ರ ಏನ್ ಹೇಳ್ತಾರೆ, ನೀನ್ ಇಷ್ಟ ಬಂದಂತೆ ನನ್ನ ಏನ್ ಮಾಡಿದ್ಯಂತೆ ಆಡಿಸಿದ್ಯಲ್ಲ ಅಂತ ಕೇಳ್ತಾನೆ. ಅದ್ ಬದ್ಲು ಏನಪ್ಪ ನೀನ್ ಮಾತಾಡ್ತಾ ಇದೆಯಲ್ಲ ಏನಾಯ್ತು ಅಂತ ಕೇಳಿದ್ರೆ ಕತ್ತೆ ಮುಖಾಂತರ ದೇವ್ರ ಏನ್ ಮಾಡಿದ್ರು ಅಲ್ಲೇ ಅಲ್ಲೇ ಹೇಳ್ಬಿಟ್ಟಿರೋನು. ಅದ್ ಬದ್ಲಾಗೆ ನೀನ್ ನಾನ್ ಏನಕ್ಕೆ ನಿನ್ ಹೊಡಿತಾ ಇದೀನಿ ಅಂತಂದ್ರೆ, ನೀನ್ ಇಷ್ಟು ಸತಿ ನನ್ಗೇನ್ ಮಾಡಿದ್ಯ 3 ಸತಿ ಆಟ ಆಡಿಸ್ಬಿಟ್ಟಿದ್ಯಲ್ಲ ಅಂತ. ಆಮೇಲೆ ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು. ನೋಡ್ರ ನನ್ನ ಕೈದಲ್ಲಿ ಏನ ಕತ್ತಿ ಇದ್ಬಿಡಿದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಸಾಯಿಸಿ ಹಾಕ್ಬಿಡ್ತೇನೆ ಅಂತ ಹೊಣಿತೀನಿ. ಆ ಕತ್ತೆ ಹೇಳ್ತಾರೆ, ನಾನು ಯಾವತ್ತರ ನಿಂಗ್ ಈ ತರ ಮಾಡಿದ್ನ, ಇಷ್ಟು ವರ್ಷ ನಿನ್ ಜೊತೆಗೆ ಇದ್ದೀನಿ ಅಂತ ಹೇಳ್ತಾ ಅಂದ್ರೆ ಅಷ್ಟು ಫೇತ್ ಆಗಿಲ್ಲ ಕತ್ತೆನೋ ಕೂಡ ಸಾಯಿಸೋದಿಕ್ಕೇನಾಗಿದ್ದಂತೆ ಕೊಟ್ಬಿಟ್ಟಂತೆ. ಯಾಕೆ ಏನಕ್ಕೆ ದೇವ್ರ ಕತ್ತೆ ಮುಖಾಂತರ ಮಾತಾಡೋದಂತ ಇದು ಉತ್ತರ ಎಲ್ಲಿ ಗೊತ್ತಾ ಕೊಟ್ಟಿದೆ ಓದಿ. 2 ಪೇತ್ರ 2:15-16 ವಾಕ್ಯದಲ್ಲಿ ಕೊಟ್ಟಿದೆ ಓದನ. 2 ಪೀಟರ್ 2:15-16 ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೆಯೋರನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಎಂತ ಮಾರ್ಗ ಬಿಟ್ಟು, ನೀಟಾದ ಮಾರ್ಗವನ್ನು ಬಿಟ್ಟು, ಸರಿಯಾದ ಮಾರ್ಗವನ್ನು ಬಿಟ್ಟು, ಯಾವ ಒಂದು ಮಾರ್ಗ ನಡೆಸಿದಾರಂತೆ, ತಪ್ಪಾದ ಒಂದು ಬಿಳಾಮಂತರ ಮಾರ್ಗವನ್ನು ಹಿಡಿದಿದ್ದಾರೆ. ಆಮೇಲೆ ಈ ಬಿಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು. ಏನಂತ ಅಧರ್ಮದಿಂದ ಬರುವಂತ ದ್ರವ್ಯವನ್ನು ಏನ್ ಮಾಡ್ತೀವನು ಪ್ರೀತಿಸಿದನು. ಆಮೇಲೆ ಆದ್ರೆ 3 ಸತಿ ಏನ್ ಮಾಡ್ತಾರೆ ವಾರ್ನಿಂಗ್ ಕೊಡ್ತಾರೆ ಅದ್ರ ಕತ್ತೆ ನಿಮ್ಮನ್ನ ಆ ಕಡೆ ಈ ಕಡೆ ಓಡಿಸೋದ್ ಮುಖಾಂತರ ಕೇಳದ್ನ ಕೇಳಲಿಲ್ಲ. ದೇವ್ರು ಫಸ್ಟೇ ಹೇಳಿದ್ರು ಹೋಗ್ಬೇಡ ಅಂತ ಅಂದ್ಬಿಟ್ಟು, ಆದ್ರೆ ಕೇಳದ್ನ ಕೇಳಲಿಲ್ಲ ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ ದೇವ್ರನ್ನ. ಆಮೇಲೆ ಮೂಕ ಪಶುವು ಮನುಷ್ಯ ಸ್ವರದಿಂದ ಮಾತಾಡಿ, ನೋಡಿ ಮೂಕ ಪಶುವು ಮನುಷ್ಯರ ಸ್ವರದಿಂದ ಮಾತಾಡಿ ಆ ಪ್ರವಾದಿಯ ಹುಚ್ಚುತನಕ್ಕೆ ಅಡ್ಡಿ ಮಾಡಿತು. ಏನಂತೆ ಪ್ರವಾದಿಯ ಹುಚ್ಚುತನ ಹುಚ್ಚಿಡ್ದು ಬಿಡೈತೆ. ಏನ್ ಹುಚ್ಚು, ದ್ರವ್ಯ ದ್ರವ್ಯಾಸೆ, ಬರೀ ದ್ರವ್ಯಾಸೆ ಮಾತ್ರ. ಓಕೆ, ಅದಕ್ಕೆ ಬರೀ ದ್ರವ್ಯಾಸೆ ಮಾತ್ರ ಅಲ್ಲ, ಏನ್ರಿ ಘನ ಸ್ಥಾನ ಮಾನ ಗೌರವ ಇದು ಒಂದು ಆಸೆ ಯಾರು ಬಂದ್ಬಿಡ್ತಂತೆ ಅಲ್ವರ ಬಿಲಾಮನ್ಗೆ ಹುಚ್ಚಿಡ್ದು ಬಿಡ್ತಂತೆ ಅಲ್ವರ. ಅದಕ್ಕೆ ದೇವ್ರು ನೋಡ್ಬೇಕ್ರೆ ಅವನ್ನ ಯಾವ ತರ ಹೆಚ್ಚಿಸ್ತದೆ ಅಂತಂದ್ರೆ ಮೂಕ ಪ್ರಾಣಿ ತರ ಅಂತ ಕತ್ತೆ ಮುಖಾಂತರ ದೇವ್ರೇನ್ ಮಾಡ್ತಾ ಅವ್ರಿಗೆ ಎಚ್ಚರಿಸದ್ರಂತೆ ಅಲ್ವರ. ಅದಕ್ಕೆ ಓದಿಂತೀನಿ 16 ಓದಿದ್ರೆ ಪೂರ್ತಿ ಮುಗಿತಾ. ಬುಕ್ ಆಫ್ ಜೂಡ್ ವರ್ಸ್ 11 ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು. ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು. ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು. ಏನ್ರಿ ಏನ್ರಿ ದ್ರವ್ಯ ಆಸೆಯಿಂದ ಪೂರ್ಣವಾಗಿ ಯಾರ ಭ್ರಾಂತಿಯಲ್ಲಿ ಮುಳುಗಿರೋದ ಬಿಳಾಮನ ಭ್ರಾಂತಿ. ಏನಪ್ಪ ಭ್ರಾಂತಿ, ಕಂಪ್ಲೀಟ್ ಡಿಲ್ಯೂಷನ್. ದೇವ್ರ ಚಿತ್ತ ಏನು ಅಂತ ಸರಿಯಾಗಿ ಗೊತ್ತಿದ್ರು ಸರಿ ಅಲ್ವರ, ಅದನ್ನ ದೇವ್ರ ಚಿತ್ತ ವಿರುದ್ಧವಾಗಿ ಏನ್ ಮಾಡ್ದ ಅದ್ ಮಾಡಕ್ಕೆ ಶುರು ಮಾಡ್ದ. ಯಾವ ತರ ಮಾಡ್ದ ಅಂತಂದ್ರೆ ಔಟ್ವರ್ಡ್ ಆಗಿ ನೋಡಕ್ ಮಾತ್ರ ಬ್ಯೂಟಿಫುಲ್ ಆಗಿ ಹೆಂಗಿದ್ದಂತೆ ಚೆನ್ನಾಗಿದ್ದಂತೆ. ಇವ್ ನೋಡಿ ಇಷ್ಟೊಂದು ಓದ್ರಲ್ಲ ವಾಕ್ಯ, ಇದರಲ್ಲಿ ಯಾವ್ದರ ವಾಕ್ಯದಲ್ಲಿ ಇವ್ರು ಮಾಡ್ತಾರದ್ದು ಯಾರೊಬ್ರು ಮನುಷ್ಯನ್ ಗೊತ್ತಾಯ್ತು ಅಂತ ಎಲ್ಲಾರು ಕೊಟ್ಟಿದ್ಯಾ, ಕೊಟ್ಟಿದ್ಯಾ ಎಲ್ಲರ ಎಲ್ಲೂ ಕೊಟ್ಟಿಲ್ಲ. ಇದನ್ ಯಾರಿಗ ಮಾತ್ರ ಗೊತ್ತಾಗ್ತಾ ಇರೋದು ಇವಾಗ,
ಅದರ ದೇವರು ಮಾತ್ರ ಗೊತ್ತಾಗ್ತಾ ಇರೋದು. ಇವ್ರ ಅಂತರಂಗದಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದಾನೋ, ಇವನೇನೆಲ್ಲ ಮಾಡ್ತಾ ಇದ್ದಾನೋ, ವಂಚನೆ ಮೋಸ ಅಲ್ಲ, ಇದು ಯಾರಿಗ ಮಾತ್ರ ಗೊತ್ತಾಗ್ತಾ ಇರೋದು? ದೇವ್ರಿಗೆ ಮಾತ್ರ ಗೊತ್ತಾಗ್ತಾ ಇರೋದು. ಎಷ್ಟು ಒಂದು ಏನಂತಾರೆ ಹುಚ್ಚನ ಆಗ್ಬಿಟ್ಟ ಅಂತಂದ್ರೆ, ದೇವ್ರ ಚಿತ್ತ ಕೂಡ ಕಂಡಿಡಿಯಕ್ ಏನಾಗಿಲ್ಲ ಅವನ ಕೈಲಿ, ಆಗ್ಲೇ ಇಲ್ಲ. ಯೋಚನೆ ಮಾಡಿ ಅದಕ್ಕೆ ಮಾಡ್ಬೇಕಾದ್ರೆ ದೇವ್ರು ಮೂಕ ಪ್ರಾಣಿ ಮುಖಾಂತರ ಮಾತಾಡ್ಬೇಕಾದ್ರೆ ಸರಿ, ಅಟ್ ಲೀಸ್ಟ್ ಸ್ವಲ್ಪ ಪಾಸ್ ಮಾಡಿ ಏನ್ ಮಾಡ್ಬೇಕಾಯ್ತು, ಪ್ರವಾದಿ ತಾನೇ ಅಲ್ವರ, ಶಕುನ ನೋಡೋಂತವನೆ, ಇವಾಗ ಸಡನ್ ಆಗಿ ಒಂದ್ ಕತ್ತೆ ಮಾತಾಡ್ತಾನೆ ಅಂತಂದ್ರೆ ಏನ್ ತಿಳ್ಕೊಬೇಕಾಯ್ತು? ಓ ಹಂಗಾರೆ ಇದೇ ದೇವ್ ಚಿತ್ತ ಇಲ್ಲಪ್ಪ ಅಂತ ಮಾಡ್ಕೊ ತಿದ್ಕೊಬೇಕಾಯ್ತು. ಅದೇ ಬದಲಾಗೆ ಸ್ತಬ್ಬನಾಗೆ ತಾನೇನ್ ನೆನ್ಸ್ಕೊಂಡು ಅದನ್ನೇನ್ ಮಾಡ್ತಾನೆ, ಸಾಕ್ಸೋದಿಕ್ಕೆ ಮೂವ್ ಮಾಡ್ತಾನೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇದ್ರಲ್ಲಿ ಏನಪ್ಪ ಅಂತಂದ್ರೆ, ದೇವರು ಬಿಲಾಮನ್ ಏನ್ ಮಾಡಿದ್ರು, ಪರೀಕ್ಷೆ ಮಾಡಿದ್ರು. ಆ ಪರೀಕ್ಷೆಯಲ್ಲಿ ಬಿಲಾಮನ್ ಏನ್ ಮಾಡ್ದ? ಫೇಲ್ ಆದ ಅಷ್ಟೇ ಅಲ್ವರ. ಅದಕ್ಕೆ ನೋಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ದೇವರು ಅಂತಂದ್ರೆ, ಯಾವಾಗ ಇವನ್ಗೆ ಇದು ವರ್ಕೌಟ್ ಆಗಿಲ್ವೋ, ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವನ್ ಕಣ್ಗಳನ್ನ ತೆರಿತಾರೆ. ಓದಿಂತೀನಿ ಎಲ್ಲಿ ಅಂದ್ರೆ 31-34 ಅಷ್ಟರಲ್ಲಿ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದನು. ಅಷ್ಟರಲ್ಲಿ ದೇವರು ಬಿಳಾಮನ ಕಣ್ಣುಗಳನ್ನು ತೆರೆದರು. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಹಿಡಿದು ದಾರಿಯಲ್ಲೇ ನಿಂತಿರುವುದನ್ನು ಅವನು ಕಂಡಾಗ ಅಡ್ಡ ಬಿದ್ದು ನಮಸ್ಕರಿಸಿದನು. ಕತ್ತಿ ಹಿಡ್ಕೊಂಡು ಯಾರು ನಿಂತವ್ರೆ? ದೇವದೂತ ಇವನ ಸಾಯಿಸೋದಕ್ಕೆ ಆಲ್ರೆಡಿ ಏನ್ ಮಾಡವ್ರೆ, ರೆಡಿ ಆಗುತ್ತೆ. ಅದನ್ನ ನೋಡಿ ಅಡ್ಡ ಬಿದ್ದು ಏನ್ ಮಾಡ್ತಾನೆ, ನಮಸ್ಕರಿಸ್ಬಿಡ್ತಾನೆ. ಅದರ ಇದ್ ನೋಡ್ದ ಹೆಂಗಿದೆ, ಒಳ್ಳೆ ಮನುಷ್ಯನ್ ತರ ಅವನಲ್ಲ. ಅದರ ನೋಡ್ರಿ, ಅಡ್ಡ ಬಿದ್ದು ದೇವ್ರಿಗೆ ಏನ್ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ. ನೋಡಿ ನೆಕ್ಸ್ಟ್ ಮುಂದಕ್ಕೆ ಏನ್ ಹೇಳ್ತಾರೆ ನೋಡೋಣ. ಯೆಹೋವನ ದೂತನು, ನೀನು 3 ಸಾರಿಗೂ ನಿನ್ನ ಕತ್ತಿಯನ್ನು ಹೊಡೆದದ್ದೇಕೆ? ನೀನು ನನಗೆ ವಿರುದ್ಧವಾದ ಮಾರ್ಗವನ್ನು ಹಿಡಿದದ್ದರಿಂದ ನಿನ್ನನ್ನು ತಡೆಯುವುದಕ್ಕೆ ನಾನೇ ಬಂದಿದ್ದೇನೆ. ನೋಡ್ರ, ನೀನು ವಿರುದ್ಧವಾಗಿ ಈ ತರ ಮಾರ್ಗವನ್ನು ಹಿಡಿದ್ರಿಂದ ನಾನ್ ತಡೀದಕ್ಕೆ ಏನ್ ಮಾಡಿದೀನಿ, ಬಂದಿದ್ದೀನಿ. ಆ ಕತ್ತೆ ನನ್ನನ್ನು ನೋಡಿ 3 ಸಾರಿ ನನ್ನ ಎದುರಿನಿಂದ ಒತ್ತಟ್ಟಿಗೆ ತಿರುಗಿಕೊಂಡಿತು. ಹಾಗೆ ತಿರುಗಿಕೊಳ್ಳದಿದ್ದರೆ ನಾನು ಕತ್ತೆಯನ್ನು ಉಳಿಸಿ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೇನು ಎಂದು ಹೇಳಿದ. ನೋಡ್ರ, ಹಾಗೆ ಮಾಡಿದ್ರೆ ಇದ್ರೆ ನಾನೇ ನಿನ್ನ ಸಹಿಸಕ್ ಬಿಡ್ತಾ ಕತ್ತೆನ ಉಳಿಸ್ಬಿಟ್ಟು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೆಕ್ಸ್ಟ್ ಹೇಳ್ತಾನೆ, ಅದಕ್ಕೆ ಬಿಳಾಮನು ನಾನು ಪಾಪ ಮಾಡಿದ್ದೇನೆ. ನಾನೇನ್ ಮಾಡಿದೀನಿ, ಪಾಪ ಮಾಡಿದ್ದೀನಿ ಅಲ್ವರ. ಆಮೇಲೆ ನೀನೇ ನನಗೆ ಎದುರಾಗಿ ದಾರಿಯಲ್ಲಿ ನಿಂತಿರುವುದು ನನಗೆ ತಿಳಿಯಲಿಲ್ಲ ಅಂತ ಹೇಳ್ತಾನೆ ಅಲ್ವರ. ಎಷ್ಟು ಒಬಿಡಿಯಂಟ್ ನೋಡ್ತೀನಿ, ಪಾಪ ದೇವದೂತ ಬಂದು ಕಾಣಿಸ್ಕೊಂಡಿದ ತಕ್ಷಣ ಎಂತ ತಪ್ಪು ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಏನ್ ಮಾಡ್ಬಿಟ್ರು, ಕನ್ಫೆಸ್ ಮಾಡ್ಕೊಂಡು ಸರೆಂಡರ್ ಆಗ್ಬಿಟ್ರು ಅಲ್ವರ. ಒಳ್ಳೆಯವನ, ಮುಂದಕ್ಕೆ ಓದಿ ನೋಡಿ ಏನ್ ಮಾಡ್ತಾನಂತೆ ಅವನು. ನಾನು ಮಾಡುವುದು ನಿನಗೆ ಕೆಟ್ಟದ್ದಾಗಿ ತೋರಿದರೆ ಹಿಂದಕ್ಕೆ ತಿರುಗಿಕೊಳ್ಳುತ್ತೇನೆ ಅಂದಾಗ, ನೋಡ್ರಿ ತಪ್ಪು ಒಪ್ಕೊಂಡ ತಾನೆ, ತಪ್ಪು ಒಪ್ಕೊಂಡ ಮೇಲೆ ಏನ್ ಮಾಡ್ಬೇಕು, ಕತ್ತೆ ತಗೊಂಡು ಇಮ್ಮಿಡಿಯೇಟ್ ಏನ್ ಮಾಡ್ತೀನಿ, ವಾಪಸ್ ಹೋಗ್ಬೇಕು ತಾನೆ. ಅದು ಬದಲಾಗಿ ಏನ್ ಹೇಳ್ತಾನೆ, ಏನ್ ಹೇಳ್ತಾನೆ ಅಲ್ಲಿ, ನಾನು ಮಾಡುವುದು ನಿನಗೆ ಕೆಟ್ಟದ್ದಾಗಿ ತೋರಿದರೆ. ಇರಿ, ಯಾರಿಗಂತೆ, ನಾನ್ ಮಾಡೋದು ನಿನಗೇನ ಕೆಟ್ಟದಾಗಿ ತೋರಿದ್ರೆ ನಿನಗ್ ಬೇಜಾರಾಯ್ತು, ನಾನು ಏನ್ ಮಾಡ್ತೀನಿ, ಹಿಂದಿರುಗಿ ಇಲ್ಲ ಅಂದ್ರೆ ನನ್ನ ಪಣ್ಣನ ಹೋಯ್ತಾನೆ ಇರ್ತೀನಪ್ಪ. ಕತ್ತೆ ಮುಖಾಂತರ ಮಾತಾಡು, ದೇವ್ರತ ಕಣ್ ಕಾಣಿಸು ಪರವಾಗಿಲ್ಲ, ನಾನ್ ಮಾಡಿದ್ನೇ ಏನ್ ಮಾಡ್ತೀನಿ ಮಾಡ್ತೀನಿ ಅಂತಂದ್ರ ನೋಡಿ ಎಂಥ ಸ್ಟಬ್ಬನ್ ಕ್ಯಾರೆಕ್ಟರ್ ಅಲ್ವರ. ಅದಕ್ಕೆ ಹೀಬ್ರೂಸ್ 11 ಅಲ್ಲಿ ಬಿಲಾಮನ್ ಹೆಸರು ಏನಾಗಲ್ಲ, ಹುಡುಕ್ಬಿಡ್ರಿ ಸಿಕ್ಕಲ್ಲ ಅಲ್ವರ. ಅದಕ್ಕೆ ಬಿಲಾಮನ್ ಹೆಸರು ಏನಾಗಲ್ಲ, ಅಲ್ಲಿ ಸಿಕ್ಕಲ್ಲ. ಆದ್ರೂ ಕೂಡ ಇವನ್ ಎಂತಾನಂತೇವನ, ದೇವ್ರ ಪ್ರವಾದಿ. ಯಾಕಪ್ಪ ಅಂತಂದ್ರೆ ಏನಾಗಿತ್ತಂತೆ, ಅಲ್ಲಿ ಭ್ರಾಂತಿಯಲ್ಲಿ ಬಿದ್ಬಿಟ್ಟಿದ್ದಂತೆ. ಉಚಿತನ ಏನಾಗಿತ್ತು ಅವನ್ಗೆ, ಹಿಡಿದಿತ್ತು. ಏನ್ ಉಚಿತನ ಅಂತಂದ್ರೆ, ಪಾಪನ ಕನ್ಫೆಸ್ ಮಾಡ್ಕೊಂಡು ತಿರ್ಗಾ ಮಾಡ್ಗ ಇಟ್ಕೊಂಡು ಏನಂತಾರೆ ಮನೆಗೆ ಹೋಗೋದ್ ಬದ್ಲಾಗೆ ಏನಾಗಿದಂತೆ, ಒಂದು ದ್ರವ್ಯಾಸೆ, ಸ್ಥಾನ ಮಾನ ಗೌರವದೇನ್ರಿ, ಆಸೆಯಿಂದ ಏನ್ ಮಾಡ್ತಾನೆ ಅಂತಂದ್ರೆ ಏನಂತಾರೆ, ದೇವ್ರ ಮಾರ್ಗನ ಬಿಟ್ಟು ನೀಟಾದ ಮಾರ್ಗನ ಬಿಟ್ಟು ಏನ್ ಮಾಡ್ತಾನಂತ ಅಲ್ಲಿ, ತಪ್ಪಾದ ಮಾರ್ಗ ಹಿಡಿತಾರಂತೆ. ಅದಕ್ಕೆ ದೇವ್ರಿಗೆ ಗೊತ್ತಾಗ್ಬಿಡ್ತಾರೆ ಇವ್ಗೆ ತಿದ್ರೆ ಏನಾಗಲ್ಲ, ಇವನ ತಿತ್ಕೊಳಲ್ಲ ಅಂತಂದ್ಬಿಟ್ಟು ಸೇರಿ ದೇವ್ರು ಬಿಟ್ಬಿಡ್ತಾರೆ. ಸರಿ ಹೋಗೋದು ಓತೇಜ ಹೋಗು, ನಾನು ಏನ್ ಹೇಳ್ತೀನೋ ಅದನ್ನ ಏನ್ ಮಾಡ್ಬೇಕು, ನೀನ್ ಮಾತಾಡ್ಬೇಕು ಅಂತ ಏನ್ ಮಾಡ್ತಾನೆ, ಸೀದಾ ಬಂದ್ಬಿಟ್ಟು ಬರ್ತಾನೆ ಬಿಲಾಕನ ಅಂತ ಹೇಳ್ತಾನೆ. ಸರಿಯಪ್ಪ ಒಂದು ಬಲಿಪೀಠ ಕಟ್ಟಣ, ಬಲಿಪೀಠ ಕಟ್ಬಿಟ್ಟು ಏನ್ ಮಾಡೋಣ, ಇವನ್ನ ಶಪಸ್ಥಾನ ಅಂತಂದ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಒಂದು 7 ಬಲಿಪೀಠಗಳನ್ನ ಏನ್ ಮಾಡ್ತಾರೆ ಕಟ್ತಾರೆ. ನೋಡಿ ಅದು ಓದನ, ಅರಣ್ಯಕಾಂಡ 23:1-4. ಆಗ ಬಿಳಾಮನು, ಇಲ್ಲಿ ನೀನು 7 ಯಜ್ಞಪೀಠಗಳನ್ನು ಕಟ್ಟಿಸಿ 7 ಹೋರಿಗಳನ್ನು 7 ಟಗರುಗಳನ್ನು ಸಿದ್ಧಪಡಿಸಬೇಕೆಂದು ಬಾಲಾಕನಿಗೆ ಹೇಳಿದನು. ನೋಡ್ರಿ ಎಷ್ಟು ಕಟ್ಟಿಸ್ಬೇಕಂತೆ, 7. ಯಾಕೆ 7? ಓ ದೇವ್ರು ಎಷ್ಟು ಕಟ್ಟು ಅಂತ ಹೇಳೋರೆ, ದೇವ್ರ ರಸ್ತೆ ಗುಡದಲ್ಲಿ ಎಷ್ಟಿತ್ತು, ಒಂದೇ ಸೋಲೋಮನ್ ಕಟ್ಟಿದ ಆಲಯದಲ್ಲೇ ದೊಡ್ಡದಾಗಿದ್ದಿರಲ್ಲ, ಇದ್ದಿದ್ದೆಷ್ಟು, ಒಂದು. ಇವಳು ಏನ್ ಹೇಳಕ್ ಹೇಳಿ ಕಟ್ಟದ, ದೇವ್ರಿಗೆ ಇಷ್ಟವಾದ ನಂಬರ್ ಯಾವ್ದು, ಹೆಂಗಾರ ಮಾಡಿ ದೇವ್ರನ್ನ ಏನ್ ಮಾಡೋಣ,
ಮೆಚ್ಚಿಸ್ಬಿಡಣ ಅಂತ. ಅದರ ಮಿಸ್ಟೇಕ್ ಮಾಡ್ಕೊಂಡೇ ಬಂದಾನೆ. ಇಲ್ಲಿ ತಿರ್ಗಾ ಏನ್ ಮಾಡ್ದಾನೆ, ಏಳು ಬಲಿಪೀಠಗಳನ್ನ ಕಟ್ಬಿಟ್ಟು ಹೆಂಗಾರ ಮಾಡಿ ದೇವ್ದ ಏನ್ ಮಾಡೋಣ ಸ್ವಲ್ಪ ಪ್ಲೀಸ್ ಮಾಡೋಣ ಅಂತ ನೋಡಿ ಅದಕ್ಕೆ ಏನ್ ಹೇಳ್ತಾನೆ, ನಾಲ್ಕನೇ ವಚನ ನೋಡಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹ, ದೇವರು ಬಿಳಾಮನಿಗೆ ಎದುರಾಗಿ ಬಂದಾಗ ಬಿಳಾಮನು ಆತನಿಗೆ, ನಾನು ಆ ಏಳು ಯಜ್ಞ ಪೀಠಗಳನ್ನು ಕಟ್ಟಿಸಿ ಒಂದೊಂದು ಪೀಠದಲ್ಲಿ ಒಂದು ಹೋರಿಯನ್ನು ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದ್ದೇನೆ ಎಂದು ಹೇಳಲಾಗಿ. ನೋಡ್ರ ದೇವ್ರೇ, ನಾನು ಏಳು ಬಲಿಪೀಠಗಳನ್ನ ಕಟ್ಟಿದ್ದೀನಿ, ಏಳು ಬಲಿಪೀಠಗಳಲ್ಲಿ ಏಳು ಹೋರಿಗಳು ಏಳು ಟಗರ್ಗಳನ್ನ ಏನ್ ಮಾಡಿದೀನಿ, ನಿನಗೋಸ್ಕರ ಸ್ಯಾಕ್ರಿಫೈಸ್ ಕೊಟ್ಟಿ ಅಂತ ಅಲ್ವರ. ಈಗ ಕೇಳಿದ್ರೆ ಹೆಂಗಿದೆ, ಏನೋ ದೇವ್ರು ಮೆಚ್ಚಿಬಿಡ್ತಾರೆ ಅಂತಂದ ರೀತಿಯಲ್ಲಿ ಅಲ್ವರ. ದೇವರು ಯಜ್ಞ ಹೋಮಕ್ಕೆಲ್ಲ ಏನಾಗಲ್ವಂತೆ, ಮೆಚ್ಚಿಸೋದಿಲ್ಲ. ದಾವಿದ್ ಹೇಳ್ತಾನಲ್ಲ ದೇವ್ರ ಎಂತ ಕುಗ್ಗಿದ ಜಜ್ಜೋಗಿರೋ ಮನಸ್ಸೇ ದೇವ್ರಿಗೆ ಇಷ್ಟ ಆದವಂತ ಯಜ್ಞ ಹೊರತು ಯಜ್ಞ ಹೋಮಗಳಲ್ಲಿ ಯಾರಿಗೆ ಇಷ್ಟ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡಿರ ಏನ್ ಮಾಡ್ತಾನೆ, ದೇವ್ರದ್ ಹೆಂಗಾರ ಹೊಲಿಸೋದಿಕ್ ಏನ್ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ. ಹಿಂಗ್ ಮಾಡ್ಬಿಟ್ಟು ಸೀರ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಇಸ್ರೇಲ್ ಜನಗಳ ಶಾಪಿಸಕ್ ಹೋದ ಅಂತಂದ್ರೆ ಅಲ್ಲಿ ಬಾಯಿನಲ್ಲಿ ಶಾಪ ಬರ್ಲ ಬದ್ಲಾಗಿ ಏನ್ ಬಿಡ್ತದೆ, ಆಶೀರ್ವಾದ ಬಂದ್ಬಿಡ್ತಾರೆ. ಆಶೀರ್ವಾದ ಬಂದ ತಕ್ಷಣ ಬಿಲಾಕಂಗ್ ತಲೆ ಕೆಟ್ಟ ಹೋಗ್ಬಿಡ್ತದೆ, ಇದೇನಪ್ಪ ಇದು ನಾನು ಶಪಿಸು ಅಂತ ಆಶೀರ್ವದಿಸ್ತಾನಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ಏನ್ರಿ ಬಿಲಾಕಂಗ್ ಕರ್ಕೊಂಡೋಗಿ ಇನ್ನೊಂದು ಸ್ಥಾನಕ್ಕೆ ತಗೊಂಡು ನಿಲ್ಲಿಸ್ತಾರೆ. ಇನ್ನೊಂದು ಜಾಗ ಯಾವ ಜಾಗ ನಿಲ್ಲಿಸ್ತಾರೆ, ಪಿಸ್ಕಾ ಪರ್ವತದ ಹತ್ರ ನಿಲ್ಲಿಸ್ತಾರೆ. ನೀನ್ ತುಂಬಾ ದೊಡ್ಡ ಜನಾಂಗ ನೋಡ್ಬಿಟ್ಟಿದ್ಯಾ, ಭಯ ಪಡ್ಕೊಂಡ್ಬಿಟ್ಟಿದ್ಯಾ, ಬಾ ನಾನು ಇನ್ನೊಂದು ಜಾಗ ಕೊಂಡೋಗ್ತೀನಿ. ಸುಮ್ನೆ ಸ್ವಲ್ಪ ಜನ ಮಾತ್ರ ಕಾಣಿಸ್ತಾರೆ, ಆ ಸ್ವಲ್ಪ ಜನಕ್ಕಾರ ಅಟ್ಲೀಸ್ಟ್ ಏನ್ ಮಾಡಿ ಶಪಿಸು ಅಂತ ಹೇಳ್ತಾನೆ. ತಿರ್ಗಾ ಏನಪ್ಪ ಮಾಡ್ತಾನೆ, ವಾಕ್ಯ ಎಲ್ಲ ಬರ್ಕೊಳ್ರಿ ನೀವು. ತಿರ್ಗಾ ಏನ್ ಮಾಡ್ತಾನೆ ಅಂತಂದ್ರೆ, ಅಲ್ಲಿ ಏಳು ಬಲಿಪೀಠಗಳನ್ನ ತಿರ್ಗಾ ಕಟ್ಟಿ ಅದರ ಏಳು ಹೋರಿಗಳು ಮತ್ತೆ ಏಳು ಟಗರ್ಗಳು ಏನ್ ಮಾಡ್ತಾನೆ, ಬಲಿ ಕೊಡ್ತಾನೆ. ಈ ಸ್ಥಿತಿ ದೇವ್ರ ಹೆಂಗ್ ಗೊತ್ತಾಗ ಮಾಡ್ತಾರೆ, ಬಿಲಾಮನ್ಗಲ್ಲ ಬಿಲಾಕನ್ಗೆ ವಾರ್ನಿಂಗ್ ಕೊಡ್ತಾರೆ. ನೋಡಿಂತೀನಿ 23rd chapter 18 to 20 Numbers 23rd chapter 18 to 20. ಯಹೋವನು ಏನು ಹೇಳಿದ್ದಾನೆ ಎಂದು ಅವನನ್ನು ಕೇಳಲು ಬಿಳಾಮನು ಪದ್ಯ ರೂಪವಾಗಿ ನುಡಿದಿದ್ದೇನೆಂದರೆ, ಬಾಲಾಕನೇ ಕಿವಿಗೊಟ್ಟು ಕೇಳು, ಚಿಪ್ಪೋರನ ಮಗನೇ ನನ್ನ ಮಾತನ್ನು ಲಾಲಿಸು, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ದೇವರು ಮನುಷ್ಯನಂತೆ ಎರಡು ಮಾತಿನಲ್ಲ, ಕಿವಿಗೊಟ್ಟು ಕೇಳು, ಸರಿಯಾಗಿ ಅರ್ಥ ಮಾಡ್ಕೋ. ಅದರ ಇವೆಲ್ಲ ಮಾಡೋದಿಂದ ದೇವ್ರನ್ನ ಮೆಚ್ಚಿಸೋದಿಕ್ಕೆ ಸಾಧ್ಯ ಇಲ್ಲ, ಇವೆಲ್ಲ ಮಾಡೋದಿಂದ ದೇವ್ರ ಚಿತ್ತನ ಬದಲಾಯಿಸೋದಿಕ್ಕೇನಿಲ್ಲ ಸಾಧ್ಯ ಇಲ್ಲ. ದೇವರು ಮನುಷ್ಯನಲ್ಲ, ಎರಡು ಮಾತಿನ ತರ ಯಾರಲ್ವಂತೆ, ದೇವ್ರಲ್ವಂತೆ. ಆಮೇಲೆ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ನೋಡ್ರ ಮಾನವರಂತೆ ಮನಸ್ಸನ್ನು ಬೇರೆ ಮಾಡ್ಕೊಳ್ಳೋರಲ್ವಂತೆ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ನೋಡ್ರ ಮಾತು ಕೊಟ್ಟಮೇಲೆ ನೆರವೇರಿಸೋದಿಲ್ಲ ಅಂತ ಹೇಳ್ತಾರೆ. ಸರಿ ಅಂತ ಏನ್ ಮಾಡ್ತಾರೆ, ಇನ್ನೊಂದು ಜಾಗ ಕೊಂಡೋಗ್ತಾನೆ ಅಲ್ವರ, ಪೊಗರ್ ಅಂತಂದ್ಬಿಟ್ಟು ಒಂದು ಪರ್ವತದ ಮೇಲೆ ಕೊಂಡೋಗ್ಬಿಟ್ಟು ಇಲ್ಲಿನ ಅಟ್ಲೀಸ್ಟ್ ನೋಡ್ಬಿಟ್ಟು ನೀನು ಶಪಿಸು ಅಂತ ಹೇಳ್ತಾನೆ. ತಿರ್ಗಾ ಏನ್ ಮಾಡ್ತಾನೆ, ಏಳು ಬೆಟ್ಟ ಏಳು ಬಲಿಪೀಠಗಳನ್ನ ಕಟ್ಬಿಟ್ಟು ಏಳು ಹೋರಿ ಏಳು ಟಗರ್ಗಳು ಏನ್ ಮಾಡ್ತಾನೆ ಮೇಲೆ ತಿರ್ಗಾ ಅವನು ಸ್ಯಾಕ್ರಿಫೈಸ್ ಮಾಡ್ತಾನೆ. ಈ ಸತಿ ದೇವ್ರ ಏನಪ್ಪ ಮಾಡ್ತಾರೆ ಅಂದ್ರೆ, ಬಿಲಾಮನ್ಗೆನೆ ಪವಿತ್ರಾತ್ಮ ಮುಖಾಂತರ ಅವ್ರನ್ನ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ, ನಂಬರ್ಸ್ 24 chapter 3 ಆಮೇಲೆ 9-11 ಅರಣ್ಯಕಾಂಡ 24ನೇ ಅಧ್ಯಾಯ ಮೊದಲು ಮೂರನೇ ವಾಕ್ಯ ಓದಿ, ಆಮೇಲೆ 9-11 ವಾಕ್ಯ. ಆಗ ಅವನು ದೇವಾತ್ಮ ಪ್ರೇರಿತನಾಗಿ ಪದ್ಯ ರೂಪವಾಗಿ ಇಂತೆಂದನು, ಬೆಯೋರನ ಮಗನಾದ ಬಿಳಾಮನಿಗುಂಟಾದ ದೇವೋಕ್ತಿ. ದೈವೋಕ್ತಿ 9-11 ಮಾತ್ರ ಓದಿ ಇವಾಗ. ಆ ಜನಾಂಗವು ಸಿಂಹದಂತೆ ಕಾಲು ಮುದರಿ ಹೊಂಚು ಹಾಕಿಕೊಂಡದೆ, ಮೃಗೇಂದ್ರನಿಗೆ ಸಮಾನಾದ ಆ ಜನವನ್ನು ಕೆಣಕುವುದು ಯಾರಿಂದಾದೀತು? ಆ ಜನಾಂಗವನ್ನು ಕೆಡಕೋದಕ್ಕೆ ಯಾರಿಂದ ಆದೀತು? ಇಸ್ರಾಯೇಲ್ಯರೇ, ನಿಮ್ಮನ್ನು ಆಶೀರ್ವದಿಸುವವನಿಗೆ ಆಶೀರ್ವಾದವು. ನೋಡ್ರ ಇಸ್ರೇಲ್ ಜನರೇ, ನಿಮ್ಮನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು, ಶಪಿಸುವವನಿಗೆ ಶಾಪವು. ನೋಡ್ರ ಶಪಿಸುವವರಿಗೆ ಶಾಪವು ಉಂಟಾಗುವುದು ಅಂತ ಹೇಳ್ತಾರೆ. ಇವಾಗ ಬಿಲಾಕನ್ ಕರೆಸಿದ್ ಏನಕ್ಕೆ, ಇಸ್ರೇಲ್ ಜನಗಳನ್ನ ಶಪಿಸೋದಕ್ಕೆ. ಇಲ್ಲಿ ಸಿಚುವೇಶನ್ ಏನಾಗೋಯ್ತು, ಉಲ್ಟಾಗೋಯ್ತು. ಇದನ್ನ ಕೇಳಿದ ತಕ್ಷಣ ಏನ್ರಿ ಬಿಲಾಕ ರಾಜನಿಗೆ ಭಯಂಕರ ಟೆನ್ಷನ್ ಆಗ್ಬಿಡ್ತಾರೆ. ನೋಡಿ ಏನ್ ಮಾಡ್ತಾರಂತೆ ಮುಂದಕ್ಕೋದಿ. ಆಗ ಬಾಲಾಕನು ಬಿಳಾಮನ ಮೇಲೆ ಕೋಪಗೊಂಡು ಚಪ್ಪಾಳೆ ಹೊಡೆದು ಅವನಿಗೆ, ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೆನು. ನೋಡ್ರ ಚಪ್ಪಾಳೆ ಹೊಡೆದ್ಬಿಟ್ಟು ಕರೀತಾನೆ, ನನ್ನ ಶತ್ರುಗಳನ್ನ ಶಪಿಸಕ್ತಾನೆ ನಿನ್ ಕರೆದಿದ್ದು ಅಂತ. ಅದೇನರ್ಥ, ಅಲ್ಲೆಲ್ಲ ಇರ್ತಾನೆ, ಬಾಪ ಇಲ್ಲಿ ಫಸ್ಟ್ ಬಾಪ ನೀನು ಏನಪ್ಪ ಮಾಡ್ತಿದ್ದೆ ಕೆಲ್ಸ, ನಾನ್ ಕರ್ದಿದ್ ಏನಕ್ ನಿನ್ನ ಶಪ್ಸೋದಿಕ್ಕೆ, ನೀನ್ ಏನ್ ಮಾಡ್ತಿದ್ಯಾ, ಬರೀ ಆಶೀರ್ವಾದ ಮಾಡಿದ್ಯಲ್ಲ, ಮೂರ್ ಸತಿ ಕೂಡ ಆಶೀರ್ವಾದ ಮಾಡಿಸ್ಬಿಟ್ಟಲ್ಲ, ಫಸ್ಟ್ ನೀನ್ ಏನ ಮಾಡ್ಬಿಡ, ದಯವಿಟ್ಟು ಎಲ್ಲ ಬಿಟ್ಬಿಟ್ಟು ಏನ್ ಮಾಡಿ ಮನೆಗೆ ಹೋಗು ಅಂತ ಹೇಳ್ತಾರೆ ನೋಡಿ. ಆದರೆ ನೀನು ಅವರನ್ನು ಮೂರು ಸಾರಿಯೂ ಆಶೀರ್ವದಿಸಿದೆಯಲ್ಲ, ಆದ ಕಾರಣ ನಿನ್ನ ಊರಿಗೆ ಹೋಗಿಬಿಡು. ನೀನ್ ಊರ್ಗೆ ಏನ್ ಮಾಡೋ, ಹೋಗ್ಬಿಡು ಅಂತ ಹೇಳ್ತಾರೆ ಅಲ್ವರ. ಸೊ ಕೊನೆಗೆ ಏನಾರ ವರ್ಕೌಟ್ ಆಯ್ತಾ, ಏನು ವರ್ಕೌಟ್ ಏನಾಗಿಲ್ಲ,
ಅಲ್ವರ ದ್ರವ್ಯನೋ ಬಂದಿಲ್ಲ, ಸ್ಥಾನನೋ ಬಂದಿಲ್ಲ, ಘನತೆ ಗೌರವ ಯಾವುದೇನಾಗಿಲ್ಲ ಬಂದಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕೊನೆಗೆ ಹೋಗ್ಬೇಕಾರೆ ಒಂದ್ ಮಾತು ಬಿಟ್ಟೋಗ್ತಾನೆ, ನಾನು ಅದಕ್ಕೆ ನಿಮ್ಗೆ ಫಸ್ಟ್ ಹೇಳದ್ನಲ್ವಾ ಏನಂತ ಹೇಳಿದೆ, ಇಡೀ ಒಂದು ಮನೆ ತುಂಬಾ ಚಿನ್ನ ಬೆಳ್ಳಿಗಳನ್ನ ಕೊಟ್ಟರು ಕೂಡ ನಾನು ಏನ್ ಮಾಡೋದಿಲ್ಲ, ಇಸ್ರೇಲ್ಗಳನ್ನ ಶಪಿಸಲ್ಲ ಅಂತಂದ್ಬಿಟ್ಟು ಅಲ್ಲರ. ಅದಕ್ಕೆ ನೋಡ್ಬೇಕಾರೆ ಇವೆಲ್ಲ ಓದಿದ್ರೆ ಹೆಂಗಿದೆ ಅಂತಂದ್ರೆ, ಬಿಲಾಮನು ತುಂಬಾ ಒಳ್ಳೆ ಮನುಷ್ಯನೇ, ಪಾಪ ಏನೋ ಎಡವಿಬಿಟ್ಟು ಬೈ ಮಿಸ್ಟೇಕ್ ಏನ್ ಮಾಡ್ಬಿಟ್ಟ, ತಪ್ಪು ಮಾಡ್ಬಿಟ್ಟ ಅಂತ ಅನ್ಸ್ತಾನೆ ಇದೆ ಅಲ್ಲರ. ಅದಕ್ಕೆ ದೇವ್ರ ಹೇಳ್ತಾರ ಮುಖಾಂತರ ಏನ್ ಪ್ರವಾದನೆ ಹೇಳ್ತಾರೆ ಅಂತಂದ್ರೆ, ಇಸ್ರೇಲ್ ಜನಗಳನ್ನ ಆಶೀರ್ವದಿಸಿದವರು ಏನ್ರಿ ಆಶೀರ್ವಾದ ಹೊಂದಿರ್ತಾರೆ, ಅವರಿಗೆ ಶಪಿಸಿದವ್ರಿಗೆ ಶಾಪನೆ ಬರ್ತಾನೆ ಅಂತ ನೋಡ್ತೀರಿ. ಇವತ್ತು ವರ್ಲ್ಡ್ ಹಿಸ್ಟ್ರಿಲಿ ತೆಗೆದು ನೋಡಿದ್ರೆ ಇಸ್ರೇಲ್ ಜನರ ವಿರುದ್ಧವಾಗಿ ಯಾರೆಲ್ಲ ಪ್ಲಾನ್ ಮಾಡಿದ್ರು ಆ ರಾಜ್ಯಗಳ ಏನಾಗಿದೆ ಇವತ್ತು ಭಯಂಕರ ಮೋಸವಾದ ಸ್ಥಿತಿಗತಿಯಲ್ಲಿ ಇರೋದು ಅಲ್ವರ. ಸಿರಿಯಾ, ಜೋರ್ಡನ್, ಲಿಬಿಯಾ, ಈಜಿಪ್ಟ್, ಇರಾಕು, ನೆಕ್ಸ್ಟ್ ರಷ್ಯಾ, ಚೈನಾ ಅದರ ಇವೆಲ್ಲ ರಾಜ್ಯಗಳು ಯಾರ ವಿರುದ್ಧವಾಗಿ ಹೋಗಿರೋರು, ಅದರ ಇಸ್ರೇಲ್ ವಿರುದ್ಧವಾಗಿ ಹೋಗಿರೋ. ಅದಕ್ಕೆ ಹೇಳ್ತಾರೆ ನಿನ್ನ ಶಪಿಸಿದವರು ಏನ್ತಾರೆ ಶಾಪ ಹೊಂತಾರೆ ಅಂತಂದ್ರೆ ಅದರ. ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ನಾವು ನೋಡಿದ್ರೆ ಹೆಂಗಿದೆ ಅಂತಂದ್ರೆ, ನೋಡಿ ಆ ವಾಕ್ಯ ಓದ್ಬಿಡೋಣ, 24:12-13 ಓದ್ಬಿಡಿ. ಅದಕ್ಕೆ ಬಿಳಾಮನು, ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರವನ್ನು ದಾನ ಮಾಡಿದರು, ನಾನು ಯಹೋವನ ಆಜ್ಞೆಯನ್ನು ಮೀರಿ ನನ್ನ ಇಷ್ಟದಂತೆ ಯಾವ ಕೆಲಸವನ್ನು ಮಾಡಲಾರೆನು. ನನ್ನ ಇಷ್ಟದಂತೆ ದೇವರ ಆಜ್ಞೆ ಮೀರಿ ಏನ್ ಕೆಲಸನೂ ಮಾಡಲ್ಲ ಅಂತ ಹೇಳ್ತಾರೆ ನೋಡಿ. ಏನ್ ಮಾತ್ರಿ ಅಲ್ವರ, ನಾನ್ ಯಾವ ಕೆಲಸನೂ ಮಾಡೋದಿಲ್ಲ, ಯಹೋವನು ಆಜ್ಞಾಪಿಸುವುದನ್ನೇ ಮಾತಾಡುವೆನೆಂದು ನೀನು ನನ್ನ ಬಳಿಗೆ ಕಳುಹಿಸಿದ ದೂತರಿಗೆ ನಾನು ಹೇಳಲಿಲ್ಲವೇ. ನೋಡ್ರ ದೇವ್ರು ಹೇಳಿದ್ದೇ ಮಾತಾಡ್ತಂತ ನಿಂಗೆ ಹೇಳಲಿಲ್ವೇ. ಆಗಲಿ, ನಾನು ನನ್ನ ಸ್ವಜನರ ಬಳಿಗೆ ಹೋಗುತ್ತೇನೆ, ಆದರೆ ಕಡೆಗೆ ಆ ಜನರು ನಿನ್ನ ಜನರಿಗೆ ಏನು ಮಾಡುವರೋ ಅದನ್ನು ನಿನಗೆ ತಿಳಿಸುತ್ತೇನೆ ಕೇಳು ಎಂದು ಹೇಳಿ. ಥ್ಯಾಂಕ್ಸ್, ಸಾಕ್ಬಿಡಿ. ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡ್ತಾರೆ ಅಂತಂದ್ರೆ, ಏನ್ರಿ ಸೀದಾ ಅವನ್ ಏನ್ ಮಾಡ್ತಾನೆ ಊರಿಗೆ ಹೊರಟ್ಬಿಡ್ತಾನೆ ಅಲ್ವರ. ಸರಿ, ನೆಕ್ಸ್ಟ್ ಏನಾಯ್ತು ಅಂತ ನೋಡ್ಬೇಕಾರೆ ನಂಬರ್ಸ್ 25:1-2 ಓದನ, 1-3 ಅರಣ್ಯಕಾಂಡ 25:1-3 ಮಾತ್ರ ಓದಿ. ಇಸ್ರಾಯೇಲ್ಯರು ಶಿಟೀಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ನೋಡ್ರ ಏನಪ್ಪ ಮಾಡ್ತಾರೆ ಅಂತಾರೆ, ನೆಕ್ಸ್ಟ್ ಅದಾಗಿದ ತಕ್ಷಣ ನೆಕ್ಸ್ಟ್ ಚಾಪ್ಟರ್ ಇಮಿಡಿಯೇಟ್ ಆಗಿ ಏನಪ್ಪ ಇನ್ಸಿಡೆಂಟ್ ಓದ್ತದೆ. ಸಿಟೀಮಲ್ಲಿ ವಾಸ ಮಾಡ್ಬೇಕಾರೆ ಇಸ್ರೇಲ್ ಜನಗಳು ಪುರುಷರು ಯಾರ ಜೊತೆ ವ್ಯಭಿಚಾರ ಮಾಡೋರಂತೆ, ಮೋವಾಬ್ ಸ್ತ್ರೀಗಳ ಜೊತೆಗೆ ಏನ್ ಮಾಡ್ತಾರಂತೆ ಅಲ್ಲಿ, ಸಹವಾಸ ಮಾಡ್ತಾರೆ, ಅವ್ರನ್ನ ಮದುವೆ ಮಾಡ್ಕೊಂತಾರೆ ಅದರ. ಸರಿ, ಇದು ಒಳ್ಳೆ ಕೆಲ್ಸನ ಕೆಟ್ಟ ಕೆಲ್ಸನ ಅಂತಂದ್ರೆ, ಇದು ಕೆಟ್ಟ ಕೆಲ್ಸ, ದೇವ್ರಿಗೆ ಇಷ್ಟ ಆಗಿಲ್ಲ, ಇದರಿಂದ ದೇವ್ರ ಕೋಪ ಅವ್ರ ಮೇಲೆ ಬಂತಂತೆ. 3ನೇ ವಾಕ್ಯ. ಹೀಗೆ ಇಸ್ರಾಯೇಲ್ಯರು ಪೆಗೋರದ ಬಾಳನ ಭಕ್ತರಾದ ಹಾಗಾಯಿತು. ಆದ್ದರಿಂದ ಅವರ ಮೇಲೆ ಯಹೋವನು ಕೋಪಗೊಂಡು ಇದರಿಂದ ಯಹೋವನ ಕೋಪ ಏನ್ ಮಾಡ್ತಂತೆ ಅವ್ರ ಮೇಲೆ ಬಂದು, ಒಂದೇ ದಿನ ಸುಮಾರು ಏನಾಗ್ತಾರೆ ಅಂದ್ರೆ 24,000 ಜನ ಏನಾಗ್ತಾರೆ ಅಲ್ಲಿ ಸತ್ತೋಗ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಒಂದ್ ವ್ಯಾಧಿನ ಏನಾಗ್ತಾರೆ ಸತ್ತೋಗ್ತಾರೆ, ದೇವ್ರ ಕೋಪ ಏನಾಗ್ತಾರೆ ಮೇಲೆ ಬರ್ತಾರೆ ಅದರ. ಸರಿ, ಈ ಒಂದು ಇಸ್ರೇಲ್ ಜನಗಳು ಆ ಮೊಹಬ್ಬೇರ ಸ್ತ್ರೀಗಳ ಜೊತೆ ಸಹವಾಸ ಮಾಡೋದಕ್ಕೆ ಏನ್ ಕಾರಣ, ಏನಾಯ್ತು, ಏನಾಯ್ತು ಪ್ರಾಬ್ಲಮ್? ಬಿಲಾಮನ್ ಮಾಡಿರೋಂತ ಪ್ಲಾನ್ ಅದರ. ಇದು ಎಲ್ಲರ ಕೊಟ್ಟಿದೆಯಾ ಅಲ್ಲಿ ಅಂತಂದ್ರೆ ಎಲ್ಲೂ ಕೊಟ್ಟಿಲ್ಲ, ಇವಾಗ ಓದಿರೋ ವಾಕ್ಯದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಎಲ್ಲಿ ಕೊಟ್ಟಿದೆ? ಅವ್ನ್ ಮಾಡಿರೋದೆಲ್ಲ ಹೆಂಗಿತ್ತಂದ್ರೆ ಫುಲ್ ಟಾಪ್ ಸೀಕ್ರೆಟ್, ಯಾರು ಗೊತ್ತಾಗಿಲ್ಲ, ಜನರಿಗೆ ಯಾರಿಗೂ ಗೊತ್ತಾಗಿಲ್ಲ ನೋಡ್ತೀನಿ. ಅವ್ನ ಪಕ್ಕದಲ್ಲಿರೋಂತ ಇಬ್ರು ಸೇವಕ ಕೊಡಂತಾರೆ ಕಟ್ಟೆ ಜೊತೆಗೆ, ಅವ್ರಿಗೂ ಏನಾಗಿಲ್ಲ ಇದು ಗೊತ್ತಾಗಿಲ್ಲ, ಅದು ಯಾರು ಗೊತ್ತಿತ್ತು. ಮತ್ತೆ ಅವ್ನ ಏನ್ ಮಾಡ್ದ ಅಂತ ಎಲ್ಲಿ ಕೊಟ್ಟಿದೆ ಅಂತಂದ್ರೆ, ಬೈಬಲ್ ನಲ್ಲಿ ಕೊನೆ ಪುಸ್ತಕದಲ್ಲಿ ರೆವಿಲೇಷನ್ ನಮ್ಗೆ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ ಅಲ್ವಾ. ಅದಕ್ಕೆ ನೋಡಿರ್ತೀನಿ ಬೈಬಲ್ ಹೆಂಗ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಯಹೋವನ ಗ್ರಂಥದಲ್ಲಿ ಹುಡುಕಿ ಓದಿರಿ, ಒಂದು ಇಲ್ಲದಂತೆ ಇರೋದು. ಬೈಬಲ್ಗೆ ಬೈಬಲ್ ಡಿಕ್ಷನರಿ, ಬೈಬಲ್ ಏನೋ ಪ್ರಶ್ನೆ ಬಂತು ಅಂದ್ರೆ ಎಲ್ಲ ಹುಡುಕಿ ಓದ್ಬೇಕು, ಬೈಬಲ್ ತೆಗೆದು ಓದ್ಬೇಕು. ನೋಡಿ ಓದಿಂತೀನಿ, ರೆವಲೇಷನ್ 2:14 ಪ್ರಕಟಣೆ 2:14. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲ್ಯರು ಮುಗ್ಗರಿಸಿ ಬೀಳಬೇಕೆಂದು. ನೋಡ್ರಿ, ಜಾರತ್ವ ಮಾಡಬೇಕೆಂತಲೂ, ವಿಗ್ರಹಕ್ಕೆ ನೈವೇದ್ಯವಾಗಿಟ್ಟ ತಿನ್ನಬೇಕೆಂತಲೂ ಇಸ್ರಾಯೇಲ್ಯರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ. ನೋಡ್ರಿ ಏನಂತ ಹೇಳ್ಕೊಟ್ಟಂತೆ ಅವನು ಬಿಲಾಕನ, ಬಿಲಾಮನು ಬಿಲಾಕನ್ ಏನ್ ಹೇಳ್ಕೊಟ್ಟಂತೆ, ಇಸ್ರೇಲ್ ಜನಗಳನ್ನ ಹೇಗೆ ಮುಗ್ಗುರಿಸಿ ಬೀಳ್ಬೇಕು ಅಂತ ಯಾರು ಹೇಳ್ಕೊಟ್ಟವ್ರೆ? ಇವನೊಬ್ಬ ದೇವ್ರ ಪ್ರವಾದಿ. ಯೋಚನೆ ಮಾಡ್ರಿ ಅಂತೀನಿ. ಏನ್ರಿ
ಏನ್ ಹೇಳ್ಕೊಟ್ಟ ನೋಡ್ರಿ ಅಂತೀನಿ, ಯಾವಾಗ ಇವನ್ ಪ್ಲಾನ್ ಯಾವ್ದು ವರ್ಕೌಟ್ ಆಗಿಲ್ವೋ, ಯಾವಾಗೆಲ್ಲ ಶಪಿಸೋದಕ್ಕೆ ಹೋಗ್ತಾ ಇದ್ನೋ, ಏನ್ ಬರ್ತಾ ಇತ್ತು ಬರೀ ಆಶೀರ್ವಾದನೇ ಬರ್ತಾ ಇತ್ತು, ತಡಿಯೋದಕ್ಕೆ ಏನಾಗಿಲ್ಲ ಅನ್ಕೇಲಿ ಆಗ್ಲಿಲ್ಲ. ಅವಾಗ ಏನಪ್ಪ ಮಾಡ್ತಾನೆ ಅಂತಂದ್ರೆ, ಇವನ್ಗೆ ದೇವ್ರ ಆಗ್ದಂಗಳು ಏನಾಗಿತ್ತು ಕರೆಕ್ಟ್ ಆಗಿ ಗೊತ್ತಿತ್ತು. ನಾವಂತೂ ಶಪಿಸೋದಿಕ್ಕಾಗಲ್ಲ, ನಮ್ ಕೈಲಿ ಏನ್ ಕೆಟ್ಟದ್ ಮಾಡಕ್ಕಾಗಲ್ಲ, ಅವಾಗ ಏನ್ ಮಾಡೋಣ, ದೇವ್ರ ಕೈಲೇ ಮಾಡಿಸ್ಬಿಟ್ರೆ ಅಲ್ವರ. ಹಂಗಾರೆ ಮನ್ಸಲ್ಲಿ ಉದ್ದೇಶ ಇದ್ದಿದ್ಯೇನೋ ಫಸ್ಟ್ ಇಂದನೋ ಕೆಟ್ಟದ್ದು, ಶಪಿಸ್ಬೇಕು ಶಪಿಸ್ಬೇಕು ಅಂತಾನೆ ಇದ್ದಿದ್ದು. ಆದ್ರೆ ಹೊರಗಡೆ ತೋರಿಕೆಗೆ ಮಾತ್ರ ಏನಾಗಿಲ್ಲ, ನೋಡ್ಸ್ಕೊಂಡ್ಲೇ ಇಲ್ಲ. ಕೊನೆಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾನೆ, ಒಂದ್ ಐಡಿಯಾ ಕೊಡ್ತೀನಿ ನೋಡಪ್ಪ, ಇವ್ರನ್ನ ಏನ್ ಮಾಡಿದ್ರು ನಾವು ಮುಟ್ಟಕ್ಕಾಗಲ್ಲ, ಅದಕ್ಕೆ ಏನ್ ಮಾಡ್ಬಿಡು ಬೆಸ್ಟು ಅಂದ್ರೆ ಇವ್ರ ಕೈಲಿ ಒಂದು ತಪ್ಪು ಮಾಡಿಸ್ಬಿಡು, ಮಿಸ್ಟೇಕ್ ಮಾಡಿಸ್ಬಿಡು. ಇವ್ರೇನ ತಪ್ಪು ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ದೇವ್ರ ಏನ್ ಮಾಡ್ತಾರನ್ನ ಶಾಪ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಏನ್ ಐಡಿಯಾ ಕೊಟ್ಟೋಗ್ತಾರ ನೋಡ್ರಿ ಅಂತೀನಿ. ಬಿಲಾಕನ್ಗೂ ಏನಾಗಿಲ್ಲ, ಇದು ಯಾವತ್ತು ಫ್ಲಾಶ್ ಆಗ್ಲಿ ನೋಡ್ರಿ. ಇದನ್ನ ಐಡಿಯಾ ಕೊಟ್ಟವನು ಯಾರು ಅಂತಂದ್ರೆ, ಒಬ್ಬ ಪ್ರವಾದಿ. ದೇವರು ಪವಿತ್ರಾತ್ಮ ಬಂದಿ ಅವನ ಮುಖಾಂತರ ಇಷ್ಟೊಂದು ಪ್ರವಾದಿ ಹೇಳುತ್ತ, ಪ್ರವಾದಿ ಏನಂತ ಹೇಳ್ಕೊಟ್ಟ ಅಂತಾನೆ, ದೇವ ಜನಗಳು ಏನ್ ಮಾಡ್ ನೀನು ಶಪಿಸು, ಮುಗ್ಗರಿಸಿ ಬೀಳುವಂತೆ ಶಪಿಸು ಅಂತಂದ್ಬಿಟ್ಟು ಏನಂತ ಐಡಿಯಾ ಕೊಡ್ತಾನೆ ಅಂತಂದ್ರೆ, ಏನ್ ಮಾಡೋ ವಿಗ್ರಹಕ್ಕೆ ಆರಾಧನೆ ಮಾಡೋ ರೀತಿಯಲ್ಲಿ ತಿನ್ನೋದಿಕ್ಕೆ ಪ್ರೇರಣೆ ಮಾಡೋ, ವ್ಯವಿಚಾರ ಮಾಡಿಸ್ಬಿಡು ಅಂತ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಮಾಡ್ಬಿಟ್ಟಾರೆ. ಅದರಿಂದ ಏನಾಯ್ತು ಅಂದ್ರೆ, ಇಸ್ರೇ ಜನಗಳು ಏನ್ ಮಾಡುತ್ತೆ ಅಲ್ಲಿ ಅಲ್ಲಿ ವ್ಯವಿಚಾರ ಮಾಡುತ್ತೆ. ಅಂದ್ರೆ ಕರ್ತನ ಪ್ರೀತಿ ಅಂತ ಸೌರಸರುಗಳೇ ವ್ಯವಸ್ಥೆ ಮಾಡ್ರಿ ಅಂತಂದ್ರೆ, ಅವನು ನೋಡೋದಕ್ಕೆ ಏನ್ರಿ ಚೆನ್ನಾಗಿ ಏನ್ ಮಾಡ್ದ, ಒಳ್ಳೆಯವಂತರ ಕಾಣಿಸ್ಕೊಂಡ. ಅಂದ್ರೆ ಒಳ್ಳೆಯವಂತರ ಇರೋದಕ್ಕೆ ಏನ್ ಮಾಡ್ದ ಅವನು ತುಂಬಾ ಪ್ರಯತ್ನ ಮಾಡ್ದ ಔಟ್ವರ್ಡ್ ಆಗಿ. ಅರೆ ಮನ್ಸಲ್ಲಿ ಏನಾಗಿಲ್ಲ ನಿಜವಲ್ಲ, ಒಳ್ಳೇದು ಯಾವ್ದು ಇರ್ಲಿಲ್ಲ, ಒಳ್ಳೇದೊಂದು ಗೊತ್ತಿದ್ರು ಸರಿ ಏನ್ ಮಾಡ್ಲಿಲ್ಲ, ಒಳ್ಳೇದನ್ನ ಮಾಡ್ಲಿಲ್ಲ. ಅದಕ್ಕೆ ನಮ್ಮ ಹಿರಿಯ ಸೋದರು ಇನ್ನ ಸಬ್ಜೆಕ್ಟ್ ಬರೀಬೇಕಾದ್ರೆ ಬರೀತಾರೆ, ನಮ್ಮ ಬ್ರದರ್ ಅಸಲ್ ರೀಪ್ರಿಂಟ್ಸ್ ಅಲ್ಲಿ ಬರೀತಾರೆ 5322 ಅಂತ ರೀಪ್ರಿಂಟ್ಸ್ ಅಲ್ಲಿ. ದಯವಿಟ್ಟು ಇದ್ರೆ ನಿಮ್ಮ ಮನೆಯವರು ದಯವಿಟ್ಟು ಓದಿ, ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ಅವ್ರು ಹೇಳಿರೋ ಪಾಯಿಂಟ್ಸ್ ಗಳೇ ಹತ್ರ. ಅದ್ನಲ್ಲಿ ಒಂದ್ ಹೇಳ್ತಾರೆ, ಟೆಂಪ್ಟೇಷನ್ ಬರೋದ್ನ ಏನ್ರಿ ತಡಿಯೋದೇನು ಇಂಪಾರ್ಟೆಂಟ್ ಏನಲ್ಲ. ನಮ್ ಸೋದರ ಬರ್ತಾರೆ ಬರೀ ತಡೆದ್ಬಿಟ್ರೆ ಸಾಕ ಅಂತಂದ್ರೆ, ಇಲ್ಲ ಫರ್ಮ್ ಆಗಿ ನಾನು ಸ್ಟ್ಯಾಂಡ್ ತಗೋಬೇಕು ಅಂತ ಹೇಳ್ತಾರೆ. ಒಂದ್ ದೃಢವಾಗಿರೋ ನಿಲುವೇನ್ ಮಾಡ್ಬೇಕು, ನಾವು ತಗೋಬೇಕು. ಸುಮ್ನೆ ಶೋಧನೆ ಬರ್ತಾರೆ, ತಾತ್ಕಾಲಿಕವಾಗಿ ತಳ್ಬಿಡೋದು, ಸುಮ್ನೆ ಎಸ್ಕೇಪ್ ಆಗ್ಬಿಡೋದು, ನಾವು ಒಳ್ಳೆಯ ಥರ ಇರೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದೆಲ್ಲ ಮನುಷ್ಯ ನಡುವೆ ಚೆನ್ನಾಗಿರ್ತಾರೆ, ಆದ್ರೆ ದೇವ್ರ ಮುಂದೆ ಏನ್ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಮ್ಗೆ ಒಳ್ಳೇದು ಅಂತ ಗೊತ್ತಿದ್ಮೇಲೆ ನಾವೇನ್ ಮಾಡ್ಬೇಕು, ಒಳ್ಳೇದನ್ನ ಮಾಡ್ಬೇಕು. ಒಳ್ಳೇದು ಅಂತ ಗೊತ್ತಿದ್ದು ಒಳ್ಳೇದನ್ನ ಮಾಡಿದ್ರೆ ಇದ್ರೆ ಏನದು, ಬೈಬಲ್ ಐತಲ್ಲ ವಾಕ್ಯ ಓದಿಂತೀನಿ, ಅಲ್ಲಿ ಯಾಕೋಬು 1:14-16. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ನೋಡ್ರ ಹೆಂಗಂತೆ ಮನುಷ್ಯ ಸೆಳೆಯಲ್ಪಟ್ಟದು ಆಶಾಪಾಸಗಳಿಂದ ಅಲ್ವರ. ಬಿಲಾಮನು 950 ಕಿಲೋಮೀಟರ್ ಏನಕ್ಕೆ ಪೆಟ್ರೋಲ್ ಮಾಡ್ಕೊಂಡ್ ಬಂದ, ಏನಾಸೆ ಬರೀ ದ್ರವ್ಯ ಆಸೆನಾ, ಜೊತೆಗೆ ಪೊಸಿಷನ್ ಅಲ್ವರ, ಘನಮಾನ ಉನ್ನತವಾದ ಸ್ಥಾನಕ್ಕೆ ಏನ್ ಮಾಡ್ತೀನಿ ಏರಿಸ್ತೀನಿ. ಅದು ಮಾತ್ರ ಅಲ್ಲ, ನೀನ್ ಏನೆಲ್ಲ ಹೇಳ್ತೀಯೋ ಅದನ್ನೇನ್ ಮಾಡ್ತೀನಿ ಕೇಳ್ತೀನಿ ಅಂತ ಹೇಳಿದ್ರೆ ಏನಾಗೋಯ್ತು, ಬೆಸ್ಟ್ ಬಿಸ್ನೆಸ್ ಸೀದಾ ಹೋಗ್ಬಿಡ ನಡಿಯಪ್ಪ ಅಂತಂದ್ಬಿಟ್ಟು 950 ಕಿಲೋಮೀಟರ್ ದೇವ್ರದಾಗೆ ಪಾಪ ಮಾಡಕ್ ಏನ್ ಮಾಡೋಣ ನಾನು ಬಂದ ನೋಡ್ರಿ ಇರ್ತೀನಿ ಅಲ್ವರ. ದೇವರು 3 ಸತಿ ಕತ್ತೆ ಮುಖಾಂತರ ವಾರ್ನಿಂಗ್ ಕೊಟ್ರೆ ಏನ್ ಮಾಡ್ಲಿಲ್ಲ, ಕೇಳಲ್ಲ. ಕತ್ತೆ ಏನಿತ್ತು ದಾರಿ ಬಿಟ್ಟು ಹೋಯ್ತು, ಕೇಳಲಿಲ್ಲ. ಅದರ ಕತ್ತೆ ಕಾಲ್ನ ಒತ್ಬಿಡ್ತು, ಕಾಲ್ ಗೇಟಾಯ್ತು ಏನ್ ಮಾಡ್ಲಿಲ್ಲ, ಕೇಳಲಿಲ್ಲ. ಕತ್ತೆ ಕೂತ್ಕೊಂಡೇ ಬಿಡ್ತು ಅಂದ್ರೆ ಏನ್ ಮಾಡ್ಲಿಲ್ಲ, ಕೇಳಲಿಲ್ಲ. ದೇವದೂತ ಕಾಣಿಸ್ಕೊಂಡ್ರು ಸರಿ, ದೇವದೂತನ್ಗೆ ಹೇಳ್ತಾರೆ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳು ಬೇಕಾದ್ರೆ ನಾ ಮನೆಗೆ ಹೋಗ್ಬಿಡ್ತೀನಿ ಅಂತ ಅಲ್ವರ. ದೇವ್ರಿಗೆ ಇಷ್ಟ ಇದೆಯೋ ಇಲ್ಲೋ ಅಂದ್ಬಿಟ್ಟು 1 ಸತಿ ಕೂಡ ಏನ್ ಮಾಡಕ್ ಹೋಗಿಲ್ಲ, ಯೋಚನೆ ಮಾಡಕ್ ಹೋಗಿಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನಿಸ್ರುಗಳೇ ಆಶಾಪಾಸಗಳಿಂದ ಸೆಳೆಯಲ್ಪಟ್ಟು ಏನಾಗ್ತಾರಂತೆ, ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸರಾಗಿ ಪಾಪವನ್ನು ಹೆರುತ್ತದೆ. ಆಸೆಯು ಬಸರಾಗಿ ಏನ್ ಇರ್ತಂತೆ, ಪಾಪವನ್ನು ಹೆರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಪಾಪವು ತುಂಬಾ ಬೆಳೆದು ಏನಪ್ಪ ಅಂತಾರಂತೆ, ಮರಣವನ್ನು ಹಡೆಯುತ್ತದೆ. ಯೋಚನೆ ಮಾಡಿ, ಬಿಲಾಮನ್ಗೆ ಏನಾಯ್ತು, ಯಾರು ಸಾಯಿಸಿದ್ದ, ಯಾರು ಸಾಯಿಸಿದ್ದು ಓದ್ರ ವಾಕ್ಯನಾ ಓದ್ಬಿಡಿ ಅಂತೀರಿ. Numbers 31:8 ಅರಣ್ಯಕಾಂಡ 31:8. ಹತವಾದವರಲ್ಲಿ ಏವಿ, ರೇಕಮ್, ಚೂರ್, ಹೂರ್, ರೆಬಾ ಎಂಬ ಮಿದ್ಯಾನ್ಯರು, ಮಿದ್ಯಾನ್ಯರ 5 ಮಂದಿ ರಾಜರು ಇದ್ದರು. ಅದಲ್ಲದೆ ಬೆಯೋರನ ಮಗನಾದ ಬಿಳಾಮನನ್ನು ಕಡಿದು ಬಿಟ್ಟರು. ಇಸ್ರೇ ಜನಗಳೇ ದೇವರ ಪ್ರವಾದಿ ಏನ್ ಮಾಡ್ರಂತೆ, ಅಲ್ಲಿ ಸಾಯಿಸೋರಂತೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಪೆನಾಲ್ಟಿ ಏನಪ್ಪ ದೇವ್ರ ಜಸ್ಟಿಸ್ ಕೇಳೋದು ಅಂದ್ರೆ ಡೆತ್. ಅದರ ದೇವ್ರ ಜಜ್ಮೆಂಟ್ ಏನಂತ ಇದ್ಗೆ,
ಡೆತ್ ಅದ್ ಹೇಳಿದ್ರು ಪಾಪವು ಬಸರಾಗಿ ಏನಿರ್ತದಂತೆ ಮರಣವನ್ನು ಇರ್ತದೆ ಎಂತ ಮರಣ ನೋಡ ನಮ್ಗೆಲ್ಲ ಇಟ್ಟಿರೋದು ಎಂತ ಡೆತ್ ಸೆಕೆಂಡ್ ಡೆತ್ ಅದ್ಗೆ ಒಳ್ಳೇದಂತ ಗೊತ್ತಿದ್ಮೇಲೆ ಒಳ್ಳೇದೇನ್ ಮಾಡ್ಬೇಕು ಮಾಡ್ಬೇಕು ಗೊತ್ತಿದ್ದು ಒಳ್ಳೇದ್ ಮಾಡಿದ್ರೆ ಇದ್ರೆ ಅದೇನಂತ ಇವಾಗ ಪಾಪ ಅಲ್ವರ ಬೈಬಲ್ ನಲ್ಲಿ ಗೊತ್ತಿದ್ದು ತಪ್ಪು ಮಾಡಿದ್ರೆ ಯಾರ ಇದಾರ ಇದಾರ ಇಲ್ಲ ಕೂತ್ಕೊಂಡು ಮೆಲ್ಕಾಕಿ ಕೂತ್ಕೊಂಡು ಸ್ಟಡೀಸ್ ಮಾಡ್ಬೇಕು ದೇವ್ರ ಮಕ್ಳು ಅಲ್ವರ ಇಂಟ್ರಾಕ್ಷನ್ ತರ ಸ್ಟಡೀಸ್ ಮಾಡ್ಬೇಕು ಅವಾಗೇನೆ ನಾವು ಬೆಳೆಯೋದಿಕ್ಕೆ ಸಾಧ್ಯ ಅಲ್ವರ ಏನ್ರಿ ಯಹೋವನ ಶಾಸ್ತ್ರದಲ್ಲಿ ಏನ್ ಮಾಡ್ಬೇಕು ಹೆಂಗ್ ಓದ್ಬೇಕು ಆದಿಕಾಂಡದ ಪ್ರಕಟಣೆವರೆಗೂ ಏನ್ ನಿಮ್ಗೆ ಅರ್ಥ ಆಗಲ್ಲ ಹುಡುಕಿ ಏನ್ ಮಾಡ್ಬೇಕು ದಟ್ ಈಸ್ ಕಾಲ್ಡ್ ಸ್ಟಡಿ ಅಲ್ವರ ಓದ್ಬೇಕು ನಾವು ಓದಿದ್ರೇನೆ ದೇವ ಚಿತ್ತ ಏನು ಅಂತ ನಮಗೆ ನಮ್ಗೆ ಗೊತ್ತಾಗೋದು ಅಲ್ವರ ಬೇಕೆಂದು ಗೊತ್ತಿದ್ದು ತಪ್ಪು ಮಾಡಿದ್ರೆ ದೇವ್ರು ಬಿಟ್ಟಿದಾರ ಅಲ್ಲ ಯೋಸೆಫನ ಸಹೋದರಗಳು ಗೊತ್ತಿದ್ದು ಏನ್ ಮಾಡಿದ್ರು ತಪ್ಪು ಮಾಡಿದ್ರು ಕಾಯಿನ್ ಗೊತ್ತಿದ್ದು ಏನ್ ಮಾಡ್ದ ತಪ್ಪು ಮಾಡ್ದ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ದೇವ್ರ ಮಕ್ಕಳು ಕೆಟ್ಟದ್ದು ಅಂತ ಗೊತ್ತಾಗಿದ ತಕ್ಷಣ ಏನ್ ಮಾಡ್ಬೇಕದ್ನ ಬಿಟ್ಬಿಡ್ಬೇಕು ಅದರ ಅದಕ್ಕೆ ಓದಿಂತೀನಿ ಯಾಕೋಬ 4:17 ಹೀಗಿರುವುದರಿಂದ ಒಳ್ಳೇದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ನೋಡ್ರ ಒಳ್ಳೇದಂತ ಗೊತ್ತಿದ್ದು ಮಾಡದಿರೋನ್ ಏನ್ರಿ ಪಾಪಕ್ಕೊಳಗಾಗಿದ್ದಾನೆ ನ್ಯಾಯ ಪ್ರಮಾಣದಲ್ಲಿ ಒಂದು ನ್ಯಾಯ ಪ್ರಮಾಣ ಇತ್ತು ಅಲ್ಲ ಔಟ್ ಆಫ್ ದ ಕಾಂಟೆಕ್ಸ್ಟ್ ಹೇಳ್ತೀನಿ ನಿಮ್ಮ ನೆರೆಹೊರೆಯವರ ಒಂದು ಕತ್ತೆ ಒಂದು ಹಳ್ಳದಲ್ಲಿ ಬಿದ್ದಿದ್ರೆ ನೀವು ಹೋಗ್ತಾ ಇರ್ಬೇಕಾರೆ ಅವನೇನ ಅವ್ನು ನಿಮ್ ಶತ್ರು ಆಗಿದ್ರೆ ನೀವು ಹೋಗ್ತಾ ಇರ್ಬೇಕಾರೆ ಕತ್ತೆನ ನೋಡಿದ್ರೆ ನೀವೇನ್ ಮಾಡೋ ಅಂತಾರೆ ಬಿಟ್ಬಿಡು ನಮ್ಗೂ ಅದ್ಗೆ ಯಾಕೆ ಸಹವಾಸ ನನ್ ಕತ್ತೆ ಅದಕ್ಕೆ ಹೋಗಿ ಕತ್ತೆ ಸತ್ತೋಗ್ಬಿಟ್ರೆ ಅವ್ನ ಅದ ಜಗಳಿಗೆ ಬರ್ತಂತ ಎಲ್ಲ ಏನ್ ತಿಂಕೆ ಮಾಡ್ಬೇಡ ಅಂತಾರ ಇಲ್ಲ ಹೆಲ್ಪ್ ಮಾಡೋ ಅಂತಂತಾರ ಹೆಲ್ಪ್ ಮಾಡು ಅಂತ ಹೇಳ್ತಾರೆ ಆ ಟೈಮಲ್ಲಿ ನೀ ಏನಾರ ಮನ್ಸಲ್ಲಿ ನನ್ ಶತ್ರು ಕತ್ತೆ ಬಿದ್ದಿದ್ ಒಳ್ಳೇದಾಯ್ತು ಅಂತ ನೆನ್ಸ್ಕೊಂಡು ನೀನೇನ ಓದಿದ್ರೆ ಆ ಕತ್ತೆಯ ಒಂದು ಡೆತ್ ಪೆನಾಲ್ಟಿ ಬ್ಲಡ್ ಗಿಲ್ಟಿನೆಸ್ ಯಾರ ಮೇಲೆ ಬರ್ತಾರೆ ಅಂತಂದ್ರು ನಮ್ಮ ಮೇಲೆ ಬರ್ತಾರೆ ಇವೆಲ್ಲ ಓದಿದ್ರೆ ವಾಕ್ಯ ಇವೆಲ್ಲ ಓದ್ಬೇಕು ಅದ್ ಹೇಳೋದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದೇನ್ ಲೆಕ್ಕ ಅಂತೆ ಪಾಪದ ಲೆಕ್ಕ ಅಂತ ಅಲ್ದರ ಇನ್ನೊಂದು ವಾಕ್ಯ ಓದಿಂತೀನಿ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಅದೇನ್ ಮಾಡ್ತಾರೆ ಮುಗ್ಗುರ್ಸು ಬೀಳುವಂತೆ ಏನ್ ಮಾಡ್ದಂತೆ ಅವನ ಬಿಲಾಮನ ಪಾಪಕ್ಕೆ ಪ್ರೇರಣೆ ಮಾಡಂತೆ ಸ್ಟಂಬ್ಲಿಂಗ್ ಬ್ಲಾಕ್ ಆಗಿದ್ನಂತೆ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಯಾರೋ ಒಬ್ರು ಸಹೋದರಿಗೆ ಸ್ಟಂಬ್ಲಿಂಗ್ ಬ್ಲಾಕ್ ಆಗಿದ್ರೆ ಅವನ ಕತ್ತಿಗೆ ಕಲ್ಲನ್ನು ಕಟ್ಬಿಟ್ಟು ಎಲ್ಗೆ ಹಾಕದ್ ಬಿಟ್ರು ಅಂತ ಹೇಳ್ತಾರೆ ಸಮುದ್ರದ ಆಳಗ ಹಾಕದ್ ಬಿಟ್ರು ಅಂತ ಹೇಳ್ತಾರೆ ಅಂದ್ರ ಸಮುದ್ರದ ಆಳಗದಲ್ಲಿ ಬಿದ್ದಿರೋ ವಸ್ತುಗಳನ್ನ ಯಾರು ಎತ್ತಕ್ ಹೋಗ್ತಾರ ಅಂದ್ರ ಒಂದ್ ದೊಡ್ಡ ಹಡಗು ಟೈಟಾನಿಕ್ ವರ್ಲ್ಡ್ಸ್ ಫೇಮಸ್ ಶಿಪ್ ಇದುವರೆಗೂ ಆ ಲೆವೆಲ್ ಅಲ್ಲಿ ಯಾರು ಕಟ್ಟಕ್ ಆಗಿಲ್ಲ ಅಂತೆ ಅಯ್ಯೋ ತುಂಬಾ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಮುಳುಗೋಯ್ತು ಅಂದ್ಬಿಟ್ಟು ಅದನ್ನ ಎತ್ತಕ್ ಹೋದ್ರ ಯಾಕೆ ಅದ್ ಎತ್ತಕ್ ಹೋಗಕ್ ಎಷ್ಟು ಖರ್ಚಾಗ್ತದೋ ಅದಕ್ಕಿಂತ ದೊಡ್ಡದಾಗ ಇನ್ನ ಗ್ರ್ಯಾಂಡ್ ಆಗಿ ಏನ್ ಮಾಡ್ಬೋದು ಕಟ್ಬೋದು ಅದ್ ಹೆಂಗ್ ಗೊತ್ತಾ ಮೀನಿಂಗು ಗಾನ್ ಫಾರ್ ಎವರ್ ಕೇಸ್ ಅಂತ ಸೆಕೆಂಡ್ ಡೆತ್ ಒಂದು ಈಕ್ವಾಲಿಟಿ ಏನ್ ಮಾಡ್ತಾರ ಅಲ್ಲಿ ಮಾತಾಡ್ತಾರ ಓದಿಂತೀನಿ ಮತ್ತೆಯೋ 18:6-7 ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಯಾವನಾದರೂ ಚಿಕ್ಕವರಲ್ಲಿ ಈ ತರ ಒಬ್ರಿಗೆ ಯಾರು ಒಬ್ರು ಅಡ್ಡಿ ಆದರೆ ಅಂತವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು ಎಷ್ಟೋ ಹಿತವಾಗಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಯಾವ ಸಹೋದರನ್ಗೂ ದಯವಿಟ್ಟು ಯಾರೋ ಸ್ಟಂಬ್ಲಿಂಗ್ ಬ್ಲಾಕ್ ಆಗಿ ಏನ್ ಮಾಡ್ಬಾರ್ದು ಇರಕ್ಕೆ ಹೋಗ್ಬಾರ್ದು ಒಳ್ಳೇದ್ ಮಾಡಕ್ ಆಗ್ತಾರ ಮಾಡ್ಬೇಕು ಮಾಡಕ್ ಆಗಿಲ್ವಾ ಬಿಟ್ಬಿಡ್ಬೇಕು ಹೊರತು ಯಾವುದೇ ಕಾರಣಕ್ಕೂ ಒಬ್ಬ ಸಹೋದ್ರಿಗೆ ಏನ್ ಮಾಡಕ್ ಹೋಗ್ಬಾರ್ದು ಸ್ಟಂಬ್ಲಿಂಗ್ ಬ್ಲಾಕ್ ಆಗಿರ್ಬಾರ್ದು ಯೇಸು ಕ್ರಿಸ್ತ ಹೇಳ್ತಾರೆ ಅಂತವ್ರ ಕೊರಳಿಗೆ ಹಾಕ್ಬಿಟ್ಟು ಸಮುದ್ರ ಬಿಸಾಕಿದೇನ ಇರೋದು ಎಷ್ಟೋ ಬೆಟರ್ ಅಂತಂದ್ರೆ ಹೆಂಗ್ ಗೊತ್ತಾ ನಿಂಗು ದೇವ್ರ ಇಂದೇಟಾಗಿ ಹೇಳ್ತಾರೆ ನಿನ್ನಂತವ್ ಇಲ್ದಿರೇ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅದಕ್ಕೆ ದೇವ್ರ ಪ್ರವಾದಿಗೆ ಯಾರು ಕಡ್ದಾಕ್ಬಿಟ್ರಂತೆ ಇಸ್ರೇ ಜನಗಳೇ ಕಡ್ದಾಕ ರೀತಿಯಲ್ಲಿ ದೇವ್ರೇ ಮಾಡೋದ್ರ ಅನುಮತಿ ಕೊಟ್ಟವ್ರಂತೆ ಅಲ್ವರ ಅದಕ್ಕೆ ನೋಡಿಂತೀನಿ ಹೆಂಗಿರ್ಬೇಕಂತೆ ಅದ್ರಲ್ಲೇ 6 ಓದಿ ಸಾರಿ 4 ಓದಿ ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು ಏನ್ರಿ ಪರಲೋಕ ರಾಜ್ಯದಲ್ಲಿ ನಾವು ದೊಡ್ಡ ಸ್ಥಾನದಲ್ಲಿ ಇರ್ಬೇಕು ಅಂತಂದ್ರೆ ಹೆಂಗಿರ್ಬೇಕು ಚಿಕ್ಕ ಮಗುವಿನ ತಗ್ಗಿಸ್ಕೊಳ್ಬೇಕು ಫಸ್ಟ್ ಅದೊಂದು ಕ್ಯಾರೆಕ್ಟರ್ ನಾನೇ ಗ್ರೇಟ್ ಆಗಿದ್ದೀನಿ ನಾನೇ ಎಲ್ಲಾರ್ಕಿಂತ ದೊಡ್ಡನಾಗಿದ್ದೀನಿ ನಾನೇ ಎಲ್ಲಾರ್ಕಿಂತ ಇದೀನಾಗಿದೆ ಅಂತ ನೋಡ್ಕೊಳೋದಲ್ಲ ಹೆಂಗಿರ್ಬೇಕಂತೆ ಚಿಕ್ಕ ಮಕ್ಳು ತರ ಏನ್ ಮಾಡ್ಬೇಕಂತೆ ತಗ್ಗಿಸ್ಕೊಳ್ಬೇಕು ಅಲ್ವರ ಆ ಒಂದ್ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ಇದ್ರೇನೆ ಪರಲೋಕ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಕೂತ್ಕೊಳಕ್ ಸಾಧ್ಯ ಇಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರ್ಬೋದು ಆದ್ರೆ ಖಂಡಿತವಾಗೂ ಅಲ್ಲಂತ ಇರಕ್ ಸಾಧ್ಯನೇ ಇಲ್ಲ ಬಿಲಾಮನ್ ಅದೇ ನೆನ್ಸ್ಕೊಂಡ ಎಲ್ಲಾರ ಮುಂದೆ ನೋಡಕ್ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಇದು ನಾನ್ ಚೆನ್ನಾಗಿದ್ದಿದ್ ಮಾತ್ರಕ್ಕೆ ಎಲ್ಲಾ ಜನಗಳು ಇವನ್ನ ಮೆಚ್ಚಿದ ಮಾತ್ರಕ್ಕೆ ರಾಜನೇ ಮೆಚ್ಚಿಬಿಟ್ಟ ಇವನ್ನ ಅದರ ಮಂತ್ರಿಗಳೆಲ್ಲ ಕರ್ಸ್ಬಿಟ್ಟು ಏನ್ ಮಾಡ್ತಾನೆ ಕರೆಸ್ತಾನೆ ಅದರ ಎಲ್ಲ ಒಂದ್ ಗೌರವ ಕೊಟ್ರ ಅವನ್ಗೆ ಅವ್ನ್ ಹೇಳಿದ್ನೆಲ್ಲ ಮಾಡ್ತಾ ಇದ್ರು 7 ಬಲಿಪೀಠಕ್ಕೊಂದು ಕಟ್ಟಿದ್ರು 7 ಸಾಕ್ರಿಫೈಸ್ಗಳನ್ನು ಕೊಟ್ಟಿದ್ರು ಅಲ್ವರ ಏನ್ ತಿಳ್ಕೊಂಡ್ಬಿಟ್ಟ ನಾನ್ ಮಾಡ್ತಾರ ಅದೆಲ್ಲ ಜನಗಳು ಮೆಚ್ತಾರದಿಂದ
ಇದು ದೇವರು ಕೂಡ ಏನ್ ಮಾಡ್ತಾವ್ರೆ ಮೇಸ್ತರು ಅಂತ ತಿಳ್ಕೊಂಡಿರೋದು ಗ್ರೇಟ್ ಮಿಸ್ಟೇಕ್ ಅದರ ಬಿಲಾಮನ್ಗೆ ವಾರ್ನಿಂಗ್ ಕೊಟ್ಟಿದ ತಕ್ಷಣ ಫಸ್ಟ್ ಏನ್ ಮಾಡ್ಬೇಕಾಯ್ತು ಬಿಟ್ಬಿಟ್ಟು ಮನೆಗೆ ಹೋಗ್ಬಿಡಕಾಯ್ತು ಮನೆಗೆ ಹೋಗ್ಬಿಟ್ಟಿದ್ರೆ ಇಲ್ಲ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿದ್ರೆ ಏನ್ರಿ ಚೆನ್ನಾಗಿರ್ತಾಯ್ತು ಫಸ್ಟ್ ಟೈಮ್ ದೇವ್ರು ಹೇಳೋದು ನೈಟಲ್ಲಿ ಹೋಗ್ಬೇಡ ಅಂತ ಹೇಳಿದ್ಕೆ ಏನ್ ಮಾಡ್ದ ಡೈರೆಕ್ಟ್ ಆಗಿ ಹಿಂಗೆ ಎದ್ದು ನಿಂತ್ಕೊಂಡು ಹೇಳೋದು ಬರ್ಲ ಅಂತಂದ್ಬಿಟ್ಟು ಸೆಕೆಂಡ್ ಡೇ ಅವ್ರು ಬಂದು ಹೇಳಿದ ತಕ್ಷಣ ಅದೇ ಮಾತು ಹೇಳಿದ್ರೆ ಕತೆ ಏನಾಗಿರೋದು ಮುಗ್ದೋಗಿರೋದು ಹೀಬ್ರೂಸ್ 11 ಚಾಪ್ಟರ್ ನೆಸರು ಏನಾಗಿರೋದು ಬಂದಿರೋದು ಆದ್ರೆ ದ್ರವ್ಯಾಸೆ ಸ್ಥಾನ ಮಾನ ಗೌರವದೇನ್ರಿ ಆಸೆ ಮನುಷ್ಯನೂ ಮೆಚ್ಚಿಸ್ಬೇಕು ದೇವ್ರದ್ದು ಮೆಚ್ಚಿಸ್ಬೇಕು ಇಬ್ಬರದ್ದು ಮೆಚ್ಚಿಸ್ಬಿಟ್ಟು ಹೆಂಗಾರ ಇರಕ್ ಸಾಧ್ಯನಾ ಯೇಸು ಕ್ರಿಸ್ತ ಹೇಳ್ತಾರೆ ನೀವು ಇಬ್ರು ಯಜಮಾನ್ರ ಏನ್ ಮಾಡಕ್ಕಾಗಲ್ಲ ಅಲ್ವರ ಅದಕ್ಕೆ ದೇವ್ರಿಗೆ ಇಷ್ಟವಾದದ್ದು ಅಸಹ್ಯವಾದದ್ದು 7 ವಸ್ತುಗಳಿದೆ ಅದ್ರಲ್ಲಿ ಒಂದ್ ವಸ್ತು ಹೆಂಗ್ ಗೊತ್ತಾ ಸಹೋದರ ನಡುವೆ ಏನ್ ಬಿತ್ತನೆ ಮಾಡೋಣ ಅಲ್ವರ ಒಡ ಹುಟ್ಟಿದವರ ನಡುವೆ ಏನ್ರಿ ಬಿರುಕುಗಳು ಜಗಳಗಳು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಗಳು ಬಿತ್ತನೆ ಮಾಡ್ತಾನೆ ಗೊತ್ತಾ ಅದು ದೇವ್ರಿಗೇನ್ರಿ ಅಸಹ್ಯವಾದಂತ ಕೆಲಸ ಅಂತ ಹೇಳ್ತಾರೆ ಅಲ್ವರ ಅದಕ್ಕೆ ನೋಡಿರ್ತೀನಿ ಎಲ್ಲಿ ಅಂತಂದ್ರೆ ಯೂದ ಪತ್ರಿಕೆಯಲ್ಲಿ ಇವ್ರ ಬಗ್ಗೆ ಏನ್ ಹೇಳ್ತಾರೆ ಓದನ 11 and 12 ಬುಕ್ ಆಫ್ ಜೂಡ್ ವರ್ಸ್ 11 and 12 ಯೂದ ಪತ್ರಿಕೆಯಲ್ಲಿ 11 and 12 ವಾಕ್ಯ ಅವರ ಗತಿಯನ್ನು ಏನು ಹೇಳಲಿ ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು ನೋಡ್ರ ಅವರ ಗತಿಯನ್ನು ಏನ್ ಹೇಳಿ ಹೇಳ್ತಾರೆ ದೇವ್ರ ಜಜ್ಮೆಂಟ್ ಇಂಥವ್ರ ಗತಿಯನ್ನು ಏನು ಹೇಳಲಿ ಇವರು ಕಾಯಿನ ಮಾರ್ಗವನ್ನು ಹಿಡಿದಂತವರು ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮಿನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು ಹುಚ್ಚ ಹಿಡಿದ್ಬಿಟ್ಟು ಬಿಲಾಮನ್ಗೆ ಯಾರು ಏನ್ ಹೇಳಿದ್ರೆ ಮಾಡ್ತಾನ ಅವನು ಕೇಳ್ತಾರೆ ಅಂತ ಹುಚ್ಚ ಹಿಡಿದಿರೋರು ಇವರು ಆಮೇಲೆ ಕೊರಾಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ ನಾಶವಾಗಿ ಹೋಗತಕ್ಕವರು ಇವರು ಆಮೇಲೆ ನೆಕ್ಸ್ಟ್ ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ಹೇಗಿದ್ದಾರಂತೆ ಸಮುದ್ರದೊಳಗಿರುವಂತ ಗುಪ್ತವಾದಂತ ಬಂಡೆ ಸಮುದ್ರದಲ್ಲಿ ಹೋಗ್ಬೇಕ್ರೆ ಬಂಡೆ ಇದ್ರೆ ಕಾಣಿಸ್ತದ ರೋಡ್ ಅಲ್ಲಿ ಹೋಗ್ಬೇಕ್ರೆ ಹಳ್ಳ ಗೊಳ್ಳ ಇದ್ರೆ ಬಂಡೆ ಇದ್ರೆ ಕಾಣಿಸ್ತದೆ ಸಮುದ್ರದೊಳಗೆ ಹೋಗ್ಬೇಕು ಹೆಂಗ್ ಕಾಣಿಸ್ತದೆ ಟೈಟಾನಿಕ್ ಅದಕ್ಕೆ ಮುಳುಗೋಗ್ಬಿಟ್ಟಿದ್ದು ಅಲ್ವರ ಚಿಕ್ಕ ಬಂಡೆ ಸಮುದ್ರದೊಳಗೆ ಏನಾಗಿತ್ತು ಇತ್ತು ಏನಾಗ್ಬಿಡ್ತು ಟೈಟಾನಿಕ್ ಏನಾಗ್ಬಿಡ್ತು ಹಡಗು ಮುಳುಗೋಗ್ಬಿಡ್ತು ಆತರ ಗುಪ್ತವಾಗಿರಂತ ಬಂಡೆಗಳು ಸೀಕ್ರೆಟ್ ಆಗಿ ಕೆಲಸ ಮಾಡೋಂತ ಗುಪ್ತವಾಗಿ ಕೆಲಸ ಮಾಡೋರು ಅಲ್ವರ ಏನ್ ತಿಳ್ಕೊಂಬಿಟ್ಟಾರೆ ಏನ್ರಿ ದೇವ್ರು ಮನುಷ್ಯನ್ ತರಾನೇ ದೇವ್ರಿಗೇನು ಪಾಪ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಂಬಿಟ್ಟಾರೆ ಅಲ್ವರ ದೇವ್ರನ್ನ ಮಾತ್ರ ಏನ್ ಮಾಡಕ್ಕಾಗಲ್ಲ ವಂಚಿಸೋದಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ ಹೆಂಗಿರ್ತಾರಂತೆ ಇವರು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ಧಾರಾಳವಾಗಿ ಏನೋ ಮನಸ್ಸಾಕ್ಷಿನೆಲ್ಲ ತಪ್ಪಿಕೊಂಡಿರತ್ತರ ಆರಾಮ ಕೂತ್ಕೊಂಡು ತಿಂದು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರಂತೆ ಅಲ್ವರ ಆಮೇಲೆ ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಂಡ್ರ ನಿರ್ಭಯವಾಗಿ ಏನ್ ನೋಡ್ಕೊತಾರಂತೆ ಸ್ವಂತ ಹೊಟ್ಟೆನೆ ಬಿಲಾಮನ್ ಏನ್ ನೋಡ್ಕೊಂಡ ಏನ್ ಮನಸ್ಸಾಕ್ಷಿನಿಲ್ಲ ರೀ ದೂತರು ಬಂದು ಹೇಳಿದ್ರು ಸರಿ ಅಲ್ವರ ಅಲ್ಲಿ ಕತ್ತೆ ಮಾತಾಡಿದ್ರು ಸರಿ ಏನಿಲ್ಲ ಏನು ಇಲ್ಲ ಬಿಲಕನ ಹತ್ರ ಹೋಗಿ ಹೇಳ್ಬೇಕಾಯ್ತಲ್ಲ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಸರ್ ಬರ್ಬೇಕಾದ್ರೆ ಕತ್ತೆ ಮಾತಾಡ್ಬಿಡ್ತು ಸರ್ ಓ ಭಾರಿ ಟೆನ್ಷನ್ ಆಗ್ಬಿಟ್ಟೆ ಸರ್ ದೂತ್ರು ಬೇರೆ ಬಂದು ಕತ್ತಿ ಬೇರೆ ಇಟ್ಕೊಂಡ್ಬಿಟ್ಟಾರೆ ಸರ್ ಅಂತ ಹೇಳ್ಬೇಕಾಯ್ತಲ್ಲ ಅದೆಲ್ಲ ಹೇಳ್ದ ಯಾಕೆ ಅದೆಲ್ಲ ಹೇಳಿದ್ರೆ ನಮಗೆ ಕೆಟ್ಟ ಹೆಸರು ಅಂತಂದ್ಬಿಟ್ಟು ಇದೆಲ್ಲ ಮುಚ್ಚಿಟ್ಬಿಡೋಣ ನಡೆಯಪ್ಪ ಕೆಲಸ ಮಾಡೋಣ ನಡೆಯಪ್ಪ ಹೇಳಿ ಬಲಿಪೀಠಗಳು ಕಟ್ಬಿಡಿ ದೇವ್ರದ್ದು ಹೆಂಗಾರ ಮಾಡೋಣ ಏನ್ ಮಾಡೋಣ ಕನ್ವಿನ್ಸ್ ಮಾಡೋಣ ಅಂತಂದ್ರ ಏನ್ ಬ್ಯಾಡ್ ಕ್ಯಾರೆಕ್ಟರ್ ನೋಡಿರ್ತೀನಿ ಅಲ್ವರ ಇದು ಯಾರಿಗೆ ಗೊತ್ತಿತ್ತೋ ಇಲ್ಲೋ ದೇವ್ರಿಗೆ ಏನಾಯ್ತು ಅದಕ್ಕೆ ನೋಡಿ ನಮ್ಮ ಬೈಬಲ್ ಬರ್ಸಿಟ್ಟವ್ರೆ ಏನಂತಾರೆ ಇವರೆಲ್ಲ ಎಂಥವ್ರಂತೆ ಗುಪ್ತವಾಗಿರಂತ ಬಂಡೆಗಳು ಅಲ್ವರ ಓದ್ಬಿಡಿ 12 ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ ಇವರು ಗಾಳಿಯಿಂದ ಹೊಡೆಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು ಎಲೆಗಳು ಉದರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು ಎಂತಂತೆ ಈ ಮರದಲ್ಲಿ ಏನ ಹಣ್ಣೈತ ಹಣ್ಣೆ ಏನಾಗಿಲ್ಲ ಮರ ಮಾತ್ರ ಐತೆ ಬೇರ್ ಸಮೇತ ಕಿತ್ತೋಗಿರಂತ ಮರದ ತರ ಇದೆ ಅಂತೆ ಅಲ್ವರ ಫ್ರೂಟ್ಸ್ ಕೊಡ್ಬೇಕು ದೇವ್ರ ಮಕ್ಕಳು ಏನ್ ಫ್ರೂಟ್ಸ್ ಅವರ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಸುಮ್ನೆ ಡ್ರಾಮಾ ಮಾಡಕ್ ಮಾತ್ರ ಔಟ್ಪಡಾಗಿರೋದಲ್ಲ ಅದು ಮನಸ್ಪೂರ್ವಕವಾಗಿ ಒಳಗಿಂದ ಬರಂತದ ಏನಾಗಿರ್ಬೇಕು ಇರ್ಬೇಕು ಅಲ್ವರ ಅದಕ್ಕೆ ಇನ್ನೊಂದು ವಾಕ್ಯ ಓದಿಂತೀನಿ ಸೆಕೆಂಡ್ ಪೀಟರ್ ಸೆಕೆಂಡ್ ಚಾಪ್ಟರ್ 19 and 20 ಸ್ವಾತಂತ್ರ್ಯ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ ಆದರೆ ತಾವೇ ಕೆಟ್ಟತನದ ದಾಸತ್ವದೊಳಗಿದ್ದಾರೆ ನೋಡ್ರ ಇವರೆಲ್ಲ ಎಂತವ್ರು ಅದನ್ನ ಹೇಳೋದು ನಿಮ್ ಮನೆಗೆ ಫ್ರೀದಾಗ ಓದಿಂತೀನಿ ಬಿಲಮ್ ಬಗ್ಗೆ ಹೇಳ್ಬಿಟ್ಟು ಹೇಳ್ತಾರೆ ಇವರೆಲ್ಲ ಎಂತವ್ರು ಅಂತಂದ್ರೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಏನ್ ಮಾಡೋದಂತೆ ಎಲ್ಲಾರ್ಗು ಪ್ರಾಮಿಸ್ ಮಾಡೋದಂತೆ ಅದ್ರ ಏನು ಬೈಬಲ್ ಅಂತ ಪ್ರಾಮಿಸ್ ಎಲ್ಲ ಇತ್ತ ಹೇಳೋದು ಆದ್ರೆ ಇವರೇ ಎಲ್ಲಿದ್ದಾರೆ ಅಂತಂದ್ರೆ ಪಾಪದಲ್ಲಿ ಏನಾಗರಂತೆ ಮುಳುಗರಂತೆ ಆಮೇಲೆ ನೆಕ್ಸ್ಟ್
ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗಿರುವನಷ್ಟೇ. ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ಸತ್ಯ ಅಲ್ಲ, ತಿಳಿದ ಮೇಲೆ ಲೋಕದ ಮಲಿನತೆಗಳಿಗೆ ಸೋತು ಹೋದರೆ ದೇವ್ರ ಮಕ್ಕಳು ಸೋತಾಗ್ಬಾರ್ದು. ಏನ್ ಮಾಡ್ಬೇಕು? ದೇವ್ರ ಮಕ್ಕಳು ಜಯಿಸ್ಬೇಕು, ಫೈಟ್ ಮಾಡ್ಬೇಕು. ವಿ ಆರ್ ಕಾಲ್ಡ್ ಮೋರ್ ದೆನ್ ಕಾಂಕರರ್ಸ್. ಅದರ ಯಾರು ಜಯ ಹೊಂದಿ, ನಾನು ಯಾವ ತರ ತಂದೆಯ ಸಿಂಹಾಸನ ಮೇಲೆ ಜಯ ಹೊಂದಿ ಕೂತಿದ್ದೀನೋ ಹಾಗೆಯೇ ಯಾರು ಜಯ ಹೊಂದ್ತಾರೋ ಅವ್ರಿಗೆ ಮಾತ್ರ ಸಿಂಹಾಸನ ಕೂತ್ಕೊಳಕ್ಕೆ ಏನ್ ಮಾಡ್ತೀನಿ? ಪರ್ಮಿಷನ್ ಕೊಡ್ತೀನಿ. ಇವಾಗ ಯೇಸು ಕ್ರಿಸ್ತು ಹೆಂಗ್ ಜಯ ಹೊಂದ್ರು? ವಾಲಿಯಂಟ್ರಾಗ ಇಲ್ಲ ಜಿಗುಪ್ಸೆಯಿಂದ ಇಲ್ಲ ಬೇಜಾರಾಗ, ವಾಲಿಯಂಟ್ರಾಗೆ. ಇದೇ ತರ ದೇವ್ರ ಮಕ್ಳು ಏನಾಗ್ಬೇಕು? ವಾಲಿಯಂಟ್ರಾಗೆ ಎಲ್ಲಾನು ಜಯಿಸೋರಾಗಿರ್ಬೇಕು. ಅದಕ್ಕೆ ಸೋತೋಗ್ಬಾರ್ದು ಲೋಕಕ್ಕೆ ಕೆಲ್ಸಗಳಿಗೆ. ಏನ್ ಮಾಡ್ಬಾರ್ದು ದೇವ್ರ ಮಕ್ಳು? ಸೋತಾಗ್ಬಾರ್ದು. ಸೋತೋಗ್ಬಿಟ್ಟ ಅಂತಂದ್ರೆ ಅವ್ರ ಅಂತ್ಯಸ್ಥಿತಿ ಹೆಂಗಿರ್ತದೆ? ಮೊದಲಿಗಿಂತಲೂ ಕೆಟ್ಟದ್ದು. ಬಿಲಾಮನು ಈ ಬರ್ದಿರೇ ಇದ್ರೆ ಏನಂಗೆ ಇರತ್ತದ? ಚೆನ್ನಾಗಿರ್ತಾ ಇದ್ನ ಅಲ್ಲಿ ಏನೋ ಏನೋ ಚಕ್ಕನ ಈ ಕಡೆ ನೋಡ್ಕೊಂಡು ದುಡ್ಡಿದ್ ಮಾಡ್ಕೊಂಡು ಇರ್ತಾ ಇದ್ದನೋ. ಇಲ್ಲಿ ಬಂದು ಪಾಪ ಏನ್ ಮಾಡ್ಕೊಬಿಟ್ಟ? ಏನ್ ದ್ರವ್ಯ ಸಿಕ್ಕಿಲ್ಲ, ಸ್ಥಾನ ಮಾನ ಘನತೆ ಗೌರವ ಯಾವ್ದು ಸಿಕ್ಕಿಲ್ಲ. ಕೊನೆಗೆ ಏನಾಗದ? ಪ್ರಾಣಾನೇ ಕಳ್ಕೊಂಬಿಟ್ಟ. ಅದಕ್ಕೆ ನೋಡಿ ಲಾಸ್ಟ್ ಅಲ್ಲಿ ನಮ್ಗೆ ಏನ್ ಹೇಳ್ತಾರೆ ವಾರದಿಂಗು ದೇವರು ಅಂತಂದ್ರೆ, ಆ ವಾಕ್ಯ ಓದಿ ಅಂತೀನಿ. ಎಲ್ಲಿ? ಧರ್ಮೋಪದೇಶ ಕಂಡ 23:3-6 ದೇವ್ರು ಹೇಳ್ತಾರೆ ನೋಡೋಣ. ಆ ಕಾಲದಲ್ಲಿ ಇರುವ ಮಹಾಯಾಜಕನಿಗೆ ಯಹೋವನು ನಮ್ಮ ಧರ್ಮೋಪದೇಶ ಕಂಡ 23:3-6 ಅಮೋನಿಯರಾಗಲಿ ಮೋವಾಬ್ಯರಾಗಲಿ ಯಹೋವನ ಸಭೆಗೆ ಎಂದೆಂದಿಗೂ ಸೇರಬಾರದು. ಅಂಡರ್ಲೈನ್ ಮಾಡ್ಕೊಳ್ಳಿ. ದೇವ್ರು ಅದಕ್ಕೆ ಹೇಳ್ಬಿಟ್ರು, ಅವಾಗ ಏನಂದ್ರು? ಮೋವಾಬ್ಯರ ಸವಸಕ್ ಹೋಗ್ಬಿಡಿ, ಯುದ್ಧ ಮಾಡಕ್ ಹೋಗ್ಬಿಡಿ, ಆ ಲೋತಿನ ವಂಶದವರು ಇದು ಸ್ವಾಸ್ತಿಕ ಅವ್ರು ಕೊಟ್ಟಿ ಅಂತ ಹೇಳ್ತಾರೆ. ಅರೆ ದೇವ್ರು ಇವಾಗ ಹೇಳ್ಬೇಕೇನ್ ಹೇಳ್ತಾರೆ? ಯಾವುದೇ ಕಾರಣಕ್ಕೂ ಅಮೋನಿಯರಾಗಲಿ ಮೋವಾಬ್ಯರಾಗಲಿ ಎಲ್ಲಿ ಬರ್ಬಾರ್ದಂತೆ? ಯಹೋವನ ಸಭೆಗೆ, ದೇವ್ರ ಸಭೆಗೆ ಸೇರಂಗೆ ಇಲ್ಲ. ಇವಾಗ ನಾವೆಲ್ಲ ಯಾವ ಸಭೆಗೆ ಸೇರ್ಬೇಕು ಅಂತಿದ್ರೆ? ಭೂಲೋಕದಲ್ಲ ಪರಲೋಕದಲ್ಲ ಸೀಟ್ ಇಲ್ಲಲ್ಲ, ಅಲ್ಲಿ ರಿಸರ್ವ್ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಇಲ್ಲೇ ಸೀಟ್ ರಿಸರ್ವ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಲ್ವರ? ಸತ್ತ ಮೇಲೆ ಅಲ್ಲಿ ಇರ್ತಾರಲ್ಲ ಅದ್ ನೋಡ್ಕೊಬೇಕು ಫಸ್ಟ್ ಅಲ್ವರ? ಅದಕ್ಕೆ ಇಂಥವ್ರು ಎಲ್ಲೋ ಬರುವಂತೆ ಯಹೋವನ ಸಭೆಗೆ ಎಂದೆಂದಿಗೂ. ಅಂಡರ್ಲೈನ್ ಮಾಡ್ಕೊಳ್ಳಿ. ಏನೇ ಮಾಡೋದು ಸರಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು Matthew 7:7 ಹೇಳ್ತಾರೆ, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಎಲ್ಲೋಗಲ್ವಂತೆ ರಾಜ್ಯದಲ್ಲಿ. ಅದ್ಗೇನ್ ಹೇಳ್ತಾರೆ? ಸ್ವಾಮಿ ನಿನ್ನ ಹೆಸರು ಬೋಧನೆ ಮಾಡಿಲ್ಲ, ನಿನ್ನ ಹೆಸರು ಅದ್ಭುತ ಮಾಡಿಲ್ಲ, ನಿನ್ನ ಹೆಸರು ದೆವ್ವ ಹೊಡಿಸಿಲ್ವ ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ, ಅಕ್ರಮಕಾರರೇ ನೀವು ಯಾರೆಂದು ನಾ ಅರಿಯನು, ದಯವಿಟ್ಟು ಹೊಟ್ಟೋಗಿ ಅಂತ ಹೇಳ್ತಾರೆ. ಹಂಗಾರೆ ಏನು ಅಕ್ರಮಕಾರರು ಅಂತಂದ್ರೆ, ದೇವ್ ಚಿತ್ತನ ಅರಿದಿರ, ಇದೇ ದೇವ್ ಚಿತ್ತ ಅಂತ ತಿಳ್ಕೊಂಡು ನಮ್ ಚಿತ್ತನೇ ಮಾಡ್ತಿರ್ ಗೊತ್ತಾ, ಅಂತವ್ರಿಗೆ ಹೇಳೋದು ದೇವ್ರಂತ ಅಕ್ರಮಕಾರರು. ಇಂಥವ್ರು ದೇವಾಲಯಕ್ಕೆ ಸೇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇವಾಗ ನೋಡಲ್ಲ 2 Peter 2 chapter ಯೂಧ ಪುಸ್ತಕದಲ್ಲಿ ನೋಡಿದ್ದು ಸೆಕೆಂಡ್ ಡೆತ್ ಬಗ್ಗೆ. ಆಯ್ತಾ? ನಾನು ಮುಂದಕ್ಕೆ ಓದಿ ನೆಡ್ಸ್ತೀನಿ, ಹೇಳ್ತಾನೆ ಓದನ. ಧರ್ಮೋಪದೇಶ ಕಂಡ ಓದ್ಬಿಡಿ ಪೂರ್ತಿ. ಅವರ ಸಂತತಿಯವರು 10ನೇ ತಲೆಯವರಾದರೂ ಯಹೋವನ ಸಭೆಗೆ ಸೇರಬಾರದು. ಏನ್ರಿ ಅವ್ರ ಸಂತತಿ 10ನೇ ತಲೆಮಾರದು ಸರಿ ಎಲ್ಲಿ ಬರಂಗಿಲ್ವಂತೆ ನೋಡ್ರಿ. ಅವ್ರ ಶಾಪ ದೇವ್ರ ಹೆಂಗ್ ಕೊಟ್ಬಿಟ್ರ ಅಂತೀನಿ. ಅವ್ರು ಮಾತ್ರ ಅಲ್ಲ, ಇಡೀ ವಂಶಕ್ಕೆ ಏನಾಗ್ಬೇಕು? ಬರ್ಬೇಕು. ದಾವಿದನ್ ಮಾಡಿದಂತ ಒಳ್ಳೆ ಕೆಲ್ಸನ ದೇವ್ರು ಸೋಲೊಮನ್ ಎಷ್ಟು ಕೊಟ್ಬಿಟ್ರ ಗೊತ್ತಾ ಅಲ್ವರ? ಏನ್ ಜ್ಞಾನ, ಏನ್ ಆಶೀರ್ವಾದ, ಏನ್ ಐಶ್ವರ್ಯ. ಅವನ್ ಜೀವಿತದಲ್ಲಿ ಒಂದ್ ಯುದ್ಧನೇ ಇಲ್ಲ ರೀ, ಆದ್ರೆ ಅವನ್ ಮಾಡಿರೋ ಮಿಸ್ಟೇಕ್ಗೆ ದೇವ್ರ ಏನ್ ಮಾಡಿದ್ರು? ಏನ್ ಮಾಡಿದ್ರು? ಅವನ್ ಸತ್ತೋಗಿದ ತಕ್ಷಣ ರಾಜ್ಯ ಏನ್ ಮಾಡಕ್ ಬಿಟ್ರು? ಎರಡ್ ಭಾಗ ಮಾಡಕ್ಬಿಟ್ರು ಅಲ್ವರ? ಅದ್ಗೆ ನೋಡಿ ಮುಂದಕ್ಕೆ ಓದಿ. ಯಾಕೆಂದರೆ ನೀವು ಐಗುಪ್ತ ದೇಶದಿಂದ ಬಂದಾಗ ಅಮೋನಿಯರು ಅನ್ನಪಾನಗಳನ್ನು ತಂದು ನಿಮ್ಮನ್ನು ಎದುರುಗೊಳ್ಳಲಿಲ್ಲ. ನೋಡ್ರ ಅನ್ನಪಾನಗಳನ್ನು ತಂದು ಏನ್ ಮಾಡ್ಲ ನಿನ್ನ ಎದುರುಗೊಳ್ಳಲಿಲ್ಲ. ಐಗುಪ್ತ ದೇಶದಿಂದ ಬಿಟ್ಟು ಬರ್ಬೇಕಾರೆ ಕಷ್ಟದಲ್ಲಿ ಬರ್ತಾ ಇದ್ರಲ್ಲ ಅದರ ನೀವು ವೇದನೆಯಿಂದ ಬರ್ತಾ ಇದ್ರ, ಊಟ ಏನು ಇಲ್ವಲ್ಲ ಅವಾಗ, ಯಾವಾಗ ದೇವತೆ ಮೊರೆ ಇಕ್ತಾ ಇದ್ರಲ್ಲ, ಇದನ್ನ ನೋಡ್ರಲ್ಲ ನಿಮ್ ಸಹೋದರಗಳು ಅವಾಗ ಏನ್ ಮಾಡ್ಬೇಕು? ಬಂದಿ ಸಹಾಯ ಮಾಡ್ಬೇಕಾಗಿತ್ತು, ಅನ್ನಪಾನಗಳನ್ನ ತಂದ್ಕೊಡ್ಬೇಕಾಗಿತ್ತು, ತರ್ಲಿಲ್ಲ. ನೆಕ್ಸ್ಟ್ ಮೋವಾಬ್ಯರು ನಿಮ್ಮನ್ನು ಶಪಿಸುವುದಕ್ಕಾಗಿ ಬೆಯೋರನ ಮಗನಾದ ಬಿಳಾಮನಿಗೆ ಹಣ ಕೊಟ್ಟು ನೋಡ್ರಿ. ಅದು ಬದಲಾಗಿ ಏನ್ ಮಾಡಂತೆ, ಮೋವಾಬ್ಯರು ಹಣ ಕೊಟ್ಬಿಟ್ಟು ಒಬ್ಬ ಪ್ರವಾದಿನ ಏನ್ ಮಾಡ್ರಂತೆ ಶಪಿಸೋದಕ್ಕೋಸ್ಕರ ಕರೆದಂತೆ. ಇದೆಲ್ಲ ಮಾಡಿದಿರಾ? ಮೋಸೆ ಏನ್ ಕೇಳಿದ್ರು? ಸರ್ ನಿಮ್ ಊರಲ್ಲಿ ಬಿಟ್ಬಿಡಿ ಸರ್, ಹಂಗೆ ನಡ್ಕೊಂಡು ಹೋಯ್ತೀನಿ, ನಾವೇನು ಮುಟ್ಟಕ್ ಹೋಗಲ್ಲ, ಒಂದು ದ್ರಾಕ್ಷಿ ಹಣ್ಣು ಕೂಡ ಮುಟ್ಟಲ್ಲ, ಅದ್ರ ಅಕ್ಕಲು ಕೊಯ್ಯಿಲ್ಲ, ನಮ್ ಪಾಣ ಓಟೋಗ್ಬಿಡ್ತೀನಿ ಅಂತಂದ್ರು. ಬಿಟ್ಬಿಡಿದ್ರೆ ಏನಾಗಿರೋದ? ಮುಗಿದೋಗಿ ಮ್ಯಾಟ್ರ್ ಅದರ ಆ ಮಾಡಿದಿರಾ ಹಠಾನ್ ಸಗಸ್ತಾರ ನೋಡಿ. ನೆಕ್ಸ್ಟ್
ಎರಡು ನದಿಗಳ ಮಧ್ಯದಲ್ಲಿರುವ ಆರಾಮಿನ ಪೆತೋರ್ ಊರಿನಿಂದ ಅವನನ್ನು ಕರೆಸಿದರು. ಅವನನ್ನು ಅಲ್ಲಿಂದ ಕರೆಸದಂತೆ ಯುಫ್ರಟಿಸ್ ನದಿಯಿಂದ. ಆದರೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಪ್ರೀತಿಸಿದ್ದರಿಂದ ಬಿಳಾಮನ ಮಾತಿಗೆ ಸಮ್ಮತಿಸದೆ ಅವನಿಂದ ಶಾಪವನ್ನು ನುಡಿಸದೆ ಆಶೀರ್ವಾದವನ್ನೇ ಹೇಳಿಸಿದನು. ದೇವರ ಮಕ್ಕಳಿಗಾಗಲಿ ಯಾರೇನೇ ಕೆಟ್ಟದ್ ಮಾಡಿದ್ರು ಸರಿ, ದೇವರನ್ನ ಪ್ರೀತಿ ಮಾಡೋರಿಗೆ ಎಲ್ಲವೂ ಏನಾಗ್ತದೆ? ಒಳ್ಳೇದಾಗ್ತದೆ. ದೇವ್ರು ನೋಡಿ ಶಾಪ ಏನ್ ಮಾಡ್ಬಿಟ್ರ ಅದನ್ನ ಆಶೀರ್ವಾದವಾಗಿ ಏನ್ ಮಾಡ್ಬಿಟ್ರು, ಕನ್ವರ್ಟ್ ಮಾಡ್ಬಿಟ್ರು. ಅದ್ ಹೇಳ್ತಲ್ಲ ರೋಮನ್ಸ್ 8:28 ಅಲ್ಲಿ ಎಲ್ಲವೂ ಒಳ್ಳೇದಕ್ಕೆ ಯಾರಿಗಾಗ್ತದೆ? ಎಲ್ಲಾರಿಗೂ ಆಗಲ್ಲ. ದಯವಿಟ್ಟು ನಿಲ್ಸ್ಕೊಂಡ್ಬಿಡಿ. ದೇವ್ರನ್ನ ಯಾರು ಶುದ್ಧವಾದ ಪ್ರೀತಿಯಿಂದ ಪ್ರೀತಿ ಮಾಡ್ತಾರೋ ಅವ್ರಿಗೆ ಅವ್ರ ಜೀವಿತ ಎಲ್ಲವರು ಏನ್ ಮಾಡ್ತಾರೆ, ದೇವ್ರು ಒಳ್ಳೇದಾಗ ಮಾರ್ಪಾಡು ಮಾಡ್ಬಿಡ್ತಾರೆ. ಇಸ್ರೇಲ್ ಜನಗಳಿಗೆ ಶಾಪವಾಗಿರೋದನ್ನ ದೇವ್ರ ಏನ್ ಮಾಡ್ಬಿಟ್ರು, ಆಶೀರ್ವಾದವಾಗಿ ಮಾಡ್ಬಿಟ್ರು. ಆಮೇಲೆ ನಿಮ್ಮ ಜೀವಮಾನದ ಕಾಲವೆಲ್ಲ ಅವರ ಯೋಗಕ್ಷೇಮವನ್ನು ಬಯಸಲೇಬಾರದು. ಮಾತಾಡ್ಬಿಟ್ರು ದಯವಿಟ್ಟು ಜೀವಮಾನವೆಲ್ಲ ಇವರಿಬ್ರಿಗೆ ಯಾವತ್ತು ಏನ್ ಮಾಡಕ್ ಹೋಗ್ಬಿಡಿ, ಯೋಗಕ್ಷೇಮ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಹೋಗ್ಬಿಡಿ ಅಂತಂದ್ರು. ಯಾಕೆ? ಇವ್ರ ಕ್ಯಾರೆಕ್ಟರ್ ಅಷ್ಟೊಂದು ವರ್ಸ್ಟ್ ಆಗಿರಂತ ಕ್ಯಾರೆಕ್ಟರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳೇ, ಏನ್ರಿ ಇವೆಲ್ಲ ನಮ್ಗೆ ಹೆಂಗ ಗೊತ್ತಾ? ಎಚ್ಚರಿಕೆಯ ಪಾಠಗಳು. ನಾವು ಯಾವ ತರ ಮಾಡ್ತಾ ಇದ್ರಿ ಅಲ್ವರ? ನಮ್ಮ ಹೃದಯಗಳ ನೋಡೋದು ಯಾರು? ದೇವ್ರು ಅಲ್ವರ? ಅದಕ್ಕೆ ಹೃದಯ ಶುದ್ಧವಾಗಿ ಇಟ್ಕೊಂಡು ಶುದ್ಧವಾಗಿ ಏನಾಗಿರ್ಬೇಕು, ದೇವ್ರ ಮಕ್ಳು ಇರ್ಬೇಕು ಅಲ್ವರ? ಅದಕ್ಕೆ ನೋಡಿದ್ರಿ ಬಿಲಾಮನ್ ಬಗ್ಗೆ ಈ ಬೈಬಲ್ ಬರ್ದಿರ್ಬೇಕಾರೆ ಸ್ವಲ್ಪ ಥಿಂಕ್ ಮಾಡಿ ಒಂದು ಆಂಗಲ್ ಅಲ್ಲಿ. ಏನಂತಂದ್ರೆ ಇದು ಬೈಬಲ್ ನಮಗ್ ಬರ್ದಿರೋದ್ರಿಂದ ನಮ್ಗೆ ಏನಾಗಿದೆ ಇವತ್ತು? ಪ್ರಕಟಣೆ ಪುಸ್ತಕದಲ್ಲಿ ನ್ಯಾಯಸ್ಥಾಪಕರಲ್ಲಿ, ಸಾರಿ ಪ್ರಕಟಣೆ ಪುಸ್ತಕ ಯೂಧ ಪುಸ್ತಕದಲ್ಲಿ ಪೇತ್ರ ಪುಸ್ತಕದಲ್ಲಿ ಬರ್ದಿರೋದ್ರಿಂದ ನಮ್ಗೆ ಏನಾಗಿದೆ ಇವತ್ತು ಗೊತ್ತಾಗಿದೆ. ಬರ್ದಿರ ಇದ್ದಿದ್ರೆ ಯಾರು ಗೊತ್ತಾಗಿರೋದು? ದೇವ್ರಿಗೆ ಒಬ್ಬರಿಗೆ ಗೊತ್ತಾಗಿರೋದು. ನಮ್ಗೆ ಏನಾಗ್ತಾ ಇರಲ್ಲ, ಇದು ಬರ್ದವ್ರೆ ಅಂತಂದ್ರೆ ಯಾರು ಎಚ್ಚರಿಕೆಯಾಗಿ ಬರ್ದಿರೋದು? ನಮ್ಗೆ ಎಚ್ಚರಿಕೆಯಾಗಿನೇ ಏನ್ ಮಾಡಿರೋದು ಬರ್ದಿರೋ. ಅದಕ್ಕೆ ನಮ್ಮ ಬ್ರದರ್ ಅಸಲ್ ಇದ್ರ ಬಗ್ಗೆ ಬರೀಬೇಕಾದ್ರೆ ಈ ಸಬ್ಜೆಕ್ಟ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಟೈಟಲ್ ಕೊಡ್ತಾರೆ. ಹೆಂಗ್ ಗೊತ್ತಾ ಟೈಟಲ್ ಕೊಡ್ತಾರೆ? ಗಾಡ್ ಫಿಯರಿಂಗ್ ಬ್ಯಾಡ್ ಮ್ಯಾನ್ ಅಂತ ಹೆಸರು. ಅದರ ಏನ್ರಿ ತೇರ್ಮಲ್ ಭಯಭಕ್ತಿ ಉಳ್ಳಂತ ಕೆಟ್ಟ ಮನುಷ್ಯ ಅಂತ. ಏನ್ ಟೈಟಲ್ ನೋಡಿ, ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾರಲ್ಲ. ಅದರ ಕೆಟ್ಟ ಮನುಷ್ಯನೇ, ಆದ್ರೆ ದೇವ್ರಲ್ಲಿ ಏನಿದೆ? ಭಯ ಇದೆ ಅಲ್ವರ? ಅದ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ. ನಾವು ದೇವ್ರ ಮನುಷ್ಯರೇ, ಆದ್ರೆ ಏನಾಗದ್ ಬೇಡ, ಬ್ಯಾಡ್ ಮ್ಯಾನ್ ಆಗೋದು ಬೇಡ. ಇಂದ ದೇವ್ರ ಈ ವಾಕ್ಯಗಳನ್ನ ಆಶೀರ್ವಿಸ್ಲಿ, ದೇವ್ ಕೃಪೆ ಕೊಟ್ಟು ಏನ್ ಮಾಡ್ಲಿ ನಡೆಸ್ಲಿ. ನಮ್ಗಿರಂತ ಅನೇಕ ಬಲಹೀನತೆಗಳನ್ನ ನಾವು ಹೋರಾಡಿ ಪೂರ್ಣ ಜಯಶಾಲಿ ಆಗುವಂತೆ ದೇವ್ರು ನಮ್ಗೆ ಅನುಗ್ರಹ ನೀಡಲಿ ಅಂತ ಪ್ರಾರ್ಥನೆ.